ಏನ್ರಿ, ನಾಲ್ಕು ವಾರ ರಜಾ ಬೇಕು ಅಂತ ತರ್ಕೊಂಡಿದ್ದೀರಲ್ಲ, ಯಾವನ್ರಿ ಕೊಡ್ತಾನೆ? ಸರ್, ನಾನು ಮೈಸೂರು ಬಿಟ್ಟು 8 ವರ್ಷಗಳಾಯ್ತು. ನನಗೂ ಬಂಧು ಬಳಗ ಅಂತ ನಮ್ಮ ಅಕ್ಕ ಭಾವ ಇದ್ದಾರೆ, ಅವ್ರನ್ನ ನೋಡೋದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ನೀವು ಇಷ್ಟು ದಿವಸ ಹೊರಟಿದ್ರೆ ನಿಮ್ ಕೆಲಸ ಯಾರು ಮಾಡ್ತಾರೆ ಇಲ್ಲಿ? ನಾನು ಮ್ಯಾನೇಜರ್ ಹೇಳಿದ್ದೀನಿ ಅಲ್ಲ, ಮ್ಯಾನೇಜ್ ಮಾಡ್ಕೋತೀನಿ ಅಂತ ಹೇಳಿ. ನೀವು ಯಾರು ಅದನ್ನೆಲ್ಲ ಹೇಳೋದಕ್ಕೆ ಆಗೋದಿಲ್ಲ, ಅಷ್ಟು ದಿವಸ ರಜಾ ಕೊಡೋದಕ್ಕೆ ಆಗೋದಿಲ್ಲ. ಆಗೋದಿಲ್ಲ ಸರ್, ನನ್ನ ಇವತ್ತಿನ ಸ್ಥಿತಿ ನಮ್ಮ ಅಕ್ಕ ಭಾವನೆ ಕಾರಣ. 4 ವಾರವಾದ್ರೂ ಅವ್ರ ಜೊತೆ ಇದ್ದೇ ಇರಬೇಕು ನಾನು. ಆಯ್ತು, ರಜಾ ಮುಗಿಸ್ಕೊಂಡು ಬೇಗ ಬಂದ್ಬಿಡಿ. ಥ್ಯಾಂಕ್ ಯು. ಯಾರು ಇಲ್ಲ, ನಾನು ನಿಮ್ಮವನೇ. ಏನ್ ಮರಿ, ಏನ್ ನಿನ್ ಹೆಸರು? ರವಿ, ಬಾರೋ. ಬಾಬಾ ಬಾಬಾ, ಬೇರೆ ನೋಡ್ರಿ ಯಾರು ಬಂದಿರೋದು. ಇಷ್ಟು ವರ್ಷಕ್ಕಾದ್ರೂ ನಿಂಗೊ ಪಕ್ಕ ಇದ್ದಾಳಂತೆ ಜ್ಞಾಪಕ ಬಂತಲ್ಲ. ಏನಪ್ಪ ರವಿ, ವೆಲ್ಕಮ್ ಮೈ ಬ್ರದರ್ ಇನ್ ಲಾ, ವೆಲ್ಕಮ್. ಚೆನ್ನಾಗಿದ್ದೀರಪ್ಪ? ಆರೋಗ್ಯ ಹೇಗಿದೆ? ಚೆನ್ನಾಗಿದೆ. ಗುಡ್. ಎಷ್ಟು? 5 ರೂಪಾಯಿ. 5 ರೂಪಾಯಿ? ಓ, ನಾಗವೀಣಿ ಅಲ್ವಾ? ಏನಕ್ಕ ತೆಂಗಿನ ಮರ ಬೆಳೆದ ಬಿಟ್ಟಿದ್ದಾಳೆ ನಿನ್ ಮಗಳು? ನೀನೇನ್ ಮಹಾ, ನೀನು ಬಹಳ ಬದಲಾಗ್ಬಿಟ್ಟಿದ್ಯಲ್ಲ. ಬದಲು ಇಲ್ಲ, ಅದು ಇಲ್ಲ, ಮೊದಲಿದ್ದ ಹಾಗೆ ಇದೀನಿ. ಮಾವ ಕಣೋ, ಲೇ ಬರೆ, ಏನ್ ನೋಡ್ತಾ ಇದ್ಯಾ? ಈ ಪೆಟ್ಟಿಗೆ ಬೇಗ ತಗೊಂಡು ಹೋಗೆ. ಅಯ್ಯೋ, ನಾನ್ ತಗೋತೀನಿ. ಬೇಡಪ್ಪ, ಬಾ. ರವಿ, ಏನು ಹೀಗೆ ಹಿಡಿಯಿರಿಂದ ಪ್ರತ್ಯಕ್ಷ ಆಗ್ಬಿಟ್ಟೆ? ನಿಮ್ಮನ್ನೆಲ್ಲ ನೋಡ್ಬೇಕು ಅನ್ಸ್ತದ. ಅಲ್ಲ ಕಾಣೋ ರವಿ, ಬರೋ ಒಂದ್ ಕಾಗ್ದಾನಾದ್ರೂ ಬರೀಬಾರ್ದಾಗಿತ್ತೇನು? ಇವನ್ನ ಸ್ಟೇಷನ್ಗಾದ್ರೂ ಕಳಿಸ್ತಿದ್ದೆ. ಟೆಲಿಗ್ರಾಮ್ ಕೊಟ್ಟಿದ್ನಲ್ಲಕ್ಕ. ಟೆಲಿಗ್ರಾಮ್ ಯಾರ್ದಿರ್ಬೋದು? ಟೆಲಿಗ್ರಾಮ್ ಓ, ನಂದೆ ಅಂತ ಕಾಣುತ್ತೆ. ನಾನು ಇಲ್ಲಿಗೆ ಬಂದ ಮೇಲೆ ಅದು ಬಂದಿದ್ದು. ಓ, ನಿಂದೇಪ್ಪ? ನಂತೆಲ್ಲ ನಾನು ಹೇಳಿಲ್ಲ. ಹುಂಡಿ ಕೀವಾಗಲೇ ಬಂತಲ್ಲ, ನಾನು ಇಲ್ಲಿಂದ ಹೊರಡೋ ದಿವಸ ಬರ್ಲಿಲ್ವಲ್ಲ. ಅರೈವಿಂಗ್ ಮಂಡೇ ಬೈ ಮೇಲ್ ರವಿ. ಏನ್ ಮಾಡೋಕಾಗಿತ್ತು? ಸರಿ ಸರಿ, ಹೋಗಿ ಸ್ನಾನ ಮಾಡಿ ಬಟ್ಟೆ ಬದಲಾಯಿಸ್ಕೊಂಡು ಬಾ. ಬಿಸಿ ಬಿಸಿಯಾಗಿ ಊಟ ಮಾಡುವಂತೆ. ಲೇ ವಸಲ, ಸ್ನಾನಕ್ಕೆ ನೀರು ತುಂಬಿಡೇ. ರೆಡಿ ರೆಡಿ, ಮನೆ ಮೇಲೆ ರೂಮ್ ರೆಡಿ. ರವಿಗೆ ಇನ್ನೇ ಸ್ಪೂನ್ ತುಪ್ಪ ಹಾಕಿ, ನಿನ್ ಗಂಟೇನು ಹೋಗಲ್ಲ. ಯಾವ ಕೆಲ್ಸನಾದ್ರೂ ಹೇಳ್ ಮಾಡಿಸ್ಬೇಕೆ ಹೊರತು ತಾನಾಗ ಮಾಡೋ ಬುದ್ಧಿನಿಲ್ವಲ್ಲ. ಅನ್ನ ಆರೋಗ್ತಿದೆ, ಹುಳಿ ತಂದು ಬರ್ಸು. ಏನ್ ಮರಿ ಜಮಾಯಿಸು? ಜಮಾಯಿಸ್ತೀನಿ. ಅಕ್ಕ, ಈ ಸೀರೆ ನಿನಗೆ ಚೆನ್ನಾಗಿದೆಯಾ ನೋಡು? ಎಷ್ಟು ಚೆನ್ನಾಗಿ ಆರಿಸಿದ್ಯೋ ರವಿ, ನಂಗೆ ಇಷ್ಟವಾದ ಬಣ್ಣ. ಡೆಲ್ಲಿ ಜೀವನ ಹೇಗೆ ರವಿ? ಏನ್ ಜೀವನ ಭಾವ, ದುಡ್ಡಿದ್ರೆ ಎಲ್ಲಾ ಊರಿನಲ್ಲೂ ಜೀವನ ಚೆನ್ನಾಗಿರುತ್ತೆ. ಅದು ಕಮ್ಮಿ ಆಯ್ತು ಅಂದ್ರೆ ಹುಟ್ಟಿದವರು ಕಷ್ಟ ಅಂತ. ಒಳ್ಳೆ ಅನುಭವದ ಮಾತು ಅಲ್ಲ ಇದು. ನಿಮಗೆ ಜುಬ್ಬ ಪೈಜಾಮ? ಪೈಜಾಮ? ಓ ಸಾರಿ, ಜುಬ್ಬ ಪಂಚೆ. ಇದಕ್ಕೆಲ್ಲ ಯಾಕೆ ಖರ್ಚು ಮಾಡ್ತೀಯೋ? ಇರ್ಲಿ ಭಾವ. ರಾಘವೇಣಿ, ಇದು ನಿನಗೆ ಸೈಜ್ ಸರ್ ಹೋಗುತ್ತೋ ಇಲ್ವೋ ನೋಡ್ಕೋ. ಸ್ಪೆಷಲ್ ಪಂಜಾಬಿ ಡ್ರೆಸ್. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಮಾವ. ನಮ್ಮ ಹೆಣ್ಮಕ್ಳಿಗೆ ಯಾಕಪ್ಪ ಈ ಡ್ರೆಸ್ ಎಲ್ಲ? ಲಕ್ಷಣವಾಗಿ ಒಂದ್ ಸೀರೆ ಇದ್ರೆ ಸಾಕು. ಹಾಕೊಳ್ಳಿ ಬಿಡ್ರಿ, ಈ ವಯಸ್ಸಿನಲ್ಲಿ ಅಲ್ಲದೆ ಮದುವೆ ಆದ್ಮೇಲೆ ಹಾಕೊಳ್ತಾರ? ಈಗ ನೀವು ನಾನು ಹಾಕೊಳ್ಳಕ್ ಆಗತ್ತಾ? ಬರ್ತೀನಿ. ಗನ್ನು, ಬಾತು, ಕಾರು ತಗೋ, ಈ ಬ್ಯಾಗೆ ನಿಂದು. ಹೋಗ್ಲಿ ಬಿಡೆ, ಅದಕ್ಕೆ ಯಾಕೆ ಅಷ್ಟೊಂದು ಬಾಯಿ ಬಿಡ್ಕೊಂಡಿಯ? ಅವ್ನು ಗೊತ್ತಾಗ್ಲಿಲ್ಲ. ಹೋಗಪ್ಪ, ನೀನ್ ಆಡ್ಕೋ. ಬಾ ಬಿಟ್ಟು, ಹೊರಗಡೆ ಹೋಗಿ ನೀನ್ ಆಡ್ಕೋಪ್ಪ. ತಗೋ ನಿನ್ ಬ್ಯಾಗ್. ಇನ್ನೊಂದು ಕೊಡ್ತೀನಿ. ರವಿ, ಯಾಕಪ್ಪ ಇದಕ್ಕೆಲ್ಲ ಇಷ್ಟೊಂದು ಖರ್ಚು ಮಾಡಿದೆ? ಮಾಡ್ಲಿ ಬಿಡ್ರಿ, ಅವ್ರಿಗೆ ತಾನೇ ನಾವಲ್ದೆ ಇನ್ಯಾರಿದ್ದಾರೆ? ಏನೇ ಹೀಗೆ ಕಂಬ ನಿಂತ ನಿಂತ್ಕೊಂಡ್ಬಿಟ್ಟೆ? ಹೋಗಿ ಎಲ್ರಿಗೂ ಕಾಫಿ ತಂದ್ಕೊಡೆ. ಹೋಗು. ಕ್ಯಾಸೆಟ್ ಎಲ್ಲಿತ್ತು? ಬ್ಯಾಗ್ನಲ್ಲಿತ್ತ? ಇದೇನ್ ಆಟ ಆಡೋದ? ಅಲ್ಲಪ್ಪ, ಇದರಲ್ಲಿ
ರೇಡಿಯೋನಲ್ಲಿ ಟೆಲಿವಿಷನ್ ಅಲ್ಲಿ ಹಾಡಿರೋ ಹಾಡುಗಳಿವೆ. ಎಲ್ಲಿ ಮತ್ತೆ ಕೇಳ್ಸೋದಲ್ಲ? ಅಲ್ಲಾಡಿಸಿದ್ರೆ ಹೇಗೆ ಕೇಳುತ್ತೆ? ಇದಕ್ಕೆ ಜೀವ ಕೊಡಬೇಕು. ಜೀವ ಎಲ್ಲಿದೆ? ಜೀವ ಇದು ಟೇಪ್ ರೆಕಾರ್ಡ್. ಇದನ್ನ ಇದರಲ್ಲಿ ಹಾಕಿದ್ರೆ ಹಾಡು ಬರುತ್ತೆ, ಕೇಳ್ಬಹುದು. ನಿಮ್ಮ ಅಕ್ಕ ಸಂಗೀತ ದ್ವೇಷಿಯಪ್ಪ, ಮನೇಲಿದ್ದ ಹಾರ್ಮೋನಿಯಂನೇ ಕುಕ್ಕು ಹೊಡೆದಾಕ್ಬಿಟ್ಲು. ಸುಮ್ಮನಿರ್ರಿ, ನಿಮ್ ಮಗಳು ಕತ್ತಿಯಾಗಿ ಅರ್ಚಿದ್ರೆ ಯಾರು ಕೇಳೋಕಾಗತ್ತೆ? ಅದಕ್ಕೆ ಹಾಗೆ ಮಾಡ್ದೆ. ನನ್ ತಮ್ಮ ಸೊಗಸಾಗಿ ಹಾಡ್ತಾನೆ, ನೀನ್ ಹಾಕು ರವಿ. ಹಾಕಪ್ಪ ಹಾಕು. ಇವತ್ತು ಸೂರ್ಯ ಪಶ್ಚಿಮದಲ್ಲಿ ಹುಡ್ತಾನೆ, ನಾ ಬರ್ತೀನಿ. ನೋಡ್ದಿಯಾ ನೋಡ್ದಿಯಾ, ಸಂಗೀತ ದ್ವೇಷ ನಾನಾ ಅವರ? ಹಾಗೇನಿಲ್ಲಪ್ಪ, ನಂಗೆ ಸ್ಪೆಷಲ್ ಕ್ಲಾಸ್ ಇದೆ, ಆಗ್ಲೇ ಹೊತ್ತಾಯ್ತು. ಸಂಜೆ ಬಂದು ನಿಮ್ಮ ಅಕ್ಕನ ಗಲಾಟೆ ಇಲ್ದೇ ಇರ್ಬೇಕಾದ್ರೆ ನಾನೊಬ್ಬನೇ ಕೇಳ್ತೀನಿ, ಬರ್ಲಾ? ಸರಿ ಭಾವ. ಬೇವು ಬೆಲ್ಲದೊಳಿಡಲೇನು ಫಲ, ಹಾವಿಗೆ ಹಾಲೆರೇನು ಫಲ. ಬೇವು ಬೆಲ್ಲದೊಳಿಡಲೇನು ಫಲ, ಹಾವಿಗೆ ಹಾಲೆರೇನು ಫಲ. ಕುಟಿಲವ ಬಿಡದಿ ಹಾಕು ಜನರು ಮಂತ್ರವ ಪಠನೆಯ ಮಾಡಿದರೇನು ಫಲ. ಕುಟಿಲವ ಬಿಡದಿ ಹಾಕು ಜನರು ಮಂತ್ರವ ಪಠನೆಯ ಮಾಡಿದರೇನು ಫಲ. ತಟೆಯನ್ನಾಡುವ ಮನುಜರು ಮನದಲ್ಲಿ ವಿಠಲನ ನೆನೆದರೆ ಏನು ಫಲ. ಕಟೆಯನ್ನಾಡುವ ಮನುಜರು ಮನದಲ್ಲಿ ವಿಠಲನ ನೆನೆದರೆ ಏನು ಫಲ. ಬೇವು ಬೆಲ್ಲದೊಳಿಡಲೇನು ಫಲ, ಹಾವಿಗೆ ಹಾಲೆರೇನು ಫಲ. ಕಪಟತನದಿ ವಂಚಿಸುವ ಮನುಜರು ಜಪಗಳ ಮಾಡಿದರೇನು ಫಲ. ಇನ್ನೊಂದ್ಸಲ ನೀನ್ ಹೀಗೆ ಅವಳನ್ನ ಹೊಡೆದ್ರೆ ಸತ್ಯ ಹೋಗ್ಬಿಡ್ತಾಳೆ ಅಷ್ಟೇ. ಇಬ್ಬದ ಹಾಲೆಲ್ಲ ಉಕ್ಸಿ ಸುರಿಸಿದ್ಲಲ್ಲೋ, ನಾಳೆ ಮಜ್ಜಿಗೆ ಮಾಡಿ. ಏನೇ ಆದ್ರೂ ಹೊಡೆಯೋ ತಪ್ಪಕ್ಕ, ಪಾಪ ಬಡತನ, ಹೊಟ್ಟೆ ಪಾಡುಗೋಸ್ಕರ ದುಡಿಯೋದಕ್ಕೆ ಬರ್ತಾರೆ. ಡೆಲ್ಲಿನಲ್ಲಿ ಏನಾದ್ರೂ ಕೆಲಸಕ್ಕನ್ನ ನಾವ್ ಹೀಗೆ ಹೊಡೆದ್ರೆ ಅವರೇ ತಿರಿಕೊಂಡು ನಾಲ್ಕು ನಮಗ್ ಬಡಿದು ಬಿಡ್ತಾರೆ ಅಷ್ಟೇ. ಏನಕ್ಕೆ ನೀವು ಹೇಳ್ತಿರೋದು? ಹೌದಪ್ಪ, ಇವಳು ಅವರ ಮೊದಲನೇ ಹೆಂಡತಿ ಮಗಳು. ಅಮ್ಮ ಸತ್ತ ಮೇಲೆ ಅವಳ ತಾತನ ಹತ್ರ ಇದ್ಲು. ಈಗ 5 ವರ್ಷ ಕೆಳಗೆ ಆ ಮುದುಕ ಗೋತ ಹೊಡೆದ. ಆಗ್ಲಿಂದ ಈ ಪ್ರಾರಬ್ಧನ ನಾನು ಕುತ್ತಿಗೆ ಕಟ್ಟಿದ್ದಾರೆ. ಸ್ವಲ್ಪ ಕಾಪಿ ಮಾಡ್ಕೊಡ್ತೀಯಾ? ಅಯ್ಯೋ, ಬೆಳಗ್ಗೆಯಿಂದ ಕೆಲಸ ಮಾಡಿ ಮಾಡಿ ನನಗೂ ಸುಸ್ತಾಗಿದೆ. ನಾಳೆ ಬೆಳಗ್ಗೆ ಎದ್ದು ಬರ್ಕೊಡ್ತೀನಿ. ನಾಳೆ ಬೆಳಗ್ಗೆ ಫಸ್ಟ್ ಪಿರಿಯಡ್ ನಲ್ಲೇ ಈ ನೋಟ್ ತೋರಿಸ್ಬೇಕು, ಇಲ್ದಿದ್ರೆ ಫೈನ್ ಆಗ್ತಾರೆ. 4 ಗಂಟೆಗೆ ಎದ್ದು ಬರ್ಕೊಡ್ತೀನಿ. ನೀನ್ ಇವಾಗ ಬರ್ಕೊಡ್ತೀಯೋ ಇಲ್ವೋ? ಬೆಳಗ್ಗೆ ಬರ್ಕೊಡ್ತೀನಿ ಅಮ್ಮ. ಅಮ್ಮ ಬೇಡ 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 ಬೇಡ, ಬರ್ಕೊಡ್ತೀನಿ, ನೀನ್ ಹೋಗಿ ಮಲ್ಕು.
ಹಾಗನ್ನು ಮತ್ತೆ ಅಕ್ಕ ನಾನು ಅಂದ್ಕೋತೀನಿ ಗಟ್ಟಿ ಹಾಲು ಅವಳು ಕುಡಿದ್ಬಿಟ್ಟು ಕಾಫಿಗೆ ಏನಾದ್ರು ನೀರ್ ಹಾಲು ಬೆರೆಸ್ತಾಳೋ. ಇರ್ಬೋದು, ಯಾವ ಹುತ್ತದಲ್ಲಿ ಯಾವ ಹಾವು ಇರುತ್ತೋ ಯಾರಿಗೆ ಗೊತ್ತು, ಯಾರಿಗೆ ಗೊತ್ತು. ಅದಕ್ಕೆ ಈ ಪಂಚಾಯಿತಿ ಎಲ್ಲ ಬೇಡ, ನಮ್ಮ ನಮ್ಮ ಕೆಲಸ ನಾವು ಮಾಡ್ಕೋಬೇಕು, ಇನ್ನೊಬ್ಬರನ್ನ ನಂಬಬಾರದು. ಅವಳೇನು ಹೊರಗಡೆ, ಅವಳೇನು ಮನೆ ಮಗಳಲ್ವಾ? ಆ ಭಾವನೆ ನಿನಗಿದೆ ಅಕ್ಕ, ಅದು ಅವಳಿಗಿದೆಯಾ? ಇದು ನಮ್ಮ ಮನೆ, ನಾವೆಲ್ಲ ಒಂದು, ನಮ್ಮ ಜನ ಅಂತ. ಒಂದ್ ಕೆಲಸ ಮಾಡು, ನಾಳೆಯಿಂದ ಹಾಲು ನೀರ್ ಹಾಕ್ಸ್ಕೋ. ಅದ್ಯಾಕೆ ಕಾಫಿ ಚೆನ್ನಾಗಿರೋದಿಲ್ಲ, ನಾನ್ ನೋಡ್ತೀನಿ. ಅವಳು ಯಾಕಿರೋದು? ದಂಡದ ಕೂಳ್ ತಿಂದು ಮೈ ಬೆಳೆಸ್ಕೊಳ್ಳೋಕ. ನಾಳೆ ಹಿಂದೆ ಏನಾದ್ರೂ ಕಾಫಿ ನೀರಾಗಿರ್ಲಿ, ಅವಳು ಮೈ ಚರ್ಮ ಸುಳಿದು ಬಿಡ್ತೀನಿ. ನನ್ನ ಮಾತು ನಿನಗೆ ಅರ್ಥ ಆಗ್ತಾ ಇಲ್ಲ. ಆಲ್ ರೈಟ್, ಒಂದ್ ಕೆಲಸ ಮಾಡೋಣ, ನಾನು ಇಲ್ಲಿರೋವರೆಗೂ ಇನ್ಮೇಲೆ ನಾನು ಹಾಲು ಹಾಕ್ಸ್ಕೋತೀನಿ. ಎಲ್ಲಾದ್ರೂ ಉಂಟೇನು, ಅಪರೂಪಕ್ಕೆ ಬಂದಿದ್ಯಾ, ನಾಳೆಯಿಂದ ನಾನೇ ಹಾಕ್ಸ್ಕೋತೀನಿ. ಹಾಗೆ ಮಾಡು, ಯಾಕೆಂದ್ರೆ ಕಳ್ಳರನ್ನ ಕಂಡು ಹಿಡಿಯೋದು ಇನ್ ಹಾಗೆ. ಇದು ಕೊಡ್ತೀನಿ. ಏನಮ್ಮಾ ತೆಂಗಿನಕಾಯಿ ಹೋಡಲಿಟ್ಟಿದೀಯ? ಇಲ್ಲ ಇಟ್ಟಿದ್ದೀನಲ್ಲ. ಹಾಗೆ ಸಾಸ್ಕೊಂಡಪ್ಪ ಕೊಡು. ಕೊಡ್ತೀನಿ. ಬಂದಪ್ಪ, ನನ್ ಖರ್ಚಿಫ್ ನೋಡ್ದೇನಮ್ಮ. ಇದು ಕೊಟ್ಟೆ. ಬರ್ತೀನಮ್ಮ, ಬರ್ತೀನಿ. ಕಿಲಾಡಿ, ಶೂ ನೀನೆ ಹಾಕೊಂಡ್ಬಿಟ್ಟು ಇಲ್ಲಿ ನನ್ನ ಕರಿತಾ ಇದೆಯಲ್ಲ, ಯಾಕೆ? ಏನಪ್ಪ ನಾನ್ ಮರ್ತು ಬಿಟ್ಟೆ? ಏನು ಹೇಳು. ನಾನೇ. ಏನ್ರಿ ಇದು? ನಾನು ರಾರುಡು ಮಾರ್ಸು, ಮೈ ಲೇಟೆಸ್ಟ್ ಇನ್ವೆನ್ಷನ್. ಎಂಥ ಕೊಳೆ ಇದ್ರು ನಿಮಿಷದಲ್ಲಿ ಕ್ಲೀನ್, ಕ್ವಾಲಿಟಿ ಸೂಪರ್ ಫೈನ್. ನಿಮ್ಗೂ ನಿಮ್ ಸೋಪ್ಗು ಒಂದ್ ದೊಡ್ಡ ನಮಸ್ಕಾರ. ನಮ್ಗೆ ಯಾವ್ದು ಬೇಡ. ಲೇದು, ನೀನೇ ಹೀಗಂದ್ರೆ ಹೇಗೆ? ಬೋಳಿ ಅಂತ ನಿನ್ನ ಮನೆ ಬಾಗಿಲಿಗೆ ಬಂದಿದ್ದೀನಿ. ನೀನ್ ಎನ್ಕರೇಜ್ ಮಾಡದೆ ಹೋದ್ರೆ ನನ್ನ ವ್ಯಾಪಾರ ನಡೆಯೋದಾದ್ರೂ ಹೇಗೆ? ನೀನ್ ಒಪ್ಪಿಗೆ ಕೊಟ್ರೆ ತಾನೇ ಮಾರ್ಕೆಟ್ ನಲ್ಲಿ ಧೈರ್ಯವಾಗಿ ತಳ್ಳಬಹುದು. ನಿಮ್ಮನ್ನೇ ಆಚೆ ತಳ್ಳಿ ಹೇಗಿರುತ್ತೆ ಗೊತ್ತಾ? ಯಾಕೆ? ನೀವು ನಿಮ್ಮ ವ್ಯಾಪಾರವು ಫೇಸ್ ಪೌಡರ್ ಮಾಡಿದೀನಿ ಅಂತ ತಂದ್ಕೊಟ್ರಿ, ನನ್ನ ಮುಖದ ಚರ್ಮ ಎಲ್ಲ ಸುಟ್ಟು 8 ದಿನ ಈಚೆ ಬರೋಕಾಗ್ಲಿಲ್ಲ. ಇನ್ನು ತೈಲ ಮಾಡಿದೀನಿ ಅಂತ ತಂದ್ಕೊಟ್ರಿ, ನಮ್ಮ ಯಜಮಾನ್ರಿಗೆ ಹಚ್ಚಿದೆ, ಮೀಸೆ ಕಪ್ಪಿಗಿದ್ರು, ತಲೆ ಕೂದ್ಲೆಲ್ಲ ಬೆಳ್ಳಗಾಗಿ ಮುಳ್ಳು ಹಂದಿ ತರ ಆಗ್ಬಿಟ್ರು. ಅದು ಹಾಗಲ್ಲ ಉಷಾದೇವಿ ಅವ್ರೆ, ಸೋಪ್ ಹಾಕೋ ಕೆಮಿಕಲ್ಸ್ ನ ತೈಲಿಕ್ ಹಾಕ್ಬಿಟ್ಟಿದ್ದೆ, ಅದರಿಂದ ಹಾಗಾಯ್ತು. ಈಗ ಈ ಸೋಪ್ನ ಉಪಯೋಗಿಸಿ ನೋಡಿ, ಬಟ್ಟೆ ಬೆಳಗಾಗ್ಲಿಲ್ಲ ಅಂದ್ರೆ ನಾನು ಕಂಡು ಹಿಡಿಯೋ ಕಸಬನೆ ಬಿಟ್ಟು ಬಿಡ್ತೀನಿ. ಒಂದ್ ಖರ್ಚಿ ಬಿದ್ರೆ ತಾವ ಮನೆ ಇಲ್ಲವಾಗ ತೋರಿಸ್ಬಿಡ್ತೀನಿ. ಖರ್ಚು ಯಾಕೆ? ಹಿತ್ಲ ಕಡೆ ಬನ್ನಿ, ಅಲ್ಲಿ ಬಟ್ಟೆ ರಾಶಿನೇ ಇದೆ, ಅದ್ರ ಮೇಲೆ ಪ್ರಯೋಗ ಮಾಡಿದ್ರೆ ನಡೀರಿ. ನೀನು ನನ್ನ ಲವರ್, ಕರ್ಮ ಕರ್ಮ. ನಿಮ್ಮ ಮಕ್ಕಳಿಗಿರೋ ಅಷ್ಟು ಪ್ರೀತಿ ನಿನಗಿಲ್ವಲ್ಲೇ? ನಡಿಯ ನಡಿಯ. ರಾಮ, ಎಷ್ಟೊಂದು ಕೊಳೆ ಇದೆ ನೋಡಿ, ಎಷ್ಟು ವರ್ಷ ಆಯ್ತು ಸೀರೆ ಹೋಗ್ದು ನೋಡಿ.
ಕೆಲಸ ಮಾಡುವಾಗ ಮಾತಾಡಬಾರ್ದು, ಸುಮ್ನೆ ಬಾಯಿ ಮುಚ್ಕೊಂಡು ಸೀರೆ ಬಗಿರಿ. ಮೂರ್ತಿ ಮೂರ್ತಿ, ಇವನು ಬೇರೆ ಬರ್ಬಿಟ್ಟಲ್ಲಪ್ಪ. ಮೂರ್ತಿ, ಓ ಮೂರ್ತಿ, ಓಹೋ ರವಿ, ಯಾವಾಗ ಬಂದ್ಯೋ? ಏನಪ್ಪ ಪಕ್ಕದ ಮನೆಯಿಂದ ಕಾಂಪೌಂಡ್ ಜಂಪ್ ಮಾಡಿ ಬರ್ತಾ ಇದೆಯಲ್ಲ, ಏನ್ ಮಾಡ್ತಾ ಇದ್ದೆ ಅಲ್ಲಿ? ಅಲ್ಲಿ ಸೀರೆಗೆ ಸೋಪ್ ಹಚ್ಚಿದ್ದೆ. ಲವ್ ಮಾಡ್ತಿದ್ದೆ? ಲವ್ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದೆ. ಎಕ್ಸ್ಪೆರಿಮೆಂಟ್ ಲವ್ ನಲ್ಲಂತ ಎಕ್ಸ್ಪೆರಿಮೆಂಟ್? ಅದು ರವಿ, ಯಾವಾಗ ಬಂದ್ಯೋ? ಎಷ್ಟು ವರ್ಷ ಆಯ್ತು ನೀನ್ ನೋಡಿ, ಚೆನ್ನಾಗಿದ್ಯಾ? ಏನಮ್ಮ ಅವೆಲ್ಲ ಮಾತು ಮರೆಸ್ಬೇಡ, ನೀನು ಏನ್ ಮಾಡ್ತಾ ಇದ್ದೆ ಅಲ್ಲಿ? ತಮಾಷೆ ಮಾಡ್ಬೇಡ, ಸುಮ್ನಿರಪ್ಪ, ಡೀಟೇಲ್ ಹೇಳ್ತೇನಪ್ಪ. ಡೀಟೇಲ್ ಹೇಳ್ತೀಯ? ನಡಿ ನಡಿ ಬಾರಯ್ಯ ನೀನು. ಬರಯ್ಯ. ಬಂದೆ ಬಂದೆ, ಬಾ ಕೂತ್ಕೊ ಕೂತ್ಕೊಂಡೆ. ಯಾವ ಬಂದೆ ಮೈಸೂರಿಗೆ? ನೆನ್ನೆ ಬಂದೆ. ಹೇಗ್ ನಡೀತಾ ಇದೆ ಬಿಸ್ನೆಸ್? ಫಸ್ಟ್ ಕ್ಲಾಸ್ ಆಗಿ ನಡೀತಾ ಇದೆ. ನೋಡ್ತಾ ಇದ್ದೆ. ಎರಡು ಮನೆ ಮಾರಿದ್ದೀನಿ. ಮನೆ ಮಾರಿಬಿಟ್ಟೆ. ಓ, ಇದೊಂದು ಉಳ್ಕೊಂಡಿದೆ. ಇದನ್ನ ಕುಡಿಸ್ಕೊಂಡು ಈ ಮನೆಯನ್ನು ಮಾರ್ಬಿಡ್ಬೇಕಾಗಿತ್ತು. ನನಗೆ ಬುದ್ಧಿ ಕೆಡೋಕ್ ಮುಂಚೆ ವೇದನಿಗೆ ಮನೆ ಕೊಟ್ಟು ತಾಳಿ ಕಟ್ಬಿಡೋಣ ಅಂತಿದ್ದೀರಿ. ಅದೇ ಅದೇನೆ, ನಾನು ಮಕ್ಕ ಬರ್ತೀನಿ, ಸ್ವಲ್ಪ ಕೂತಿರು. ದಾಸ್ ಪ್ರಕಾಶ್ ಹೋಗಿ ಫಸ್ಟ್ ಕ್ಲಾಸ್ ಕಾಫಿ ಕೊಡ್ಕೊಳೋಣ. ಊನಪ್ಪ, ಮನೇಲಿ ಹಾಡಿದ್ರೆ ನಿಮ್ಮ ಅಕ್ಕ ಸೈರಂತರ ಕೂಕ್ಕೋತಾಳೆ, ಅದಕ್ಕೋಸ್ಕರ ಇಲ್ಲಿ ಬಂದು ಹಾಡು ಹೇಳ್ಸ್ಕೊತಾಳೆ. ನಿನ್ನ ಲವರು ಚೆನ್ನಾಗಿ ಹಾಡ್ತಾಳೆ ಕಣ, ಒಳ್ಳೆ ವಾಯ್ಸು. ಅದಕ್ಕೆ ಅಲ್ವಾನ ಇಷ್ಟೊಂದು ಸಾಯ್ತಿರೋದು? ಬಂದಿರು ಪ್ಯಾಂಟ್ ಹಾಕೊಂಡ್ಬರ್ತೀನಿ. ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳನು ಅತಿಥಿ ತೆರೆದಿದೆ ಮನೆ ಅತಿಥಿ ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳನು ಅತಿಥಿ ಬಾ
ಕಾಲಾಗಿ ತೆರೆದಿದೆ ಮನ ಹೊಸ ತಾನದ ಹೊಸ ಗಾನದ ಹೊಸ ತಾನದ ಹೊಸ ಗಾನದ ರಸ ಜೀವ ಏನಕ್ಕ ನೀನೇ ಕೂತ್ಬಿಟ್ಟಿದ್ಯಾ? ಏನಪ್ಪ ಮಾಡೋದು, ಈ ಕಾಲದಲ್ಲಿ ಯಾರನ್ನ ನಂಬೋದು, ಯಾರನ್ನ ಬಿಡೋದು? ಕರೆಕ್ಟ್, ತಾನ್ ಮಾಡೋದು ಉತ್ತಮ, ಮಗ ಮಾಡೋದು ಮಧ್ಯಮ, ಆಳು ಮಾಡೋದು ಹಾಳು ಅಂತ ಗಾದೆ ಕೇಳಿದ್ದೀವಿ ಇಲ್ವೋ? ಹಾಗಿರ್ಬೇಕು, ಯಾವಾಗ್ಲೂ ನಮ್ಮ ಕೆಲಸ ನಾವು ಮಾಡ್ಕೋಬೇಕು, ಆಗ್ಲೇ ನಾವು ಜಾಣರಾಗು. ನಾಗವೇಣಿ ಬಂದೇಮ್ಮ, ಈ ಕಾಫಿ ರವಿಗೂ ನಿಮ್ಮ ಅಪ್ಪನಿಗೂ ಕೊಟ್ಬಿಟ್ಟು ಬಾ. ಮಾವಾ ತಗೋ ಕಾಫಿನ. ಇವತ್ ಬೆಳಿಗ್ಗೆ ಹಾಲು ಯಾರು ಕರೆಸ್ಕೊಂಡಿದ್ದು? ನಾನೇ. ಯಾಕೋ? ಬಹಳ ಚೆನ್ನಾಗಿದೆ, ನನ್ನ ಲೈಫ್ ನಲ್ಲೇ ಕುಡಿದ ಇಂಥ ಕಾಫಿನ. ಏನೇ ಇದು? ಏನ್ ಕಾಫಿನೋ ಕಲಗಚ್ಚು? ಹೌದ್ರಿ, ನಾನು ಮಾಡಿದ್ರೆ ಕಲಗಚ್ಚು, ನಿಮ್ ಮಗಳು ಮಾಡಿದ್ರೆ ಚೆನ್ನಾಗಿರುತ್ತೆ. ಅವನ್ನ ಕೇಳಿ ಹೇಳ್ತಾನೆ. ಹೇಗಿದೆ ರವಿ? ಅಮೃತ ಅಮೃತ ಇದ್ದಾಗೆ. ಕೇಳಿದ್ರ ಕೇಳಿದ್ರ? ಹೌದಪ್ಪ, ನೀ ಹೇಳದ್ಮೇಲೆ ಇದು ಕಲಗಚ್ಚಿ ಆದ್ರು ಅಮೃತಾನೆ. ನಿಮಗೆ ಕಲಗಚ್ಚಿನ ಕಾಫಿ ಕುಡಿದ ಅಭ್ಯಾಸ ಅಂತ ಕಾಣುತ್ತೆ ಅಲ್ವೇ ಭಾವ? ಅಕ್ಕ, ಆ ವತ್ಸಲ್ಗೊಂದು ಗ್ಲಾಸ್ ಕಾಫಿ ಕೊಡು, ಕಾಫಿನ ಹೇಗ್ ಮಾಡಬೇಕು ಅಂತ ಸ್ವಲ್ಪ ತಿಳ್ಕೊಳ್ಳಿ. ಕನಸಲು ನೀನೆ, ಮನಸಲು ನೀನೆ, ನಿನ್ನಾಣೆ ನನ್ನಾಣೆ. ಮನಸಲು ನೀನೆ, ನಿನ್ನಾಣೆ ನನ್ನಾಣೆ. ಅಕ್ಕಿ ಯಾವಾಗ್ಲೂ ಒಂಟಿ ಆಗಿರ್ಬಾರ್ದಮ್ಮ, ಜೋಡಿ ಆಗಿದ್ರೇನೆ ಚೆನ್ನ, ಅಲ್ವೇನಮ್ಮ? ಹೌದು ಕಣಮ್ಮ, ಜೋಡಿಯಾಗೇ ಇರ್ಬೇಕು, ಒಂದೇ ಗೂಡ್ನಲ್ಲಿ ಇರ್ಬೇಕು, ಆಗ್ಲೇ ಮಜಾ. ಮಾರ್ಕೆಟ್ ಹೋಗಿದ್ದೇನ? ಯಾಕೋ ಬರ್ಜಿರಿ ರಸ್ಪುರಿ ಮಾನಾಡ್ ಬಂದಿದೆ ಕಣ. ಅದಕ್ಯಾಕ ಅಲ್ಲೋಗ್ಬೇಕು, ಪಕ್ಕದಲ್ಲೇ ನಿಂತಿರುವಾಗ. ರಸ್ಪುರಿ ಅಲ್ಲಮ್ಮ, ಫಸ್ಟ್ ಕ್ಲಾಸ್ ಬಾದಾಮಿ ಮಾವಿನ ಹಣ್ಣು. ನೋಡೋ ತರ ನೋಡಿದ್ರೆ ಅಕ್ಕಿ ವಸ್ತು ಅಂತ ಕಾಣಿಸುತ್ತೆ. ನನ್ ಕಾಲಲ್ಲಿರೋ ಚಪ್ಪಲಿನ ವಸ್ತು ಅದ್ ನೋಡ್ಲಿಲ್ವಾ? ಬೇಸ್ ಬೇಸ್ ಬೇಸ್, ನಮ್ಮ ಅಕ್ಕಿಗೆ ಹಾಡಕ್ಕೂ ಬರುತ್ತೆ. ಹಾಡಕ್ಕೂ ಬರುತ್ತೆ, ಹೊಡಿಯೋಕ್ಕೂ ಬರುತ್ತೆ. ಪೆಟ್ರೋಲ್ ಹಾಕಪ್ಪ. ನನ್ನ ಲವರ್ ಪ್ರಬಲ್ಯ ಆಗಿದೆ, ಒಂದ್ ನಿಮಿಷ ತಾಳು, ನನ್ನ ಮಕ್ಕಳು ಸರಿಯಾಗಿ ಬುದ್ಧಿ ಕೆಲಸ ಬರ್ತೀನಿ. ಹಿಡ್ಕೋ ಇದನ್ನ. What?
ಕನಸಲು ನೀನೆ ಅಂತೆ ಹಾಕ್ರಿ ಬಂದು ಕನಸಲು ನೀನೆ ಬಿಡ್ಬೇಡಿ. ಹೇಗೇನ ಸ್ನೇಹಿತ, ಅವನ್ನ ಸಾಮಾನ್ಯ ಅಂತ ತಿಳ್ಕೋಬೇಡ. ಮಹಾಭಾರತದ ವೀರ ಅಭಿಮನ್ಯು ಇದ್ದಾಗೆ. ನೀನೇನ್ ಕಮ್ಮಿ ಅಲ್ಲ, ನಾನು ಬಾಲಭೀಮ ಇದ್ದಾಗೆ ನನ್ನ ಮಕ್ಕಳನ್ನ ಒಬ್ಬೊಬ್ಬನ ಕೈ ಕಾಲು ಮುರಿದು ಹಾಕ್ಬಿಡ್ತಿದ್ದೆ. ನೋಡಿದೆ, ಗೊತ್ತಾಯ್ತು ನಿಮ್ ಪೌರುಷ. ಈಗೆಲ್ಲ ಒಂಟೊಂಟಿಯಾಗಿ ಬಸ್ ಸ್ಟಾಪ್ಗೆ ಬರ್ಬೇಡ, ಬೇಕಾದ್ರೆ ನನ್ನ ಮನೆಗೆ ಬಾ. ಸ್ಕೂಟರ್ ಕೂರಿಸ್ಕೊಂಡು ನಿಮ್ ಕ್ಲಾಸ್ ರೂಮ್ ಒಳಗೂ ಡ್ರಾಪ್ ಮಾಡ್ತೀನಿ. ನೀನೇ ಅವನ್ ಕರ್ಕೊಂಡು ಸ್ಕೂಟರ್ನಲ್ಲಿ ಹೋಗು. ನೀನು ಬಸ್ಸಲ್ಲಿ ಬರ್ತೀನಿ. ನನ್ನ ಸ್ನೇಹಿತ ಹೇಳ್ತಾ ಇದ್ದಾರೆ, ಬಾ ನನ್ನ ಸ್ಕೂಟರ್ ಹೋಗೋಣ. ಥ್ಯಾಂಕ್ ಯು ಬಾ. ಶಂಕುಚಕ್ರ ಗದಾಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ಮೂರು ಮೂರು ದಿವಸಕ್ಕೂ ಒಂದೊಂದು ಬಾರ್ ಸೋಪು ಮುಗಿಸ್ಬಿಡ್ತಾಳೆ. ಬಟ್ಟೆಯಲ್ಲಿರೋ ಕೊಳೆ ಹೋಗಲ್ಲ. ಒಂದೊಂದು ಬಟ್ಟೆಗೂ ಒಂದೊಂದು ಬಾರ್ ಸೋಪು ತಿಕ್ತಾ ಇದೆಯಲ್ಲ, ನಿನ್ ತಾತ ತಂದ್ಕೊಡ್ತಾನ? ಯಾವ ಕೆಲಸದಲ್ಲೂ ನಯ ಇಲ್ಲ, ನಾಜೂಕಿ ಇಲ್ಲ, ಒಪ್ಪ ಇಲ್ಲ, ವರ್ಣ ಇಲ್ಲ. ಅದ್ಯಾವಳು ಹೆತ್ತಲೋ ನಿನ್ನ ಹೆಣ್ಣು ಅಂತ ನಮ್ ಹೆಣ್ಣು ಕುಲಕ್ಕೆ ಶುದ್ಧ ಅವಮಾನ. ನಾಳೆ ಸಂಸಾರ ಹೇಗ್ ಮಾಡ್ತೀಯೋ? ಕಟ್ಕೊಂಡು ಗಂಡನ ಮೂರು ದಿವಸದಲ್ಲಿ ಬೀದಿಲಿ ನಿಲ್ಲಿಸಿ ಅಷ್ಟೇ. ನೀವಿರೋವರೆಗೂ ಈ ಸಂಸಾರ ಉದ್ಧಾರ ಆಗೋಲ್ಲ. ನಮಸ್ತೆ ಮಹಾಮಾಯಿ ಪೀಠ ಸ್ವರ ಪೂಜಿತೆ. ಮಹಾತಾಯಿ, ನಾನು ಯಾವ ಪಾಪ ಮಾಡ್ದಿ ಅಂತ ಇವಳು ನನ್ನ ತಲೆ ಕಟ್ಟಿ ಕಷ್ಟ ಕೊಡ್ತಿದ್ಯೋ ಅಮ್ಮ? ಅಯ್ಯೋ ಅಯ್ಯೋ ಅಯ್ಯೋ, ಅನಿಷ್ಟ ಮುಂದಿದೆ. ನಿಂಗೇನೆ ಬಂತು ರೋಗ? ಇಬ್ಬರೋ ಒಳ್ಳೆ ಸೀರೆನ ಹರಿದು ಬಿಟ್ಟಿದ್ದೀಯಲ್ಲಿ. ಅಯ್ಯೋ, ನಾನ್ ಹರಿಲಿಲ್ಲ ಚಿಕ್ಕಮ್ಮ, ಅದೇ ಬಿಟ್ಕೊಂತು. ಅದಕ್ಕೇನು ಬಾಯ್ ಇದೆಯೇನೆ ಬಿಟ್ಕೊಂಡೋಗೆ? ನಾನ್ ಇಷ್ಟೆಲ್ಲ ಅಂದೆನ್ನ ಕೋಪನ ಇದ್ರ ಮೇಲೆ ತೋರಿಸ್ತೀಯೇನೆ? ಸುಮ್ಮನೆ ಹೊಡೆದು ಕೈ ಯಾಕೆ ನೋಯಿಸ್ಕೋತಾ ಇದೀಯ ನೀನು? ಆವತ್ ಹಾಲು ವಿಷಯಕ್ಕೆ ನಾನೇನ್ ಹೇಳಿದ್ದೆ? ಅವ್ರು ಎಷ್ಟೇ ಆಗ್ಲಿ ನಿನ್ನ ಮನಮಗಳು, ನಿನ್ನ ಹೊಟ್ಟೆಲ್ ಹುಟ್ಟದ ಮಗಳೇ ಆಗಿದ್ರೆ ಬಟ್ಟೆ ಹರಿತಾ ಇದ್ಲ? ಅದಕ್ಕೆ ನಾನ್ ಹೇಳೋದೇನಪ್ಪ ಅಂದ್ರೆ, ನಮ್ಮ ನಮ್ಮ ಕೆಲಸ ನಾವು ಮಾಡ್ಕೋಬೇಕು, ಬೇರೆಯವ್ರಿಗೆ ಯಾಕೆ ತೊಂದರೆ ಕೊಡಬೇಕು? ಅದಕ್ಕೆ ಮನೆಯವರು ಬಟ್ಟೆನೆಲ್ಲ ನನ್ನ ಹೋಗಿ ಅಂತೇನು? ನೀನ್ ಬೇಡ, ನಾಗವೇಣಿ ಒಗಿಲಿ. ಆ ಮಗು ಓದೋದು ಬಿಟ್ಟು ಬಟ್ಟೆ ಒಗಿತಾಳ? ಬೇಡ, ಒಬ್ಬ ಕೆಲಸದವಳು ಇಟ್ಕ. ಈ ಕಾಲದಲ್ಲಿ ಕೆಲಸದವ್ರು ಅಂದ್ರೆ ಸುಮ್ನೆ ಬರ್ತಾರೇನೋ ರವಿ? ಮೊತ್ತ ಕೇಳ್ತಾರೆ ಬಿಸಾಕು, ಇಲ್ಲಾಂದ್ರೆ ನಿತ್ಯ ನೀ ಆಡ್ತಿರ್ತಿ ಅಂತಿರ್ತಿ ಅನ್ನೋ ಹೊಟ್ಟೆವರಿಗೆ ದಿನಾ ಒಂದೊಂದು ಬಟ್ಟೆ ಹರಿತಾನೆ ಇರ್ತಾಳೆ, ಅದರಿಂದ ನೂರಾರು ರೂಪಾಯಿ ನಷ್ಟ ನೀಡ್ತಾನೆ ಅಕ್ಕ. ನಿಜ ಕಾಣು, ಇಷ್ಟೊಂದು ಜಾಣತನ ನಿಂಗೆ ಎಲ್ಲಿಂದಾನೋ ಬಂತು? ನಿನ್ನ ತಮ್ಮನಾಗಿ ನಾನು ಹುಟ್ಟಿಲ್ವಾ ಅಕ್ಕ? ಹೋಗೆ ಪುಣ್ಯದ ಗಿತ್ತಿ, ಹೋಗಿ ಸುಖದ ಸುಪ್ಪತ್ತಿಗೆ ಹೇಳಿ ಆರಾಮವಾಗಿ ಮಲ್ಕೋ. ನೀರಿನಲ್ಲಿ ನೆಂದು ಬಿಟ್ಟಿದೆಯೇ, ಶೀತ ಗೀತ ಆಗಿರಬಹುದು, ಒಂದಷ್ಟು ಬಿಸಿ ಹಾಲಿಗೆ ಸ್ವಲ್ಪ ಮೆಣಸಿನ ಪುಡಿ ಹಾಕಿ ಕುಡಿದ್ಬಿಟ್ಟು ಮಲ್ಕೋ, ನಿದ್ರೆ ಬರುತ್ತೆ. ವತ್ಸಲ, ಯಾಕಮ್ಮ? ಏನಿಲ್ಲ, ನಂಗ್ ಗೊತ್ತಮ್ಮ, ನೀನೆಲ್ಲ ಕಷ್ಟಕ್ಕೂ ನಾನೇ ಕಾರಣ. ಎರಡನೇ ಮದುವೆ ಮಾಡ್ಕೊಂಡ್ಬಿಟ್ಟು ನೀನ್ ನರ್ಕಕ್ಕೆ ತಳ್ಳಿಬಿಟ್ಟು. ಸ್ವಲ್ಪ ದಿನ ತಡ್ಕೋ ತಾಯಿ, ತಾಳಿದವನು ಬಾಳ್ಯಾನು ಅಂತ ಕೇಳಿಲ್ವೆ, ಹಾಗೆ ಎಲ್ಲ ಸರಿ ಹೋಗ್ಬೋದು, ಸಮಾಧಾನ ತರ್ಕು. ಅಪ್ಪ,
ಏನಮ್ಮ ಇಲ್ಲಿವರೆಗೂ ಬಂದ್ಬಿಟ್ಟೆ? ರಾಜಿ ಏನಾರು ಅಂದ್ಲಾ? ಏನಿಲ್ಲಪ್ಪ, ಮನೇಲಿ ಕೆಲಸ ಇಲ್ಲದೆ ಸುಮ್ಮನೆ ಕೂತು ಕೂತು ಬೇಜಾರಾಗೋಯ್ತು. ಕಾಲೇಜ್ಗಾದ್ರೆ ಹೋಗೋಣ ಅನಿಸ್ತು. ವೇದ ಹೇಳಿದ್ಲು ಪ್ರಿನ್ಸಿಪಲ್ ನನಗೋಸ್ಕರ ಒಂದು ಸೀಟ್ ಇಟ್ಟಿದಾರಂತೆ. ಮನೇಲಿ ಕೇಳೋಕೆ ಧೈರ್ಯ ಇಲ್ಲದೆ ಇಲ್ಲಿಗೆ ಬಂದೆ. ಅಲ್ಲಿ ಚಿಕ್ಕಮ್ಮ ಏನಾದ್ರೂ? ಅದಕ್ಕೇನಂತಮ್ಮ, ಅವಳಿಗೆ ತಿಳಿಸಿ ಕೆಲಸ ಮಾಡಿದ್ರಾಯ್ತು. ನೀ ಏನು ಯೋಚನೆ ಮಾಡ್ಬೇಡ, ಮನೆಗೆ ಹೋಗು, ಆಮೇಲೆ ನಾ ಬರ್ತೀನಿ. ಬೇದಿನ ಮನೆಗೆ ಹೋಗ್ಬಿಟ್ಟು ಬರ್ತೀನಿ. ಸರಿ ಅಮ್ಮ. ನಾಲ್ಕು ಬಳ ಹೂ ಕೊಡಮ್ಮ. ರಾಜೇ, ರಾಜೇಶ್ವರಿ, ರಾಜರಾಜೇಶ್ವರಿ. ಏನ್ರಿ ಅದು? ರಾಜಿ ರಾಜೇಶ್ವರಿ, ರಾಜರಾಜೇಶ್ವರಿ ಅಂತ ಬಾಯಿ ತುಂಬಾ ಹೆಸರಿಡ್ದು ಕೂಗ್ತಿದ್ದೀರಲ್ಲ. ಏನೋ ಹಾಕಿ ಕೂಗ್ಬೇಕು ಅನ್ನಿಸ್ತು, ಕೂಗ್ದೆ. ಏನ್ ವಿಷಯ? ಏನಿಲ್ಲ, ಏನು ಇಲ್ದೆ ಈ ಮಲ್ಲಿಗೆ ಹೂ ತರ್ತೀರಾ? ನನ್ಗೆ ಬೇಕಾದಷ್ಟು ಕೆಲಸ ಇದೆ, ಹೇಳೋದನ್ನ ಎರಡು ಮಾತನ್ನು ಹೇಳಿ ಮುಗಿಸ್ಬೇಗ. ವತ್ಸಲ ವತ್ಸಲ, ಏನಾಯ್ತು ವತ್ಸಲ್ಗೆ? ರೇಗ್ ಬಿಡ್ವೆ, ರೇಗ್ ಬಿಡ್ವೆ. ವತ್ಸಲ ಪಾಪ ಕಾಲೇಜ್ ಹೋಗ್ಬೇಕು ಅಂತ ಆಸೆ ಪಡ್ತಾಳ ಕಣೆ. ನಂಗ್ ಗೊತ್ತ್ರಿ, ನಂಗ್ ಗೊತ್ತು ನೀವು ರಾಗವಾಗಿ ವತ್ಸಲ ಅಂದಾಗ್ಲೇ ನಂಗ್ ಗೊತ್ತಾಯ್ತು ನೀವ್ ಇದೇ ಕೇಳ್ತೀರಾ ಅಂತ. ಅದೆಂತ ಹಿತ್ತಾಳೆ ಕಿವಿರಿ ನಿಮ್ದು? ಮಗಳು ಏನ್ ಹೇಳಿದ್ರು ಸಾಕು, ಗೆಜ್ಜೆ ಕಟ್ಕೊಂಡು ಕುಣಿತೀರಾ. ಛೇ ಛೇ, ಅವಳೇನು ಹೇಳಿಲ್ಲ ಕಣೆ, ನಾನೇ ಈ ವಿಷಯ ನಿನ್ನ ಹತ್ರ. ಸಾಕು ಸುಮ್ಮನೆ, ನಿಮ್ ವಿಷಯ ನಮ್ ಬಾರೆ ಮಹಾತಾಯಿ ಬಾ. ನೆಕ್ಸ್ಟ್ಗೆ ಸ್ಕೂಲ್ ತನಕ ಹೋಗಿ ನನಗೆ ಬುದ್ಧಿ ಹೇಳು ಅಂತ ಕಿರುಚುಚ್ಚು ಕಳಿಸಿದ್ಯಾ? ನಾನೇನು ಹೇಳಿಲ್ಲ ಚಿಕ್ಕಮ್ಮ. ಹೋಚ್ಚಾ ಬಾಯಿ, ನೀನೇನ್ ಹೇಳ್ತೀಯ ಏನ್ ಕೇಳ್ತೀಯ ಅಂತ ನಂಗೆ ಗೊತ್ತಿಲ್ವಾ? ಮನೆ ಕೆಲಸ ಮಾಡಕ್ಕೆ ಮೈಗಲ್ಸನ ಮಾಡ್ಕೊಂಡು ಕಾಲೇಜಿಗೆ ಹೋಗ್ಬೇಕು ಅಂತ ನಾಟಕ ಮಾಡ್ತಿದ್ಯೇನೆ? ಯಾಕೆ ಯಾಕೆ ಹೀಗ ಆಡ್ತಿದ್ದಿ? ನಾವ್ ಏನಂದು ಅಂತ ಗಂಟ್ಲು ಹರ್ಕೋತಿದ್ಯೇ? ಹೌದ್ರಿ, ನನ್ ಗಂಟ್ಲು ದೊಡ್ಡದು, ನಾನು ಹರ್ಚ್ಕೋತೀನಿ. ನಿಮಗೆ ಯಾಕೆ ಯಾಕೆ ಜಗಳ, ಯಾಕೆ ಒಬ್ರಿಗೊಬ್ರು ಕಿತ್ತಾಡ್ತಾ ಇದ್ರಿ? ಇದೇನಪ್ಪ ಇದು, ಗಂಡ ಹೆಂಡ್ರಿ ಜಗಳ ಕಿತ್ತಾಟ ಅಂದ್ರೆ? ನೋಡ್ದೇನಪ್ಪ ರವಿ, ನನ್ ಕಷ್ಟ. ಅಪ್ಪ ಮಗಳು ಇಬ್ರು ಸೇರ್ಕೊಂಡು ನನಗೆ ಬಾಯಾಡಿ ಪಟ್ಟ ಕಟ್ಟಿದ್ದಾರೆ. ಬಾಯಾಡಿ ಪಟ್ಟ? ಇವರಿಬ್ರು ಸೇರ್ಕೊಂಡು ನಿನಗೆ ಎಲ್ಲಾದ್ರೂ ಉಂಟ? ಇದು ಬಾಳ ನನಗಿದೆಲ್ಲ ಹಿಡಿಸೋದಿಲ್ಲ. ಯಾವ ತಪ್ಪು ಮಾಡಿದೆ ಅಂತ ನಿನಗ ಪಟ್ಟ? ಇವಳಿದ್ದಾಳಲ್ಲ ಚಿತ್ರಾಂಗಿನಿ ನೋಡು, ಹೇಗೆ ಮಳ್ಳಿ ಹೇಗೆ ನಿಂತಿದ್ದಾಳೆ. ಇವಳು ಕಾಲೇಜಿಗೆ ಹೋಗ್ಬೇಕಂತೆ ಈಗ. ಈಗ? ಈಗ ಕಾಲೇಜಿಗೆ ಹೋಗೋ ವಯಸ್ಸಾಯ್ದು. ಅದೇ, ಕಾಲೇಜ್ ಹೋಗೋ ವಯಸ್ಸಾಯ್ದು. ಕಾಲೇಜಿಗೆ ಮಣ್ಣಾಕಿ ಬಿ ಎಸ್ ಸಿ ಪಟ್ಟ ತಗೊಂಡು ಏನ್ ಮಾಡ್ಬೇಕೀಗ? ಅದೇ, ಪಟ್ಟ ತಗೊಂಡು ಏನ್ ಮಾಡ್ಬೇಕಂತೆ ಇವಾಗ? ಅಪ್ಪ. ಏನ್ರಪ್ಪ ರವಿ, ನಾನೇನು ಮನೆ ಮುಳುಗೋ ಅಂತ ಮಾತಾಡ್ಲಿಲ್ಲಪ್ಪ. ಮಗು ಕಾಲೇಜ್ಗೆ ಹೋಗ್ಬೇಕು ಅಂತಂದು ಏನೋ ತುಂಬಾ ಆಸೆ ಪಟ್ಟು ಕೇಳ್ಕೊತಾ ಇದ್ದಾಳಲ್ಲ ಅಂತ ಹೇಳದ್ನಪ್ಪ. ಹೌದೌದು, ಇವಳು ಹೇಳಿದ್ಲು ಅವ್ರು ಕೇಳಿದ್ರು. ಕಾಕ ನೀನ್ ಯಾಕೆ ದುಡ್ತೀಯ? ಸ್ವಲ್ಪ ಸುಮ್ಮನೆ ನಾನು ಮಾತಾಡ್ತೀನಿ. ಗಾದೆ ಮಾತು ಕೇಳಿದ್ಯಲ್ವೋ, ಬುದ್ಧ ಮಾತು ಹೇಳಿದ್ರು ಒದ್ಕಣ ಸತ್ರು ಅಂತ. ನೀನ್ ಅವಳು ಒಳ್ಳೇದಕ್ಕೆ ಹೇಳ್ತಿ ಅಂತ ಭಾವನೆ ಹೇಗೆ ಅರ್ಥವಾಗಬೇಕು? ನಿನ್ನ ಮನಸ್ಸು ಎಂಥದ್ದು ಅಂತ ನನಗ್ ಗೊತ್ತು. ನಿನಗಿರೋ ಸಹನೆ, ಸಮಾಧಾನ, ಶಾಂತಿ ಯಾರಿಗಿದೆ ಈ ಮನೇಲಿ? ಇದು ಅವ್ರಿಗೇನಾದ್ರೂ ಗೊತ್ತಾ? ಅಲ್ವಯ್ಯ ರವಿ, ಈಗ ನೀವು ಸುಮ್ಮನೆ ರೀ ಬಾಬಾ. ಇಲ್ಲದ್ದೆಲ್ಲ ಅಂದ್ರೆ ಯಾಕೆ ಅವಳು ಹೊಟ್ಟೆ ಉರಿಸ್ತಾ ಇದ್ದೀರಿ? ಒಟ್ನಲ್ಲಿ ನೀವೆಲ್ಲ ಸೇರ್ಕೊಂಡು ಈ ಮನೇಲಿ ಅವಳು ಮನಸ್ಸಿಗೆ ನೆಮ್ಮದಿನೇ ಇಲ್ಲದಾಗ ಮಾಡ್ಬಿಟ್ರಿ. ಅಯ್ಯೋ ನೆಮ್ಮದಿನಪ್ಪ ನೆಮ್ಮದಿ, ಎಲ್ಲಿಂದ ಬರಬೇಕು ಈ ಮನೇಲಿ? ಈ ಎಡವಟ್ಟು ಸಂಸಾರನ್ನ ಹೇಗೆ ನಿಲ್ಸಿದ್ದೀನ ಅನ್ನೋದು ಆ ಭಗವಂತನಿಗೆ ಗೊತ್ತು. ಯಾವತ್ತು ಈ ಮನೆ ಕಾಲಿಟ್ಟೋ ಆವತ್ತಿನಿಂದ ಈ ಗೋಳು ತಪ್ಪಿದ್ದಲ್ಲ ಅಪ್ಪ. ಅಳ್ಬೇಡಕ್ಕ ಅಳ್ಬೇಡಕ್ಕ, ನೀನು ಹೀಗೆ ಕಣ್ಣೀರ್ ಹಾಕಿದ್ರೆ ನನ್ನ ಮನಸ್ಸಿಗೆ ಬಹಳ ಕಷ್ಟ ಆಗುತ್ತೆ. ನಿನ್ನ ಬಿಟ್ಟು ನನಗ್ ತಾನೇ ಯಾರಿದ್ದಾರೆ ಹೇಳು? ನನಗ್ ತಾಯಿ ಅಕ್ಕ ಎಲ್ಲ ನೀನೆ. ಯಾರಾದ್ರೂ ನಿನ್ನ ಬಗ್ಗೆ ಒಂದು ಕೊಂಕ್ ಮಾತಾಡಿದ್ರು ನನ್ನ ಕರಲು ಕಿತ್ತು ಬರುತ್ತೆ. ಹಾಳಾಗೋಗ್ಲಿ ಬಿಡು, ನಿನಗೆ ಆಗ್ಬೇಕು ನಿಷ್ಠುರ. ಮಲಮಗಳನ್ನ ಮನೆಯಲ್ಲಿ ಕೆಲಸಕ್ಕೆ ಇಟ್ಕೊಂಡು ಸ್ವಂತ ಮಗಳನ್ನ ಕಾಲೇಜಿಗೆ ಕಳಿಸ್ತಾ ಇದ್ದೀಯಾ ಅಂತ ತಾನೇ ಇವರ ಅಭಿಪ್ರಾಯ? ಕಳಿಸಿ ಕಳಿಸಿ ಭಾವ ಅವರೇ, ನಿಮ್ �ಮಗಳನ್ನ ಕಾಲೇಜ್ಗಾದ್ರೂ ಕಳಿಸಿ, ಕಾಡ್ಗಾದ್ರೂ ಕಳಿಸಿ, ಹಾಳಾಗಿ ಹೋಗ್ಲಿ ಬಿಡು. ಬೆಳಗಿಂದ ಸಂಜೆವರೆಗೂ ಎನಿಷ್ಟದ ಮುಖನ ನೋಡೋದಾದ್ರೂ ತಪ್ಪು. ಅದನ್ನೇ ನಾನು ಹೇಳಿದ್ರು, ಕೆಲವು ಗಂಟೆಗಳ ಕಾಲವಾದ್ರೂ ಎನಿಷ್ಟದ ಮುಖ ನಿನ್ನ ಕಣ್ಣುಗಳಿಂದ ದೂರವಾಗಿರ್ಲಿ ಅಂತ. ಹೋಗ್ಬಿಟ್ಟು ಬಾ ಮಾತಾಯಿ, ಹೋಗ್ಬಿಟ್ಟು ಬಾ. ಕಾಲೇಜಿಗೆ ಹೋಗಿ ಅದೇನು ಉದ್ಧಾರ ಮಾಡ್ತೀಯೋ ಮಾಡು. ಮಾಡು. ನಾನು ಕಾಲೇಜ್ ಹೋಗ್ಬೇಕು ಅಂದ್ರದಿಂದ ನೀವ್ ಇಷ್ಟೊಂದು ಮಾತಾಡ್ಸ್ಕೋಬೇಕಾಯ್ತು, ನನ್ ಕ್ಷಮಿಸ್ಬಿಡಿ. ಇದು ನನಗೇನು ಹೊತ್ತೇನಮ್ಮ, ಇದುವರೆಗೂ ಒಬ್ಳೆ ಅಂತಿದ್ಲು, ಈಗ ಇವನು ಸೇರ್ಕೊಂಡ ಅನ್ಕೊಳ್ಳಿ ಬಿಡು. ನೀನ್ ಮಾತ್ರ ಇದನ್ನ ಯಾವ್ದನ್ನು ಮನಸ್ಸು ಕಚ್ಕೊಳ್ದೆ ನಾಳೆಯಿಂದ ಕಾಲೇಜ್ ಹೋಗು. ಅಪ್ಪ ಆಗೋದಿಲ್ಲ, ಒಳ್ಳೇದಕ್ಕೆ ಹೋಗ್ಬಾ.
ರವಿ ಬನ್ನಿ ಭಾವ. ಏನೋ ಬರಿತಾ ಇದೆ. ಹೌದು. ಊಟ ಆಯ್ತೇನು? ಏನೋ ನಿಮ್ದು ಐದಿಂದ ಅಚ್ಚುಕಟ್ಟಾಗ ಆಯ್ತು. ಡೆಲ್ಲಿಲಿ ಇದ್ದವ್ರಿಗೆ ಈ ಊರು ಹಿಡಿಸೋ ಸ್ವಲ್ಪ ಕಷ್ಟ ಅಲ್ಲ? ಹಾಗೇನಿಲ್ವಲ್ಲ, ಮೈಸೂರ್ನ ಯಾರಾದ್ರೂ ಮರೆಯೋಕ್ಕಾಗುತ್ತಾ ಭಾವ? ಜಾಡ ಕಣೆ ಜಾಡ. ನೀ ಬಂದ್ ಕೆಲಸ ಮುಗಿತೇನಪ್ಪ? ಎಲ್ಲ ಮುಗಿಯುತ್ತೆ ಭಾವ. ಹಾಗಂದ್ಬಿಟ್ಟು ಎಷ್ಟು ದಿನ ಅಂತ ಇಲ್ಲೇ ಇರೋಕ್ಕಾಗುತ್ತೆ? ಅಲ್ಲಿ ನಿಮ್ ಆಫೀಸ್ನವರು ನಿನ್ನ ಡಿಸ್ಮಿಸ್ ಮಾಡ್ಬಿಟ್ರೆ ಏನ್? ನನ್ನ ಬಗ್ಗೆ ಎಷ್ಟೊಂದು ಮುತುವರ್ಜಿ ತಮಗೆ? ಹಾಗೇನಿಲ್ಲಪ್ಪ, ನೀ ನನ್ನ ಭಾವ ಇದಲ್ವೇ. ಥ್ಯಾಂಕ್ ಯು ಭಾವ. ಅದಕ್ಕೆ ನಾನೊಂದು ಪ್ಲಾನ್ ಮಾಡಿದ್ದೀನಿ. ತಕ್ಷಣ ಊರಿಗೆ ಹೋಗ್ಬೇಕು ಅಂತ ತಾನೇ? ನೋಡು, ಇಲ್ಲಿಂದ ಬೆಂಗಳೂರಿಗೆ, ಬೆಂಗಳೂರಿಂದ ಡೆಲ್ಲಿಗೆ ಹೋಗೋದಕ್ಕೆ ರೈಲ್ವೆ ಟಿಕೆಟ್ ರಿಸರ್ವ್ ಮಾಡಿಸ್ಕೊಂಡೇ ಬಂದ್ಬಿಟ್ಟೆ. ಎಷ್ಟು ಬೇಗ ಈ ಪೀಡೆ ಈ ಮನೆಯಿಂದ ತೊಲಗಿದ್ರೆ ಸಾಕು ಅಂತ ತಾನೇ? ಹಾಗೇನಿಲ್ಲಪ್ಪ, ನಮ್ಮೇಲೆ ಪ್ರೀತಿಯಿಂದ ನೀನ್ ಕೆಲಸಕ್ಕೆ ಯಾಕೆ ತೊಂದರೆ ಮಾಡ್ಕೋಬೇಕು ಅಂತ ಅಷ್ಟೇ. ಅಯ್ಯೋ ಪಾಪ ಭಾವ, ಅದಕ್ಕೆ ನಾನೊಂದು ಯೋಚನೆ ಏನ್ ಮಾಡಿದ್ದೀನಿ ಗೊತ್ತಾ? ಈ ದೆಹಲಿ ನನಗೂ ಬೇಜಾರಾಗ್ಬಿಟ್ಟಿದೆ. ಆದಷ್ಟು ಬೇಗ ಆ ಕೆಲಸನ ರಿಸೈನ್ ಮಾಡಿ ಮೈಸೂರಿನಲ್ಲಿ ಯಾವ್ದಾದ್ರು ಒಂದು ಕೆಲಸ ಹುಡ್ಕೋಣ ಅಂತ ಕೆಲವು ಕಡೆಗಳಿಗೆಲ್ಲ ಅಪ್ಲಿಕೇಶನ್ ಹಾಕ್ತಾ ಇದ್ದೀನಿ. ಯಾಕೆಂದ್ರೆ ಈ ಮನೆ ಪರಿಸ್ಥಿತಿ ಸ್ವಲ್ಪ ಕೂಡ ಚೆನ್ನಾಗಿಲ್ಲ ಭಾವ. ನಮ್ಮಕ್ಕನ ಯಾರು ಸರಿಯಾಗಿ ನೋಡ್ಕೊತಾ ಇಲ್ಲ. ನಿಮ್ಮಕ್ಕ ನಾ ಸರಿಯಾಗಿ ನೋಡ್ಕೊಳ್ತಾ ಇದ್ದೀನಲ್ಲ. ಅಷ್ಟು ಧೈರ್ಯ ಇದೆಯಾ ನಿಮಗೆ? ಹಾಗಂದ್ರೆ ನಾನು ಈ ಮನೆ ಯಜಮಾನ. ತಗೊಳ್ಳಿ ಇದನ್ನ. ಏನ ಇದು? ರೇಜರ್. ನೋಡಿದ್ರೆ ಗೊತ್ತಾಗುತ್ತೆ. ಇದರಿಂದ ನಿಮ್ ಮೂಗಿನ ಕೆಳಗಿರೋ ಮೀಸೆನ ಬೋಳಿಸಿ ನಮ್ಮ ಮಕ್ಕನ ಮೂಗಿನ ಕೆಳಗೆ ಅಂಟಿಸಿ ಈ ಮನೆಗೆ ನಿಜವಾದ ಯಜಮಾನ ನೀವ ನಮ್ಮ ಮಕ್ಕನ ಅನ್ನೋದು ನನಗೆ ಡೆಫಿನೆಟ್ ಆಗಲಿ. ಏನೇ ಇದು, ಏನೇ ಇದು ಹುಡುಗಾಟ? ಭಾವ, ನೀವು ಈ ಕೈಲಾಸಂರವರದು ಅಮ್ಮವರ ಗಂಡ ನಾಟಕ ನೋಡಿದ್ದೀರಾ? ನೋಡಿದೀರಿ. ಅದರಲ್ಲಿ ಇದೇ ತರ ಒಂದು ಸಿಚುಯೇಷನ್ ಬರುತ್ತೆ, ಮೀಸೆ ಸಿಚುಯೇಷನ್ ಜ್ಞಾಪಕ ಇದೆ ತಾನೇ? ಅದನ್ನ ನಿಮ್ಗೆ ಜ್ಞಾಪಿಸ್ತೆ. ತಗೊಳ್ಳಿ, ಇಟ್ಕೊಳ್ಳಿ, ತಗೊಳ್ಳಿ. ನೀವು ಒಬ್ಬ ಗಂಡಸು ಅನ್ನೋದನ್ನ ಮರಿಬೇಡಿ. ಮೂರ್ತಿ, ಶ್ರೀ ಮೂರ್ತಿ, ಶ್ರೀ ಮೂರ್ತಿ. ವೇದ, ನಿಮ್ಮ ಅಕ್ಕ ಭಾವ ಮನೇಲಿಲ್ವಾ? ಕಾಂಪೌಂಡ್ ಹಾರ್ ಬರ್ತೀನಿ. ಬನ್ನಿ ಬನ್ನಿ, ನಮ್ಮ ಅಕ್ಕ ಒಂದೇ ಹಿಡ್ಕೊಂಡು ಸಿದ್ಧ ಆಗಿದ್ದಾಳೆ. ಯಾಕೆ? ನಿಮ್ ಸೊಂಟ ಮುರಿಯೋಕೆ. ಸೊಂಟ ಮುರಿಯೋಕೆ? ಏನಾಯ್ತು? ನಿಮ್ ಸೋಫಿಂದ ಆಗಿರೋ ಗತಿ ನೋಡ್ರಿ. ಇದು ನನ್ನ ನೀಲಿ ಸೀರೆ, ನಾನು ಎಷ್ಟು ಆಸೆ ಪಟ್ಟು ತಗೊಂಡಿದೆ ಗೊತ್ತಾ? ಹೇಗಾಗಿದೆ ನೋಡಿ, ಇದು ನಮ್ಮ ಅಕ್ಕನ ಹಳದಿ ಸೀರೆ, ಇದು ಬಂದಿರೋ ಗತಿ ನೋಡಿ, ಇದು ನಮ್ಮ ಬಾವನ್ ಬ್ಲಾಕ್ ಶರ್ಟ್, ಹೇಗಾಗಿದೆ ನೋಡಿ. ಅಯ್ಯೋ, ಎಂಥ ಕೆಲಸ ಮಾಡಿಬಿಟ್ರೆ! ನಾನ್ ಕಂಡು ಹಿಡಿದಿದ್ದ ಸೋಪು ಕಲರ್ ಬಟ್ಟೆಗಲ್ಲ, ಬಿಳಿ ಬಟ್ಟೆಗೆ. ಅಯ್ಯೋ, ಏನ್ರಿ ನೀವು ಆಡ್ತಿರೋ ಮಾತು ನೋಡಿ, ಮರ್ಯಾದೆಯಾಗಿ ನಮ್ಮ ಸೀರೆಗಳಿಗೆಲ್ಲ ಒರಿಜಿನಲ್ ಬಣ್ಣ ಹಾಕೊಟ್ರೆ ಸರಿ, ಇಲ್ಲದೆ ಹೋದ್ರೆ ನಾನು ನಿಮ್ಮ ಸುಮ್ಮನೆ ಬಿಡೋದಿಲ್ಲ, ಸೊಂಟ ಮುರಿದು ಬಿಡ್ತೀನಿ. ಹುಷಾರಿ, ಕೂಗಾಡಬೇಡಿ, ನಾಲ್ಕಾರು ಮನೆ ಕೇಳಿಸುತ್ತೆ. ಟೈಮ್ ಕೊಡಿ, ಇನ್ನೊಂದು ಸೋಪ್ ಕಂಡು ಹಿಡಿತೇನೆ. ಏನೋ ಅದನ್ನ ಹಾಕಿ ಬಟ್ಟೆ ಹೋಗಿದ್ರೆ ಎಂಥ ಬಿಳಿ ಬಟ್ಟೆನೂ ಕಲರ್ ಬಂದ್ಬಿಡ್ಬೇಕು. ಹೀಗೆಲ್ಲ ಮಾತಾಡೋಕ್ ನಿಮಗೆ ನಾಚಿಕೆ ಆಗಲ್ಲ? ಅಯ್ಯೋ, ನಾಚಿಕೆ ಅಂತದು? ಒಂದ್ ಕೆಲಸ ಮಾಡಿ, ಫಸ್ಟ್ ಕ್ಲಾಸ್ ಆಗಿರೋ ಹೊಸ ಸೀರೆ ತಂದು ಕೊಡ್ತೀನಿ. ಕೂಗಾಡಿ, ನನ್ನ ಮಾನ ಕಳಿಬೇಡಿ. ಮಾನ ಬೇರೆ ಕೇಡ್ ನಿಮ್ಗೆ. ಏ ವೇದ, ನೋಡು, ಇವತ್ತಿಂದ ಇವ್ರ ಜೊತೆ ಮಾತಾಡಿದ್ ಕಂಡ್ರೆ ನೀನ್ ಸುಮ್ನೆ ಬಿಡೋದಿಲ್ಲ, ಬಾರೆ ಒಳಗೆ. ಹುಷಾರಿ, ತೆರೆದಿದೆ ಮನೆ, ಓ ಬಾ ಅತಿಥಿ, ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳನು ತಾ ಅತಿಥಿ, ಹೊಸ ಬಾಳನು. ಕಾ, ಮನೇಲಿ ಯಾರು ಇಲ್ಲ, ಎಲ್ರು ಸಿನಿಮಾಕ್ ಹೋಗಿದ್ದಾರೆ. ಸಿನಿಮಾಕ್ ಹೋಗಿದ್ದಾರೆ? ನೀನೊಬ್ಳೆ ಇದೀಯಾ, ಮತ್ ನೀನ್ ಯಾಕೆ ಹೋಗ್ಲಿಲ್ಲ? ಒಬ್ಳೆ ಇರೋದು ಬೇಜಾರಾಗ್ಲಿಲ್ಲ ನಿನಗೆ? ಯಾಕೆ ಮೌನ ಆಗಿದ್ದೀಯ? ಹಲೇ, ನಿನ್ ಇಷ್ಟಾರ್ಥ ಎಲ್ಲ ನೆರವೇರ್ತಲ್ಲ, ಮುಖ ಯಾಕಿನ್ನೂ ಹರಳೆಣ್ಣೆ ಕುಡಿದ ಹಾಗಿದೆ. ಓಹೋ, ನಿನಗೆ ಹಿತವಾಗಿ ಮಾತಾಡೋದನ್ನ ಕೇಳಿ ಅಭ್ಯಾಸ ಇಲ್ಲ ಅಂತ ಕಾಣುತ್ತೆ. ನಮ್ಮ ಮಕ್ಕನ ಹಾಗೆ ಚುಚ್ಚಿ ಚುಚ್ಚಿ ಮಾತಾಡಿದ್ರೇನೆ ನೀನು ಬಾಯಿ ಬಿಡೋದು ಅಲ್ಲ? ಏನ್ ಮಾಡ್ಲಿ, ನನಗೆ ಆತರ ಮಾತಾಡಿಸಿ ಅಭ್ಯಾಸ ಇಲ್ವಲ್ಲ. ನೀನು ಹೀಗೆ ಮೌನವಾಗಿದ್ದ ನಿನ್ನ ಮನಸ್ಸಿನಲ್ಲಿ ಏನಿದೆ ಅಂತ ನನಗೆ ಅರ್ಥವಾಗೋದಿಲ್ಲ. ಆಗ್ದೇನೆ ಇಷ್ಟು ಉದ್ಧಾರ ಮಾಡಿದ್ರಲ್ಲ, ಅದು ಸಾಲ್ದೇನು? ಗುಡ್ ಗುಡ್, ಅಮ್ಮ ಅವರು ಮಾತಾಡೋಕ್ಕೂ ಬರುತ್ತೆ. ಕಂಟಿನ್ಯೂ ಕಂಟಿನ್ಯೂ ಪ್ಲೀಸ್ ಕಂಟಿನ್ಯೂ. ಏನ್ರಿ, ನಾನೇನ್ ತಪ್ಪು ಮಾಡಿದೆ? ಯಾಕೆ ನನ್ನ ಮೇಲೆ ಈ ದ್ವೇಷ ಸಾಧಿಸ್ತಾ ಇದ್ದೀರಾ? ನೀವು ವಿದ್ಯಾವಂತರು, ತಿಳುವಳಿಕೆ ಇರೋರು, ಸುಸಂಸ್ಕೃತರು, ಹತ್ತೂರು ತಿರುಗಿರೋರು, ಹತ್ತಾರು ಜನ ನೋಡಿರೋರು,
ನನ್ನಂತವಳಿಗೆ ನೀವು ದಾರಿ ತೋರಿಸ್ಬೇಕು. ಅದನ್ ಬಿಟ್ಟು ಹೀಗ್ ಮಾತಿನ ರೀತಿಯಲ್ಲಿ ಚುಚ್ಚಿ ಚುಚ್ಚಿ ನೋಯಿಸ್ತಾ ಇದ್ದೀರಲ್ಲ, ಇದರಲ್ಲಿ ನಿಮ್ಗೇನು ಸಂತೋಷ ಸಿಗುತ್ತೆ? ಇನ್ನೇನು, ಹಾಲು ಕುಡಿದು ನೀರ್ ಬೆರೆಸ್ತೀನಿ ಅಂದ್ರೆ, ಬಟ್ಟೆ ಹರಿದು ಅನ್ಯಾಯ ಮಾಡ್ತೀನಿ ಅಂದ್ರೆ, ಅನಿಷ್ಟ ಮುಖನ ಯಾಕೆ ನೋಡ್ಬೇಕು ಅಂದ್ರೆ, ಇನ್ನು ಈಗ ಏನೇನ್ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ದೀರಾ? ನೀನ್ ನೋಡ್ತಾ ಇದ್ರೆ ನಿಜವಾಗ್ಲೂ ನನ್ನ ಬಹಳ ಸಂಕಟ ಆಗ್ತಾ ಇದೆ. ನಿನಗೆ ನನ್ನವ್ರು ಯಾರು, ತನ್ನವ್ರು ಯಾರು, ಒಳ್ಳೆಯವ್ರು ಯಾರು, ಕೆಟ್ಟವ್ರು ಯಾರು ಅನ್ನೋದನ್ನ ತಿಳ್ಕೊಳ್ಳೋ ಶಕ್ತಿನೇ ಕಳ್ಕೊಂಡ್ಬಿಟ್ಟಿದ್ದೀಯ. ಹೌದು, ನನ್ಗೆ ಯಾವ ಶಕ್ತಿನೂ ಇಲ್ಲ, ನನ್ ಬುದ್ಧಿ ಇಲ್ದಿರೋಳು, ಅವಿವೇಕಿ. ನನ್ನ ಹತ್ರ ನಿಮ್ಗೇನ್ ಮಾತು? ನಾನು ಹೊರ ಹೋಗ್ತೀನಿ, ಚಿಕ್ಕಮ್ಮ ಬಂದ್ಮೇಲೆ ಒಳಗಡೆ ಬರ್ತೀನಿ. ಸ್ವಲ್ಪ 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 ಇರು. ಮನೆಯಿಂದ ಹೊರಗೆ ಹೋಗ್ಬೇಕಾದವಳು ನೀನಲ್ಲ, ನಾನು. ನೀನೀ ಮನೆ ಮಗಳು, ನಮ್ಮಕ್ಕನಿಗಿಂತಲೂ ಹೆಚ್ಚಿನ ಸ್ವತಂತ್ರ ಈ ಮನೆಯಲ್ಲಿ ನಿನಗಿದೆ. ನೀನು ಅದನ್ನು ಅರ್ಥ ಮಾಡ್ಕೊಂಡಿದ್ರೆ ಇಷ್ಟು ತೊಂದರೆ ನೀನು ಪಡಬೇಕಾಗಿರ್ಲಿಲ್ಲ. ನಿಮ್ಮ ಅಪ್ಪನಿಗೆ ಅದು ಅರ್ಥವಾಗಲಿಲ್ಲ ಅಂದಮೇಲೆ ನಿನಗೆ ಹೇಗೆ ಗೊತ್ತಾಗಬೇಕು? ಈ ಮನೇಲಿ ನಿನಗಾಗ್ತಾ ಇರೋ ಅನ್ಯಾಯನ ನೋಡಿದೆ, ಹೇಗೆ ಸರಿಪಡಿಸೋದು ಅಂತ ಯೋಚನೆ ಮಾಡಿದೆ. ಕೊನೆಗೆ ಮುಳ್ಳನ್ನು ಮುಳ್ಳಿನಿಂದಲೇ ತೆಗಿಬೇಕು ಅನ್ನೋ ಹಾಗೆ ನಾನು ನಮ್ಮ ಮಕ್ಕನಂತೆಯೇ ನಡ್ಕೊಳ್ಳದೆ ಹೋಗಿದ್ರೆ ನಿನಗೆ ಕೊಳೆ ಬಟ್ಟೆಗಳನ್ನ ಒಗೆಯೋದು ತಪ್ತಾ ಇರಲಿಲ್ಲ, ಚಳಿಲಿ ನಡುಗು ತಪ್ತಾ ಇರಲಿಲ್ಲ, ನಿನ್ನಿಷ್ಟದ ಕಾಲೇಜ್ಗೆ ಹೋಗೋದಕ್ಕೆ ನಿನ್ನ ಕೈನಲ್ಲಿ ಸಾಧ್ಯವೂ ಆಗ್ತಾ ಇರಲಿಲ್ಲ. ನಾಳೆ ನಾನು ದೆಹಲಿ ಹೋಗ್ತಾ ಇದ್ದೀನಿ, ಹೋಗೋದಕ್ಕಿಂತ ಮುಂಚೆ ನೀನು ಹೇಗೆ ಮಾತಾಡ್ತೀಯ, ನಿನ್ನ ಧ್ವನಿ ಹೇಗಿರುತ್ತೆ ಕೇಳಬೇಕು ಅಂತ ಆಸೆ ಇತ್ತು. ಇವತ್ತು ಕೇಳಿದೆ, ಬಹಳ ಚೆನ್ನಾಗಿತ್ತು, ತೃಪ್ತಿ ಆಯಿತು. ದೇವರು ನಿನ್ನ ಚೆನ್ನಾಗಿಟ್ಟಿರಲಿ. ಗುಡ್ ಲಕ್. ನಮ್ ಸ್ಕೂಲ್ನಲ್ಲಿ ಏನ್ರ ತಪ್ಪು ಮಾಡಿದ್ರೆ ಬೆಂಚ್ ಮೇಲೆ ನಿಲ್ಲಿಸ್ತಾರೆ, ಈ ತರ ತಳ್ಕಳಕಾಗ ನಿಲ್ಸಲ್ಲ. ಯಾಕೆ? ಮನೇಲಿ ಏನ್ರ ತಪ್ಪು ಮಾಡಿದ್ಯಾ, ಅಮ್ಮ ಪನಿಶ್ಮೆಂಟ್ ಕೊಟ್ಟಿದ್ದಾಳ? ನಿಮ್ಮಅಮ್ಮ ನನಗೇನು ಪನಿಶ್ಮೆಂಟ್ ಕೊಡೋದಿಲ್ಲ, ನಿಮ್ ಅಕ್ಕ ಇದ್ರಲ್ಲ ಒತ್ಸಲ ಅವಳು ಕೊಡ್ತಾಳೆ. ಹ್ಮ್, ನಮ್ಮಅಮ್ಮ ಒತ್ಸಲ ಅಕ್ಕ ನೋಡಿದ್ರೆ ಯಾವಾಗ್ಲೂ ಸಿಡಿ ಸಿಡಿ ಅಂತಾಳೆ. ಯಾಕೆ ಮಾವ? ಯಾಕೆ ಅಂದ್ರೆ ನಿಮ್ಮ ಅಕ್ಕನಿಗೆ ಧೈರ್ಯ ಸಾಲದು ಕಣಪ್ಪ, ಬೆದರುಗೊಂಡು ಅವಳು. ಅದಕ್ಕೆ ಅಕ್ಕ ನಾನು ಬರ್ತೀನಿ. ಚಿಕ್ಕಮ್ಮ ನಾನು ಕಾಲೇಜ್ ಹೋಗಿ ಬರ್ತೀನಿ. ಒತ್ಸಲ ಒತ್ಸಲ, ಒಂದ್ ನಿಮಿಷ ಇರು, ನಾನು ಎರಡು ತಿನ್ಬಿಟ್ಟು ನಿನ್ ಜೊತೆಲ್ಲ ಬರ್ತೀನಿ. ಇಲ್ಲಮ್ಮ, ನಿನ್ ಬೇರೆ ಮನೆ ಹೋಗಿ ನೋಟ್ಸ್ ತಗೊಂಡು ಹೋಗ್ಬೇಕು. ಪ್ಲೀಸ್ ಪ್ಲೀಸ್ ಪ್ಲೀಸ್, ಹೋಗು ಹೋಗು. ಬರ್ತೀನಿ ಚಿಕ್ಕಮ್ಮ. ನೀನಿರೋ ಅಷ್ಟು ದಿವಸ ಈ ಮನೆಯೆಲ್ಲ ನಗ್ನಗ್ತಾ ಸಂತೋಷವಾಗಿತ್ತು ರವಿ. ಹೌದಾ ಅಕ್ಕ? ಭಾವ ಭಾವ, ನೀವು ತಗೊಂಡಿರಲ್ಲ ಬಾಕ್ಸ್ ಇಲ್ಲಿ ಕೊಡಿ. ಪರವಾಗಿಲ್ಲ ಪರವಾಗಿಲ್ಲ, ಎಷ್ಟೇ ಆಗ್ಲಿ ನೀನ್ ನನ್ನ ಬ್ರದರ್ ಇಲ್ಲ, ನಮ್ಮನೆ ಹುಡುಗ ಇದ್ದಾಗಪ್ಪ. ನಿಮ್ ಸಂತೋಷ ಭಾವ. ಅಕ್ಕ ನಾನು ಬರ್ಲ. ಮತ್ ಯಾವಾಗ ಬರ್ತೀಯಪ್ಪ? ನಾನ ಭಾವನ ಬುದ್ಧಿ ಬಂದಾಗ. ಅದು ಈ ಜನ್ಮದಲ್ಲಿ ಎಲ್ಲಿ ಬರುತ್ತೆ ಮಾವ? ನೀನೇನಾದ್ರೂ ಬರ್ದೇ ಇದ್ರೆ ನಾನೇ ಡೆಲ್ಲಿಗೆ ಬಂದ್ಬಿಡ್ತೀನಿ. ಅವಳ ಡೆಲ್ಲಿಗೆ ಕರ್ಕೊಂಡು ಹೋಗೋಣ. ಅವಳು ಬಜಾರಿ, ನನ್ನೇ ಕರ್ಕೊಂಡು ಹೋಗು. ಯಾರ ಬಜಾರಿ? ನೀನೇ ಅವನ ಜೊತೆ ಕಿತ್ತಾಡ್ತೀಯ? ನೀವಿಬ್ರು ಜಗಳಾಡ್ತಾ ಇರೋ ಒಂಥರ ತಮಾಷೆ ಆಗಿರುತ್ತೆ ನೋಡೋದಕ್ಕೆ. ಆಗ್ಲಪ್ಪ, ನೆಕ್ಸ್ಟ್ ಟೈಮ್ ನಾನು ದಸರಾಗ ಬರ್ತೀನಲ್ಲಯ್ಯ, ಆಗ ನಿನ್ ನಾಗವೇಣಿ ಇಬ್ಬರನ್ನು ಕರ್ಕೊಂಡು ಹೋಗ್ತೀನಿ. ರವಿ ರೈಲು ಹೊತ್ತಾಯ್ತು. ನೀವ್ಯಾಕ್ರಿ ಹೀಗಾಡ್ತೀರಾ? ಹಿಂಗ್ ತಿಂದವರಾಗೆ ಟ್ರೈನ್ ಮಿಸ್ ಆಗೋಗುತ್ತಲ್ಲ ಅಂತ. ಮಿಸ್ ಆದ್ರೆ ನಾಳೆ ಹೋಗ್ತಾನೆ. ನಾಳೆ ಭಾವ, ನಾಳೆ ದಿನ ಚೆನ್ನಾಗಿರುತ್ತಾ? ಇರ್ಬೋದು ನೋಡು. ನಾಳೆ ಇಲ್ಲದೆ ಹೋದ್ರೆ ನಾಡಿದ್ದು ಹೋಗು, ಇನ್ ಎಂಟು ದಿನ ಬಿಟ್ಕೊಂಡು ಹೋಗು. ನಾನೇನ್ ಬೇಡ ಅಂತ? ನನಗ್ ಗೊತ್ತಿಲ್ವೇ ನಿಮ್ ಗುಣ. ಭಾವ ನೀವಿರೋದು ನಾನ್ ಇರೋದಿಲ್ಲ. ಮರ್ತನ ಏನಪ್ಪ, ಏನು ಹುಡುಕ್ತಾ ಇದೀಯಾ? ಏನೋ ಮರ್ತಾಗಿತ್ತು. ಏನ್ ಮರ್ತಿದ್ದೀನಿ? ಏನಿಲ್ಲಲ್ಲ. ಏನೇನಿಲ್ಲ.
ನಾನು ಬರ್ಲಾ? ನಾಗಮಣಿ ಬರ್ಲಾ? ಕೊಟ್ಟು ಬರ್ಲಾ? ನಾನು ಅಲ್ಲಿ ತನಕ ಬರ್ತೀನಿ. ಅಲ್ಲಿ ತನಕ ಬರ್ತೀಯ? ಬಾ. ಏನ್ರಿ ನಿಮ್ಗೆ ತಲೆ ಇದೆಯೇನ್ರಿ? ಇದನ್ನೇನು ಆಫೀಸ್ ಅನ್ಕೊಂಡ್ರ ತರಕಾರಿ ಮಾರ್ಕೆಟ್ ಅನ್ಕೊಂಡ್ರ? ತರಕಾರಿ ಮಾರ್ಕೆಟ್ ಆಗಿದ್ದು ಕೈನಲ್ಲಿ ಬುಟ್ಟಿನೋ ಬ್ಯಾಗ್ನೋ ಹಿಡ್ಕೊಂಡು ಬರ್ತಿದ್ದೆ. ಶಟ್ ಅಪ್. ನಿಮ್ಗೆ ಲೀವ್ ಸ್ಯಾಂಕ್ಷನ್ ಮಾಡಿದ್ದೆಷ್ಟು ನೀವು ಬರ್ತಿರೋದು ಅವಾಗ? ನಿಮ್ಗೇನೆ ಜವಾಬ್ದಾರಿ ಇದೆಯೇನ್ರಿ? ಸರ್, ನಾನು ಊರು ಹೋಗಿದ್ದ ಅಪರೂಪ. ನನಗೂ ಮನೆ ಮಠ ಬಂಧು ಬಳಗ ಅಂತ ಎಷ್ಟೋ ತಾಪತ್ರಿಗಳಿರುತ್ತೆ. ಸ್ವಲ್ಪ ಲೇಟ್ ಆಗಿದೆ, ನಾನು ಇಲ್ಲ ಅಂತ ಹೇಳಲ್ಲ. ಡೋಂಟ್ ವರಿ ಸರ್, ಓವರ್ ಟೈಮ್ ಆದ್ರೂ ವರ್ಕ್ ಮಾಡಿ ಕೆಲಸ ಮುಗಿಸ್ಬಿಡ್ತೀನಿ. ನೋನೋ, ದಿಸ್ ದ ಲಾಸ್ಟ್ ವಾರ್ನಿಂಗ್. ಇನ್ಮೇಲೆ ಹೀಗೆ ಮಾಡಿದ್ರೆ ನೀವು ಕೆಲಸ ಕಳ್ಕೋಬೇಕಾಗುತ್ತೆ. ಯು ಕ್ಯಾನ್ ಗೋ ನೌ. ಥ್ಯಾಂಕ್ ಯು ಸರ್. ಮೈಮೇಲೆ ಪ್ರಜ್ಞೆ ಇದೆಯಾ ಗೋಳಿ ಮುಂಡೆ? ಅದು ಏನ ಮರವೇ, ಬಾಸ್ ತುಂಬಾ ಗರಮ? ಏನಿಲ್ಲ, ಸಂತೋಷ ಮಾತಾಡ್ಸಿದ್ರು. ಏನಂದ್ರು? ಏನತರ, ಊರ್ ಹೋಗಿದ್ನಲ್ಲ, ಲೇಟ್ ಆಗಿ ಬಂದಲ್ಲ, ರಾತ್ರಿ ಡಿನ್ನರ್ಗೆ ಇನ್ವೈಟ್ ಮಾಡಿದಾರೆ ನನಗೆ. ರವಿ, ನೀನ್ ಊರ್ಗೆ ಹೋದ್ ಮಾರೇ ದಿವ್ಸನೆ ನಿನಗೆ ಟಿವಿ ಸ್ಟೇಷನ್ ಇಂದ ಒಂದು ಲೆಟರ್ ಬಂದಿದೆ. ಇನ್ನೊಂದು ಗಂಟೆ ನಾನಲ್ಲಿ ಇರ್ಬೇಕು, ಸಾಂಗ್ ರೆಕಾರ್ಡಿಂಗ್ ಇದೆ. ಮತ್ತೆ ಆ ಬಾಸನ್ ಪರ್ಮಿಷನ್ ಕೇಳಕ್ ಹೋದ್ರೆ ಬೊಂಬಡ ಬಜಾಯಿಸ್ತಾರೆ. ಏನ್ ಮಾಡ್ಲಿ, ಕೆಲಸ ಮಾಡ್ತೀಯಾ? ಬಾಸ್ ಏನಾದ್ರೂ ಕೇಳಿದ್ರೆ ಸೇಲ್ಸ್ ಟ್ಯಾಕ್ಸ್ ಆಫೀಸ್ಗೆ ಹೋಗಿದ್ದಾನೆ ಅಂತ ಹೇಳು. ನಾನು ಮ್ಯಾನೇಜ್ ಮಾಡ್ತೀನಿ, ಹೋಗಿ. ಬರ್ಲಾ. ಸೇಲ್ಸ್ ಟ್ಯಾಕ್ಸ್ ಆಫೀಸ್, ಸೇಲ್ಸ್ ಟ್ಯಾಕ್ಸ್ ಆಫೀಸ್. ಏನ್ರೇ ಸೇಲ್ಸ್ ಟ್ಯಾಕ್ಸ್ ಆಫೀಸ್? ಸರಿ ಸರಿ. ಆಕಾಶದಿ ಓಡಾಡುತ್ತ ಅಕ್ಕ ಇದ್ದ ಸುತ್ತಮುತ್ತ ಚೆಲ್ಲಿದ ಕಾಂತಿಯ ರವಿ ಕಾಂತಿಯ ನಗುತ್ತಲಿದೆ ತಣ್ಣನ ಗಾಳಿ ಪರಿಮಳ ಹಿರಿ ಅಲ್ಲಿ ಇಲ್ಲಿ ಹೂವ ಕಂಪ ಹರಡುತ್ತಲಿದೆ ಹಳ್ಳಿಯಲ್ಲಿ ಮೊಗ್ಗು ಹಿಕ್ಕಿ ನಗುತ್ತಲಿದೆ ತಣ್ಣನ ಗಾಳಿ ಪರಿಮಳ ಹಿರಿ ಅಲ್ಲಿ ಇಲ್ಲಿ
ಬೆರೆಸುವ ಕಂಪ ಹರಡುತ್ತಲಿದೆ. ಅಕ್ಕಿ ಮುಗಿಲನ್ನು ನೋಡಿ ಬೆಳಕು ಬಂತೆಂದು ಹಾಡಿ, ಅಕ್ಕಿ ಮುಗಿಲನ್ನು ನೋಡಿ ಬೆಳಕು ಬಂತೆಂದು ಹಾಡಿ. ರೆಕ್ಕೆ ಬಿಚ್ಚಿ ಮೇಲೆ ಚಿಮ್ಮಿ ಬಾನಿಗೆ ಹಾರಿದೆ ಹೊಸ ಬೆಳಕು ಮೂಡುತ್ತಿದೆ. ಬೆಟ್ಟದಿಂದ ನೀರು ಜಾರಿ ಧುಮುಕುತ್ತಿದೆ, ಸಾಗರ ಸೇರು ಆಸೆಯ ತೊರಿ ಗಾಳಿಯಂತೆ ವೇಗವಾಗಿ ಹರಿಯುತ್ತಲಿದೆ. ಬೆಟ್ಟದಿಂದ ನೀರು ಜಾರಿ ಧುಮುಕುತ್ತಿದೆ, ಸಾಗರ ಸೇರು ಆಸೆಯ ತೊರಿ ಗಾಳಿಯಂತೆ ವೇಗವಾಗಿ ಹರಿಯುತ್ತಲಿದೆ. ಬೆಳ್ಳಿ ಬೆಳಕನ್ನು ನೋಡಿ ಮಂಜು ಮರೆಯಾಗಿ ಓಡಿ, ಬೆಳ್ಳಿ ಬೆಳಕನ್ನು ನೋಡಿ ಮಂಜು ಮರೆಯಾಗಿ ಓಡಿ. ಎಲೆಯ ಮರೆಯ ಸೇರಿ ನಲಿವ ಕೋಗಿಲೆ ಹಾಡಿದೆ ಹೊಸ ಬೆಳಕು ಕೂಡುತ್ತಿದೆ. ಬಂಗಾರದ ಪ್ರಥಮೇರುತ ಆಕಾಶದಿ ಓಡಾಡುತ್ತ ಅತ್ತ ಇತ್ತ ಸುತ್ತಮುತ್ತ ಚೆಲ್ಲಿದ ಕಾಂತಿಯ ಪ್ರಭಿ ಕಾಂತಿಯ ಎಷ್ಟು ಚೆನ್ನಾಗಿ ಹಾಡ್ತಾರಲ್ವಾ ಡ್ಯಾಡಿ ಅವರು? ತುಂಬಾ ಚೆನ್ನಾಗಿ ಹಾಡ್ತಾರೆ. ನೋಡೋಕ್ಕೂ ತುಂಬಾ ಸ್ಮಾರ್ಟ್. ಎಸ್ ಇಸ್ ಟೂ ಸ್ಮಾರ್ಟ್, ತುಂಬಾ ಚೂಟಿ. ನಿಮ್ಗೆ ಯಾಕೆ ಗೊತ್ತು? ಇದೇನಮ್ಮ ಹೀಗೆ ಕೇಳ್ತೀಯಾ? ಅವ್ ನಮ್ಮ ಆಫೀಸ್ನಲ್ಲಿ ಕೆಲಸ ಮಾಡುದು. ಯು ಆರ್ ವೆರಿ ಲಕ್ಕಿ ಡ್ಯಾಡಿ. ಲಕ್ಕಿ ಅದ್ಯಾಕಮ್ಮ? ಇಷ್ಟು ಚೆನ್ನಾಗಿ ಹಾಡೋರ್ನ ಕೆಲ್ಸಕ್ಕೆ ಇಟ್ಕೊಂಡಿದ್ದೀರಲ್ಲ ಅದಕ್ಕೆ. ಅವನು ಲಕ್ಕಿನೇ, ನನ್ನಂತ ಬಾಸ್ ಕೈ ಕೇಳಿ ಕೆಲಸ ಮಾಡೋದಿಕ್ಕೆ. ನಿಮ್ ಜಾಗದಲ್ಲಿ ನಾನಿದ್ದಿದ್ರೆ ಏನ್ ಮಾಡ್ತಿದ್ದೆ ಗೊತ್ತಾ? ಏನ್ ಮಾಡ್ತಿದ್ದೆ? ಡೈಲಿ ಮುಂದೆ ಕುತ್ಕೊಂಡು ಎರಡು ಹಾಡು ಹೇಳಿಸ್ತಿದ್ದೆ. ಹಲೋ ಹಲೋ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನೀವು ಮಿಸ್ ರವಿ ಅಲ್ಲ? ಹೌದು. ಮೊನ್ನೆ ಟಿವಿನಲ್ಲಿ ಹಾಡಿದ್ದು ನೀವೇ ತಾನೆ? ಹೌದು ನಾನು. ನನ್ ಲತಾ ಅಂತ. ನಿಮ್ ಶಾನ್ ವೆರಿ ಗ್ಲಾಡ್. ಮಾರ್ವೆಲಸ್, ವಂಡರ್ಫುಲ್, ಎಷ್ಟು ಚೆನ್ನಾಗಿ ಹಾಡ್ತೀರಾ. ಥ್ಯಾಂಕ್ ಯು. ನೀವೆಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾ ಇದ್ದೀರಿ. ನಾವು ಕನ್ನಡದವ್ರೆ, ಇಲ್ಲೇ ಸೆಟ್ಲ್ ಆಗಿದ್ದೀವಿ. ನೀವೆಲ್ಲಿದ್ದೀರಾ? ಇಲ್ಲೇ ಫ್ರೆಂಡ್ಸ್ ಕಾಲೋನಲ್ಲಿ ರೂಮ್ ಮಾಡ್ಕೊಂಡಿದ್ದೀನಿ. ಒಬ್ರೇನಾ? ಸದ್ಯಕ್ಕೆ ನಾನೊಬ್ಬನೇ. ಏನ್ ಡೈಲಿ ಜಾಗಿಂಗ್ ಬರ್ತಾ ಇದ್ದೀರಾ? ಹೌದು. ಬನ್ನಿ ಹೋಗ್ತಾ ಹೋಗ್ತಾ ಮಾತಾಡೋಣ. ಬನ್ನಿ. ನೀವು ಟಿವಿ ಸ್ಟೇಷನ್ ಅಲ್ಲೇ ವರ್ಕ್ ಮಾಡ್ತಿದ್ದೀರಾ? ಇಲ್ಲ. ಮತ್ತೆ ಅಲ್ಲಿ? ಇಲ್ಲೇ ಒಂದು ಕಂಪನಿನಲ್ಲಿ ಕ್ಲರ್ಕ್ ಆಗಿದ್ದೀನಿ. ಯಾವ ಕಂಪನಿ? ಶರ್ಮಾ ಅಂತ ಕಂಪನಿ. ಶರ್ಮಾ ಅಂತ ಕಂಪನಿನಾ? ಹೌದು. ಅದು ಒಳ್ಳೆ ಆಫೀಸಾ? ಆಫೀಸ್ ಏನೋ ಒಳ್ಳೇದೇ, ಆದ್ರೆ ನಮ್ಮ ಬಾಸ್ ಇದಾನಲ್ಲ, ಅವನೊಂಥರ ತರಲೆ, ಮುಖ ಯಾವಾಗಲೂ ಹರಳೆನ ಕುಡಿದ ಗಂಟು ಹಾಕೊಂಡೇ ಇರುತ್ತೆ. ಇಲ್ಲಿ ತನಕ ಅವನು ನಕ್ಕಿದ್ದೇ ನಾನು ನೋಡಿಲ್ಲ. ನಾನು ಕೆಲಸಕ್ಕೆ ಸೇರಿ 6 ವರ್ಷ ಆಯ್ತು. ಒಂದು ದಿವಸವಾದ್ರೂ ಅವನ ಯೋಗ್ಯತೆಗೆ ನನ್ನ ಹತ್ರ ಕರೆದು ಒಂದು ಗ್ಲಾಸ್ ಕಾಫಿ ಕುಡಿ, ಟೀ ಕುಡಿ ಅಂತ ಹೇಳಬಾರ್ದೆ ಗಬ್ಬುಂಡೆ ಅದು. ನಾವು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಅವ್ನಿಗೆ ಏನು ಹೆಸರಿಟ್ಟಿದ್ವಿ ಗೊತ್ತೇ? ಮುಳ್ಳಹಂದಿ ಅಂತ. ತಮಾಷೆಗಿದೆ. ನೀವು ಹೇಳೋದೆಲ್ಲ ಕೇಳಿದ್ರೆ ನಿಮ್ ಬಾಸ್ ನ ನೋಡ್ಬೇಕು ಅನ್ಸುತ್ತೆ. ಬಿಡ್ತು ಬನ್ನಿ, ನಿಮ್ಗೆ ಆಗ್ಬೇಕು ಅವ್ನು ನೋಡೋ ಗ್ರಹಚಾರ. ನೀವ್ ಇಷ್ಟ ಚೆನ್ನಾಗಿ ಹಾಡ್ತೀರ ಅಂತ ಅವ್ರಿಗೆ ಗೊತ್ತಾ? ಸರಿ, ಕತ್ತೆ ಬರದೆ ಕಸ್ತೂರಿ ಪರಿಮಳ ಅಂತ ಆ ಪ್ರಾಣಿಗೆ ಸಂಗೀತದ ಗಂಧವೇ ಇಲ್ಲ. ನನ್ ರೂಟ್ ಈ ಕಡೆ, ನೀವ್ ಯಾವ ಕಡೆ? ಈ ಕಡೆ. ಈ ಕಡೆ? ನಾಳೆ ಮೀಟ್ ಮಾಡಿ. ಓಕೆ. ¶¶
ಏನಮ್ಮ ಇವತ್ತು ಇಷ್ಟು ಲೇಟು? ಬರ್ತಾ ದಾರಿಲಿ ಅವ್ರ ಫ್ರೆಂಡ್ ಸಿಕ್ಬಿಟ್ರು ಡ್ಯಾಡಿ, ಅದಕ್ಕೆ ಲೇಟ್ ಆಯ್ತು. ಐ ಸಿ. ಸರಿ, ನೀವೇನು ಇಷ್ಟು ಬೇಗ ಆಫೀಸ್ ಕೊಟ್ಬಿಟ್ಟಿದ್ದೀರಾ? ಬ್ಯಾಂಕ್ ನಲ್ಲಿ ಸ್ವಲ್ಪ ಕೆಲಸ ಆಯ್ತಮ್ಮ, ಅದನ್ನ ಮುಗಿಸ್ಕೊಂಡು ಹಾಗೆ ಆಫೀಸ್ ಹೋಗ್ತೀನಿ. ಓಕೆ ಬಾಯ್. ಬಾಯ್. ನೋಡು ನೋಡು, ಇನ್ನೊಂದ್ಸಲ ನೀನ್ ಹೀಗೆ ಅವಳನ್ನ ಹೊಡೆದ್ರೆ ಸತ್ಯ ಹೋಗ್ಬಿಡ್ತಾಳಷ್ಟೇ. ಸಾಬ್, ಮಾಲಿಕ್ ಆಪ್ಕೋ ಬುಲಾತೆ ಹೇ. ನನ್ನ? ಹಾ. ಯಾಕಂತೆ? ಮುಜೆ ಮಾಲೂಮ್ ನಹೀ ಸಾಬ್. ನಿನಗೆ ಮಾಲೂಮ್ ನಹೀ? ನಹೀ. ಬೆಳಗ್ಗೆ ಎದ್ದು ಯಾರು ಮುಖ ನೋಡಿದ್ನೋ, ಏನು ಕಾದಿದೆಯೋ. ಹಲೋ ಸರ್. ಹಲೋ, ಬನ್ನಿ ಬನ್ನಿ ಬನ್ನಿ. ನಿಂಗೆ ಮಿಸ್ಟರ್ ರವಿ. ನಾನು? ಪ್ಲೀಸ್ ಕಮ್ ಇನ್. ಏ ಅಲ್ಲ, ಕೂತ್ಕೊಳ್ಳಿ. ಏನಕ್ಕ ಕೂತ್ಕೊಳ್ರಿ? ಕೂತ್ಕೊಳ್ಳೋದು? ಕೂತ್ಕೊಳ್ಳಿಪ್ಪ. ನಾನು ಕೂತ್ಕೊಳ್ಳೋದು, ತಾವು ನಿಂತ್ಕೊಳ್ಳೋದಾ? ಕೂತ್ಕೊಳ್ಳಿಪ್ಪ. ಅಲ್ಲ ಅಲ್ಲ ಸರ್, ಇದನ್ನ ನನಗೆ ಅರ್ಥ ಆಗ್ತಾ ಇಲ್ಲ. ನಾನು ಹೇಳ್ತೀನಿ ಕೂತ್ಕೊಳ್ಳಿಪ್ಪ. ನಿಮ್ಮಂತವ್ರ ನಮ್ಮ ಆಫೀಸ್ನಲ್ಲಿ ಇರೋದು ನಮಗೊಂದು ಹೆಮ್ಮೆ ವಿಚಾರ. ಏನ್ ಸರ್? ನಿಜವಾಗಿ ಮಿಸ್ಟರ್ ರವಿ, ಮೊನ್ನೆ ಟಿ ವಿನಲ್ಲಿ ನಿಮ್ಮ ಹಾಡು ಕೇಳಿದೆ. ಆಹಾಹಾ, ಏನ್ ಸ್ವೀಟ್ ವಾಯ್ಸು ಸರ್. ನನ್ನ ಹಾಡು ನಿಮ್ಗೆ ಇಷ್ಟು ಹಿಡಿಸಿದೆ ಅಂದ್ರೆ ನಿಜವಾಗ್ಲೂ ನಾನು ಸಂಗೀತ ಕಲ್ತಿದ್ದಕ್ಕೂ ಸಾರ್ಥಕ ಆಯ್ತು ಸರ್. ಇಂಡೀಡ್ ಯು ಆರ್ ಎ ವೆರಿ ಗ್ರೇಟ್ ಸಿಂಗರ್. ಸರ್ ನಿಂತ್ಕೊಂಡಿದ್ದು ನನಗೆ ಬಹಳ ಕಷ್ಟ ಆಗುತ್ತೆ. ಕೂತ್ಕೊಳ್ರಿ ಸಾಬ್. ಚಾಯ್ಲ ಯಾವ? ಅಚ್ಚಾ ತಗೊಳ್ಳಿ, ತಾವ್ ತಗೊಳ್ಳಿ. ನಾನು ತಗೊಳ್ತೀನಿ, ತಗೊಳ್ರಿ. ಥ್ಯಾಂಕ್ ಯು. ಆಹಾ, ಮೊನ್ನೆ ನೀವು ಹಾಡಿದ ಕಲ್ಯಾಣಿ ರಾಗ ಸರ್? ಅದು ಕಲ್ಯಾಣಿ ಅಲ್ಲ. ಕಲ್ಯಾಣಿನೋ ಗಿಲ್ಯಾಣಿನಂತೋ ತುಂಬಾ ಚೆನ್ನಾಗಿದೆ. ಅದೇನು ಭಾವ, ಅದೇನು ರಾಗ, ಅದೇನು ಕವಿತೆ! ಆಹಾ, ನೀವೇನು ಬರೆದಿದ್ದು? ಆನಂದ್ ಪಕ್ಷಿನ? ಅಯ್ಯೋ, ಅವ್ರ ಹಿಂದಿಲ್ ಇರಕ್ ರೈಟ್. ಎಂತದ್ದು ಆನಂದ್ ವಿಲಿದ ಪಕ್ಷಿ. ಅಂತೂ ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಮೊನ್ನೆಯಿಂದ ಕನ್ಗ್ರಾಚುಲೇಟ್ ಮಾಡ್ಬೇಕು ಅಂತಿದ್ದೆ, ಮಾಡಿಬಿಟ್ಟೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸರ್, ನೀವಿಂಥ ರಸಿಕ ಅಂತ ನನಗೆ ಗೊತ್ತಿರಲಿಲ್ಲ. ಮಿಸ್ಟರ್ ರವಿ, ಸಂಗೀತ ಅಂದ್ರೆ ನನಗೆ ಪಂಚ ಪ್ರಾಣ. ಮೂಡ್ ಬಂದಾಗ ಹೇಳಿ ಕಳಿಸ್ತೀನಿ, ಹಾಡ್ಬೇಕು. ಅದರಲ್ಲೂ ಕಲ್ಯಾಣಿ ಅಂದ್ರೆ ಬಹಳ ಇಷ್ಟ ಅಲ್ವಾ ನಿಮಗೆ? ಹೌದು ಹೌದು. ಇನ್ಮೇಲೆ ಅದರಲ್ಲೇ ಹಾಡ್ತೀನಿ. ಅದರಲ್ಲೇ ಹಾಡ್ಬೇಕು, ಇಲ್ಲೇ ಹಾಡ್ಬೇಕು. ಥ್ಯಾಂಕ್ ಯು ಸರ್. ನಾಳೆ ಮೀಟ್ ಮಾಡ್ತೀನಿ. ಓಕೆ, ಬರ್ತೀನಿ. ಬಾಯ್. ತಾವ್ ಕೂತ್ಕೊಳ್ಳಿ. ಆಯ್ತು. ಇವಾಗ ಏನಂತಾರೆ ನಿಮ್ ಬಾಸ್? ಅಯ್ಯೋ, ಒಂದು ಆಶ್ಚರ್ಯವಾದ ವಿಷಯ. ಏನು? ನಿಮ್ಮ ಗಂಡಗಳಿಗೆ ನನ್ನ ಅದೃಷ್ಟ ಅಂತ ಕಾಣುತ್ತೆ. ಹೌದಾ? ಇದ್ದಕ್ಕಿದ್ದ ಹಾಗೆ ನಮ್ಮ ಬಾಸ್ ಇವತ್ತು ನನ್ನ ಕರೆಸಿಬಿಟ್ರು. ನೀವು ಹೇಳಿದ ಹಾಗೆ ಅವರು ಟಿವಿನಲ್ಲಿ ನನ್ನ ಹಾಡು ಕೇಳಿ ಬಹಳ ಆನಂದ ಪಟ್ಟಿದ್ದಾರೆ. ನಮ್ಮ ಬಾಸ್ ಸಂಗೀತದ ಮೇಲೆ ಇಷ್ಟು ಅಭಿರುಚಿ ಇದೆ ಅಂತ ಇವಾಗಲೇ ನನಗೆ ಗೊತ್ತಾಗಿತ್ತು. ನಾನು ಹಾಡು ಹಾಡಿದೆಯಲ್ಲ, ಅದು ಕಲ್ಯಾಣಿ ರಾಗ. ಏನು ಜ್ಞಾನ ಮುಂಡೆ ಇದಕ್ಕೆ! ಇವರು ಮೂಡ್ ಬಂದಾಗಲೆಲ್ಲ ಕರೆಸ್ತಾರಂತ ನಾನು ಹೋಗಿ ಹಾಡಬೇಕಂತ. ಹಾಡಿ ಮತ್ತೆ. ಏನ್ ದೊಡ್ಡ ಅಕ್ಬರ್ ಬಾದಶಾಹ ಇವರು, ನಾನು ತಾನ್ಸೇನ್ ಹಾಡಬಾರದು. ಅವ್ರಿಗೇನೋ ಕಲಾ ಪೋಷಕ ಅನ್ನಿಸ್ಕೋಬೇಕು ಅಂತ ಆಸೆ. ಹಾಡಿ. ಸರಿ, ಬಾಯಲ್ಲಿ ಧಾರಾಳ ಮಾತಾಡೋರೆಲ್ಲ ಕಲಾ ಪೋಷಕರಾಗ್ತಾರ. ನಾನು 6 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೆ, 6 ರೂಪಾಯಿ ಇನ್ಕ್ರಿಮೆಂಟ್ ಕೊಡ್ಲಿಲ್ಲ ಪುಣ್ಯಾತ್ಮ. ಇವನು ಕಲಾವಿದನ್ನ ಸಾಕ್ತಾನೆ. ನಾನು ಮೈಸೂರಿನಲ್ಲಿ 2-3 ಕಡೆ ಕೆಲಸಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಕೆಲಸ ಏನಾದ್ರೂ ಸಿಕ್ಬಿಡ್ತು ಅಂದ್ರೆ ಇವನಿಗೂ ಇವನ ಕೆಲಸಕ್ಕೂ ಗುಡ್ ಬೈ. ಅಯ್ಯೋ, ಹಾಗೆ ಮಾಡ್ಬೇಡಿ. ನೀವು ಹೊರಟೋದ್ರೆ ನನ್ನ ಕಂಪನಿ. ಮಾತಿಗೆ ಹೇಳ್ದೆ. ಅಯ್ಯೋ, ನಾನು ಹರಿಲಿಲ್ಲ ಚಿಕ್ಕಮ್ಮ, ಅದೇ ಬಿಟ್ಕೊಂತು. ಸುಮ್ಮನೆ ಹೊಡೆದು ಕೈ ಯಾಕೆ ನೋಯಿಸ್ಕೋತಾ ಇದ್ದೀಯ? ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಹಲೋ, ವೈ ಆರ್ ಯು ಸಿಟಿಂಗ್ ಹಿಯರ್? ಐ ಆಮ್ ವರ್ಕಿಂಗ್ ಹಿಯರ್. ದಿಸ್ ಇಸ್ ಮೈ ಸೀಟ್, ಯು ನೋ. ಪ್ಲೀಸ್ ಗೆಟ್ ಅಪ್. ಸಾಬ್, ಆಪ್ಕಾ ಸೀಟ್ ಇದರ ಹೈ. ಕಿದರ್? ಅಂದರ್ ಆಯೇ. ಸಾಬ್, ಆಜ ಯೇ ಸೀಟ್ ಆಪ್ಕಾ ಹೈ, ಕಮರಾ ಭಿ ಆಪ್ಕಾ ಹೈ. ಕಂಗ್ರ್ಯಾಚುಲೇಷನ್ಸ್ ಮಿಸ್ಟರ್ ರವಿ. ನನಗೆ ತುಂಬಾ ಸಂತೋಷ ಆಗ್ತಿದೆ. ಇನ್ಮೇಲಿಂದ ಈ ಎಂಟೈರ್ ಎಸ್ಟಾಬ್ಲಿಷ್ಮೆಂಟ್ಗೆ ನೀವೇ ಜನರಲ್ ಮ್ಯಾನೇಜರ್. ತಗೊಳ್ಳಿ ಆರ್ಡರ್. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಬರ್ತೀನಿ.
You are promoted as the general manager of this company. Salary is rupees 4,500 per month. Oh. Hello? Yara mataduvudu? Hello, Mr. Ravi. Oh, hello, Lata. Good morning. Good morning. ಇವತ್ತು ನನ್ನ ಬರ್ತ್ಡೇ. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ಸಾಯಂಕಾಲ 5 ಗಂಟೆಗೆ ನಮ್ಮನೇಲಿ ಒಂದು ಸಣ್ಣ ಪಾರ್ಟಿ ಅರೇಂಜ್ ಮಾಡಿದ್ದೀನಿ. ನೀವು ಖಂಡಿತ ಬರಬೇಕು. ಶೋರ್ ಶೋರ್, ಬೈ ಆಲ್ ಮೀನ್ಸ್. ಮನೆ ಅಡ್ರೆಸ್? 27 ತಿಲಕ್ ನಗರ್. ಓಕೆ, ಖಂಡಿತ ಬರ್ತೀನಿ. ಏನಪ್ಪ ಇದು ಆಶ್ಚರ್ಯ ಆಗ್ತಾ ಇದೆ, ನಿಜವಾಗ್ಲೂ ಜನರಲ್ ಮ್ಯಾನೇಜರಾ? ಈ ಮನೇಲಿ ನಿನಗಾಗ್ತಾ ಇರೋ ಅನ್ಯಾಯನ ನೋಡಿದೆ. ಮುಳ್ಳನ್ನ ಮುಳ್ಳಿನಿಂದಲೇ ತೆಗಿಬೇಕು ಅನ್ನೋ ಹಾಗೆ ನಾನು ನನ್ನ ಮಕ್ಕಳಂತಲೇ ನಡ್ಕೊಳ್ಳದೆ ಹೋಗಿದ್ರೆ ನಿನಗೆ ಕೊಳೆ ಬಟ್ಟೆಗಳನ್ನ ಒಗೆ ತಪ್ತಾ ಇರಲಿಲ್ಲ, ಚಳಿ ನಿನ್ ನಡುಗು ತಪ್ತಾ ಇರಲಿಲ್ಲ, ನಿನ್ನಿಂದ ಕಾಲೇಜ್ ಹೋಗೋದಕ್ಕೆ ನಿನ್ನ ಕೈನಲ್ಲಿ ಸಾಧ್ಯವೂ ಆಗ್ತಾ ಇರಲಿಲ್ಲ. ಕಿತ್ನಾ ಹುವಾ ಜಿ? 5 ರೂಪಾಯಿ ಸರ್. ಥ್ಯಾಂಕ್ ಯು. ಅಚ್ಚಾ ಸಲಾಮ್ ಸರ್. ಸಾರಿ ಸರ್, ಪಕ್ಕದಲ್ಲಿ ನೀವು ಕೂತ್ರೆ ನನಗೆ ಗೊತ್ತಾಗ್ಲಿಲ್ಲ. ಏನ್ ಮಿಸ್ಟರ್ ರವಿ ಇಷ್ಟು ದೂರ? ತಾವು ಯಾತಕ್ಕೆಲ್ಲಿ ಬಂದಿದ್ದಿರೋ ನಾನು ಅದಕ್ಕೆ ಬಂದಿರೋದು. ನಾನು ಇಲ್ಲಿವರೆಗ. ಯಾಕೆ ಸರ್, ಯಾಕೆ ಸರ್ ನಗ್ತಾ ಇದ್ದೀರಿ? ಈ ಮನೆ ಯಾವ್ದು ಅಂತ ಗೊತ್ತಾ? ಗೊತ್ತು, ನನ್ನ ಗರ್ಲ್ ಫ್ರೆಂಡ್ದು. ಬೆಳಿಗ್ಗೆ ಜಾಗಿಂಗ್ ಹೋಗ್ತಾ ಇರ್ತೀನಲ್ಲ, ಅಲ್ಲಿ ಮೀಟ್ ಮಾಡ್ತಾ ಇರ್ತೀನಿ. ಇವತ್ತು ಆಕೆ ಬರ್ತ್ಡೇ, ಇನ್ವೈಟ್ ಮಾಡಿದ್ರು ಬಂದಿದ್ದೀನಿ. ಬರ್ತ್ಡೇ? ನೀವು ಅದಕ್ಕೆ ತಾನೆ ಬಂದಿರೋದು, ನನಗೆ ಗೊತ್ತು. ಮಿಸ್ಟರ್ ರವಿ. ಓ ಹಲೋ ಲತಾ, ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಥ್ಯಾಂಕ್ ಯು. ಒಂದು ಸಂತೋಷದ ವಿಷಯ, ನಾನು ನಿಮ್ಮನ್ನು ಮೀಟ್ ಮಾಡಿದ್ರೆಲ್ಲ ಹೇಳ್ತಾ ಇದ್ದಲ್ಲ ನಮ್ಮ ಬಾಸ್ ವಿಷಯ. ಇವರೇ ನಮ್ಮ ಬಾಸ್, ಮಿಸ್ಟರ್ ಶರ್ಮಾ. ಪ್ಲೀಸ್ ಮೀಟ್ ಹಿಮ್. ಲತಾ, ಮೈ ಗರ್ಲ್ ಫ್ರೆಂಡ್. ಮಿಸ್ಟರ್ ರವಿ, ಇವರೇ ನಮ್ಮ ಡ್ಯಾಡಿ. ಇವರು ಇವರು ಸಾರ್, ಅವ್ರು ನಿಮ್ಮ ಡ್ಯಾಡಿನಾ? ಅಲ್ಲ, ಇವ್ರ ನಿಮ್ಮ ಮಗಳನ್ನ ವಿಷಯವೇ ನನಗೆ ಗೊತ್ತಿರಲಿಲ್ವಲ್ಲ ಸರ್. ನೀವಾದ್ರೂ ಹೇಳಬಾರ್ದಾಗಿತ್ತು ಇವರೇ ನಮ್ಮ ತಂದೆ ಅಂತ. ಸರ್, ಎಷ್ಟು ದೊಡ್ಡ ಗುಣ ಅಂತೀರಿ ಅವರಿಗೆ? ನಿಮ್ಮ ಮಗಳನ್ನ ನಿಮ್ಮ ಗುಣ ಅವ್ರಿಗೆ ಇಲ್ದೇ ಇರೋಕೆ ಸಾಧ್ಯನೇ ಸರ್? ಒಟ್ಟಿನಲ್ಲಿ ದೇವರು ಇವರು 100 ವರ್ಷ ಆಯಿಸಿಕೊಟ್ಟು ಸುಖವಾಗಿಟ್ಟಿರಲಿ ಸರ್. ಮತ್ತೆ ಮೀಟ್ ಮಾಡ್ತೀನಿ ಸರ್, ಮತ್ತೆ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಸಾರಿ ಸರ್, ಐ ಆಮ್ ವೆರಿ ಸಾರಿ ಸರ್. ಲತಾ ನಿಮ್ ಡಾಕ್ಟರ್ ಅಂತ ಗೊತ್ತಿದ್ರೆ ನಾನು ಆ ತರ ಎಲ್ಲ ಮಾತಾಡ್ತಾ ಇರ್ಲಿಲ್ಲ. ನಾನು ಇನ್ನೊಬ್ಬರ ವಿಷಯ ಯಾವತ್ತೂ ಹಾಗೆ ಮಾತಾಡೋನಲ್ಲ, ಬೈ ಮಿಸ್ಟೇಕ್. ಅದ್ ಯಾಕೆ ನನ್ನ ಬಾಯಿನಲ್ಲಿ ಹಾಗೆ ಬಂದ್ಬಿಡ್ತೋ? ನಾನು ನಿಮ್ ಡ್ಯಾಡಿ ಹತ್ರ ಏನು ಹೇಳಿಲ್ಲ, ಸುಮ್ನೆ ಬಡಬಡಿಸ್ಬೇಡಿ. ಹೌದೇನು? ಥ್ಯಾಂಕ್ ಯು, ಥ್ಯಾಂಕ್ ಯು. ಬನ್ನಿ, ಮೇಲೆಲ್ಲ ವೆಯ್ಟ್ ಮಾಡ್ತಿದ್ದಾರೆ, ಬನ್ನಿ ಡ್ಯಾಡಿ. ಗುಡ್ ಈವ್ನಿಂಗ್. ಹಲೋ, ಗುಡ್ ಈವ್ನಿಂಗ್. ಹ್ಯಾಪಿ ಬರ್ತ್ಡೇ ಮಿಸ್ ಲತಾ. ಏನಮ್ಮ ಇದೆಲ್ಲ, 15 ದಿವಸದಿಂದನೇ ಆಯ್ತು ಬರ್ತ್ಡೇ? ಅದು ಆರ್ಡಿನರಿ ಬರ್ತ್ಡೇ ಡ್ಯಾಡಿ, ಇದು ಸ್ಪೆಷಲ್ ಬರ್ತ್ಡೇ. ರವಿ ಹಾಡು ಕೇಳೋಕೋಸ್ಕರ. ಏನಮ್ಮ, ಒಂದು ಮಾತು ಹೇಳಿದ್ರೆ 100 ಹಾಡು ಹೇಳಿಸ್ತಿದ್ದೆ. ಆಫ್ಟರ್ ಆಲ್ ಹೀ ಇಸ್ ಮೈ ಮ್ಯಾನ್. ನೀವು ಕೇಳಿದ್ರೆ 100 ಏನು ಸರ್, 1000 ಬೇಕಾದ್ರೂ ಹಾಡ್ತಾ ಇದ್ದೆ. ನೋಡ್ತೀಯ ನೋಡ್ತೀಯ. Ha 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 ha
ಕೇಳುವೆಯೇ ನಿನ್ನ ನೋಡಲು ಮಾತುಗಳು ಬರದವನು ಬರೆಯುತ್ತ ಹೊಸ ಕವಿತೆಯ ಹಾಡುವ ನೋಡಿ ಅಂದವನು ಚೆಲುವೆಯೇ ನಿನ್ನ ನೋಡಲು ಮಾತುಗಳು ಬರದವನು ಬರೆಯುತ್ತ ಹೊಸ ಕವಿತೆಯ ಹಾಡುವ ನೋಡಿ ಅಂದವನು ಚೆಲುವೆಯೇ ನಿನ್ನ ನೋಡಲು ನಗುತ್ತಿರೇ ಹೂವು ಅರಳುವುದು ನೀ ನಡೆದರೆ ಲತೆಯು ಬಡುಕುವುದು ಪನಿಸರಿಸನಿ ಮಪನಿಸನಿರ ತಪ ಗ ಮಪ ಗಮಪಸ 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 ನೀ ನಗುತ್ತಿರೇ ಹೂವು ಅರಳುವುದು ನೀ ನಡೆದರೆ ಲತೆಯು ಬಡುಕುವುದು ಪ್ರೇಮಗೀತೆ ಹಾಡಿದಾಗ ಪ್ರೇಮಗೀತೆ ಹಾಡಿದಾಗ ಕೋಗಿಲೆ ಕೂಡ ನಾಚುವುದು ಚೆಲುವೆಯೇ ನಿನ್ನ ನೋಡಲು ಮಾತುಗಳು ಬರದವನು ಬರೆಯುತ್ತ ಹೊಸ ಕವಿತೆಯ ಹಾಡುವ ನೋಡಿ ಅಂದವನು ಚೆಲುವೆಯೇ ನಿನ್ನ ನೋಡಲು ಪನಿಸರಿಸನಿ ಮಪನಿಸನಿರ ತಪ ಗ ಮಪ ಗಮಪಸ 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 ಈ ಸಂತಸ ಎಂದು ಹೀಗೆ ಇರಲಿ ಈ ಸಂಭ್ರಮ ಸುಖವ ತುಂಬುತ್ತ ಬರಲಿ ಇಂದು ಬಂದ ಹೊಸವ ಸಂತ ಇಂದು ಬಂದ ಹೊಸವ ಸಂತ ಕನಸುಗಳ ನನ ಸಾಗಿಸಲಿ ಚೆಲುವೆಗೆ ನಿನ್ನ ನೋಡಲು ಮಾತುಗಳು ಬರದವನು ಬರೆಯುತ್ತ ಹೊಸ ಕವಿತೆಯ ಹಾಡುವ ನೋಡಿ ಅಂದವನು ಚೆಲುವೆಗೆ ನಿನ್ನ ನೋಡಲು ಹಲೋ ಮಿಸ್ಟರ್ ರವಿ ನಮಸ್ಕಾರ ನಮಸ್ಕಾರ ಅಯ್ಯೋ ಹೇಳಿ ಕಳಿಸಿದ್ರೆ ನಾನೇ ಬರ್ತಾ ಇದ್ದಲ್ಲ ಸರ್ ನೀವ್ ಯಾಕ್ರಿ ಬರ್ಬೇಕು ಅದೃಷ್ಟವೇ ನಿಮ್ಮನ್ನು ಹುಡುಕೊಂಡ್ ಬಂದಿರುವಾಗ ಅದೃಷ್ಟ ನನ್ನ ಏನ್ ಅರ್ಥ ಆಗ್ತಾ ಇಲ್ಲ ನನಗೆ ನಿಮ್ಗೊಂದು ಸಂತೋಷದ ಸುದ್ದಿ ಅದನ್ನ ತಡ್ಕೊಳ್ಳೋ ಶಕ್ತಿ ಇದೆ ತಾನೇ ನಿಮ್ಗೆ ಸರಿ ಸರಿ ನೀವು ನನ್ನ ಜನರಲ್ ಮ್ಯಾನೇಜರ್ ಆಗಿ ಕೂರಿಸಿದ್ದೀರಿ ಸೀಟ್ ನಲ್ಲಿ ಅದೇ ಒಂದು ದೊಡ್ಡ ಸರ್ಪ್ರೈಸ್ ಅದನ್ನೇ ತಡ್ಕೊಳ್ಳೋ ಶಕ್ತಿ ನನಗಿರ್ಲಿಲ್ಲ ಅದಕ್ಕಿಂತ ಹೆಚ್ಚಿಂದು ಅದಕ್ಕಿಂತ ಹೆಚ್ಚಿಂದು ಹೌದು ನಿಮ್ಮನ್ನ ಈ ಆಫೀಸ್ಗೆ ಪಾಸ್ ಮಾಡಿಬಿಟ್ರೆ
ಇಷ್ಟೇ ಅಲ್ಲ, ಕಾರು, ಈ ಬಂಗ್ಲೆ, ಈ ಸಮಸ್ತ ಆಸ್ತಿಯೂ ನಿಮ್ಗೆ ಸೇರಿದ್ದು. ಸರ್ ಸ್ವಲ್ಪ ಒಂದ್ ನಿಮಿಷ, ನನಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆ. ನೀವು ವ್ಯತ್ಯಾಸವಾಗಿ ತಿಳ್ಕೊಳ್ಳಲ್ಲ ಅಂದ್ರೆ ಏನಾದ್ರೂ ನನಗೆ ಹುಚ್ಚಿಗೆ ಹಿಡಿದಿದೆ ಅಂತ ತಿಳ್ಕೊಂಡಿದ್ದೀರಿ? ನಿಮಗೆ ಹಿಡಿದಿದೆಯೋ ಅಥವಾ ನನಗೆ ಹಿಡಿದಿದೆಯೋ ಅನ್ನೋದನ್ನ ಯಾರಾದ್ರೂ ಸ್ಪೆಷಲೈಸ್ಡ್ ಡಾಕ್ಟರ್ ತೋರಿಸಿ ಚೆಕ್ ಮಾಡಿಸೋದು ಒಳ್ಳೇದು ಅಂತ. ಅಲ್ಲ ಸರ್, ಇಷ್ಟೊಂದು ಆಸ್ತಿನ ಸುಮ್ಸುಮ್ನೆ ನೀನು ನಾನು ಕೊಡ್ತೀನಿ ಅಂದ್ರೆ ನಂಬ್ಕೊಳ್ಳೋಂತ ಅವಿವೇಕಿನ ನಾನು? ಒಂದ್ ವೇಳೆ ಕೊಟ್ಟು ತಗೊಳ್ಳೋಂತ ಮೂರ್ಖನ? ಒಲಿದು ಬಂದ ಐಶ್ವರ್ಯ ಪದವಿನ ಒಪ್ಕೊಳ್ಳೋನು ಮೂರ್ಖನ? ಸುಲಭವಾಗಿ ಬಂದ ಐಶ್ವರ್ಯ ಯಾವತ್ತೂ ಉಳಿಯೋದಿಲ್ಲ ಸರ್. ನಾವು ಕಷ್ಟಪಟ್ಟು ದುಡಿಬೇಕು, ಸಂಪಾದನೆ ಮಾಡಬೇಕು. ಅಲ್ರಿ, ಇಷ್ಟು ದಿವಸ ಕಷ್ಟಪಟ್ಟು ದುಡಿದ್ರೆ ಫಲನೇ ಇದು ಅಂತ ತಿಳ್ಕೊಳ್ಳಿ ಮಿಸ್ಟರ್ ದೇವ್. ಲತಾ ನನಗೊಬ್ಳೇ ಮಗಳು, ಅವಳ ಸುಖನೇ ನನ್ನ ಸುಖ, ಅವಳ ಸಂತೋಷನೇ ನನ್ನ ಸಂತೋಷ, ಅವಳ ಇಷ್ಟನೇ ನನ್ನ ಇಷ್ಟ. ಅವಳು ನಿಮ್ಮನ್ನು ಮದುವೆ ಮಾಡ್ಕೊಳ್ಬೇಕು ಅಂತ ಇಷ್ಟಪಟ್ಟಿದ್ದಾಳೆ. ನೀವು ಈ ಮನೆ ಅಳಿಯ ಆದ್ಮೇಲೆ ನ್ಯಾಚುರಲಿ ಈ ಆಸ್ತಿ ಎಲ್ಲ ನಿಮಗೆ ತಾನೇ ಸೇರ್ಬೇಕು. ದಯವಿಟ್ಟು ಈ ಲೆಟರ್ನ ಪಾಸ್ ತಲುಪಿಸ್ಬಿಡಿ. ಬಂದೆ, ಹಾ, 10 ಲಕ್ಷ ರೂಪಾಯಿ ಡ್ರಾಫ್ಟು ಕಳಿಸ್ಬಿಡಿ. ಹಾ ಸರ್, ಮಿಸ್ಟರ್ ರವಿ ಈ ಲೆಟರ್ ಕೊಡಕ್ಕೆ ಹೇಳಿದ್ರು. ರವಿ ರಿಸೈನ್ ಮಾಡ್ಬಿಟ್ಟ. ನಾ ಹೇಳ್ಕೊಟ್ಟಿರೋದಲ್ಲ ಚೆನ್ನಾಗ್ ಜ್ಞಾಪಕ ಇದೆ ತಾನೆ? ಚೆನ್ನಾಗಿ ಜ್ಞಾಪಕ ಇದೆ. ಯಾರು ಹೇಳ್ಕೊಟ್ರು ಅಂತ ಹೇಳ್ತೀರಾ? ಏನು ಸ್ವಾಮಿ, ಇದುವರೆಗೆ ನಾನು ಎಷ್ಟು ಜನಕ್ಕೆ ಜ್ಯೋತಿಷ್ಯ ಹೇಳಿಲ್ಲ, ಒಂದಾದ್ರೂ ಸುಳ್ಳಾಗಿದೆಯೇ? ಏನಂತ ಹೇಳ್ತೀರಾ? ನೀವೇ ಹೇಳ್ಕೊಟ್ರಿ ಅಂತ ಹೇಳಿ. ಹಾಗೆಲ್ಲಾದ್ರೂ ಹೇಳಿದ್ರೆ ಮಕ್ಕ ಕೂಗಿಸ್ಕೋತೀರ ಅಷ್ಟೇ. ಮತ್ತೆ ಹಾಗೆ ಹೇಳಬಾರ್ದು. ದೇವಿ ತಾಯಿ ಚಾಮುಂಡಮ್ಮ ಹೇಳುದು ಹಾಗೆ ಹೇಳ್ಬೇಕು. ಇದನ್ನ ಇಟ್ಕೊಂಡಿರಿ, ಕೆಲಸ ಎಲ್ಲ ಮುಗಿದ ಮೇಲೆ ಫಸ್ಟ್ ಕ್ಲಾಸ್ ಆಗಿರೋ ಸಿಲ್ಕ್ ಕಾವಿ ಜುಬ್ಬ ಹೊಲಿಸ್ಕೊಡ್ತೀನಿ. ತುಂಬಾ ಸಂತೋಷ, ಸ್ವಲ್ಪ ನೋಡ್ಕೊಂಡಿರ್ತೀರಾ? ನೋಡ್ಕೊಳ್ಳೋ, ಜಗಿ ಜಗಜ್ಜನನಿ, ಕಾಳಿ, ಮಹಾಕಾಳಿ, ದುರ್ಗಿ. ಈ ಮೂರ್ತಿ ಅವನು ಸರಿಯಾಗಿ ಹೇಳ್ತಾನೇನ್ರಿ? ಅವನು ಭವಿಷ್ಯ ನೆಟ್ಟಿಗಾಗಬೇಕಾದ್ರೆ ನಮ್ ಭವಿಷ್ಯ ಸರಿಯಾಗಿ ಹೇಳ್ಬೇಕು. ಅದ್ ಸರಿ, ನಿಮ್ ಅಕ್ಕ ಭಾವ ಇವನ್ ಮಾತು ನಂಬ್ತಾರೋ? ನಂಬೋದಾ? ಕಾವಿ ಬಟ್ಟೆ ಹಾಕೊಂಡಿರೋರು ಬಂಡೆ ತಲೆ ಚಚ್ಕೋ ನಿಂಗ್ ಒಳ್ಳೇದಾಗತ್ತೆ ಅಂದ್ರು ನಮ್ಮವ ಹೂವು. ಹಾಗಾದ್ರೆ ನಮ್ಮ ಮದುವೆ ಆದಾಗೇನೆ? ನಿಮ್ಮ ಹೆಸರು ನಾಯಿಂದ ಪ್ರಾರಂಭವಾಗುತ್ತದೆ, ಶ್ರೀಹರಿಯ ನಾಮಧೇಯ ನಾರಾಯಣ ಅಂತ. ಈಕೆ ಬೆಳಗಾಗುತ್ತಲೇ ಉದಯಿಸುವ ಉದಯಿಸುವ ಉಷೇ ಉಷೇ ಈ ಮನೆಯ ಗೃಹಲಕ್ಷ್ಮಿ. ಹೌದು, ಇವಳೇ ನನ್ನ ಲಕ್ಷ್ಮಿ. ಇದೆಲ್ಲ ತಮಗೆ ಹ್ಯಾಕ್ ಗೊತ್ತಾಯ್ತು? ಚಾಮುಂಡೇಶ್ವರಿ, ನಿಮಗೊಂದು ದೊಡ್ಡ ಅದೃಷ್ಟ ಕಾರಿದೆ. ಅದೃಷ್ಟ ದೇವತೆ ಮನೆಯ ಬಾಗಿಲಿಗೆ ಬಂದು ಬಾಗಿಲು ತಟ್ಟುತ್ತಿದ್ರು, ನೀವು ಬಾಗಿಲ ತೆಗೆಯಿದೆ ಚಿಲಕ ಹಾಕಿಬಿಟ್ಟಿದ್ದೀರಿ. ನೀವ್ ಹೇಳೋ ನನಗೆ ಅರ್ಥ ಆಗ್ತಿಲ್ಲ. ಹೇಗಾಗುತ್ತೆ, ಈ ಮನೆಯಲ್ಲಿ ಮದುವೆ ಆಗದಿರೋ ಒಂದು ಕನ್ಯೆ ಇದೆ, ಆ ಕನ್ಯೆಗೆ ಈಗ ಗುರುಬಲ ಚೆನ್ನಾಗಿದೆ, ಆ ಕನ್ಯೆ ಕೈ ಹಿಡಿಯೋ ಭಾಗ್ಯವಂತ ಪಕ್ಕದ ಮನೆಯಲ್ಲೇ ಇದ್ದಾನೆ. ಹೆಸರು ದೇವಿ ಹೇಳ್ತಿದ್ದಾಳೆ, ಹೂವಿಂದ ಪ್ರಾರಂಭವಾಗುತ್ತದೆ. ಗೊತ್ತಾಯ್ತು ಗೊತ್ತಾಯ್ತು. ನೀವೇ ನಿಂತು ಕನ್ಯಾದಾನ ಮಾಡಿದ್ರೆ ಈ ಮನೆಯಲ್ಲಿ ಹೊನ್ನಿನ ಮಳೆ ಸುರಿಯುತ್ತದೆ. ಸ್ವಾಮಿಗಳು ಒಪ್ಪಿಸ್ಕೋಬೇಕು. ಹಣಕ್ಕಾಗಿ ಭವಿಷ್ಯ ಹೇಳುವನಲ್ಲ ಈ ದೇವಿ ದಾಸ. ನನ್ನ ಹೆಸರು ಹೇಳಿ ಆ ಹಣವನ್ನ ದೇವಿ ಹುಂಡಿಯಲ್ಲಿ ಹಾಕಿಬಿಡಿ. ಆಚರಿಸ್ಬೇಕು, ಅನುಗ್ರಹಿಸಬೇಕು. ಬೇಗನೆ ಈ ಮನೆಯಲ್ಲಿ ಒಂದು ಮದುವೆ ನಡೆಯಲಿ. ಜೈ ಚಾಮುಂಡೇಶ್ವರಿ, ಜೈ ಚಾಮುಂಡೇಶ್ವರಿ, ಜೈ ಚಾಮುಂಡೇಶ್ವರಿ. ಸಕಲ ಇಷ್ಟಾರ್ಥ ಸಿದ್ಧಿರಸ್ತು. ರೀರಿ, ಮೂ ಅಂದ್ರೆ ಮೂರ್ತಿ ತಾನೆ? ನಿನ್ ತಲೆ ಮೂರ್ತಿ ಆಗಿದ್ರೆ ಮೂ ಅಂತಿದ್ರು. ಮೂ ಅಂದ್ರೆ ಮುರಳಿರಿ. ಆ ಕುಂಟ ಪಕ್ಕದ ಮನೆಯಲ್ಲಿದ್ದಾನಲ್ಲ ಅವನೇ ಇರ್ಬೇಕು. ಹೌದ್ರಿ, ಹುಡುಗ ಬಹಳ ಒಳ್ಳೆಯವನು,
ದೇವ್ರು ಅಂದ್ರೆ ಅವ್ರಿಗೆ ತುಂಬಾ ಭಕ್ತಿ ರೀ. ಅವ್ರ ಅಪ್ಪ ಅಮ್ಮನ ಊರಿಗೆ ಬಂದಿದ್ದಾರೆ. ಹೌದಾ? ನಡಿ ಈಗ್ಲೇ ಹೋಗಿ ಎಲ್ಲ ಮಾತಾಡ್ಕೊಂಡು ಬಾ. ನಡಿ ವೇದ, ನೀನ್ ಇಲ್ಲೇ ಇರು, ನಾವೀಗ ಬಂದ್ಬಿಡ್ತೀವಿ. ಎಲ್ಲಿ ಹೋಗ್ತಾ ಇದೀಯಕ್ಕ? ಅಯ್ಯೋ ಶುದ್ಧ ಅಪಶಕುನ, ಎಲ್ಲ ನಿನಗೋಸ್ಕರ ಕಣೆ. ಈಗ ಒಬ್ರು ದೊಡ್ಡ ಸ್ವಾಮಿಗಳು ಬಂದು ಹೇಳಿದ್ರು, ನಿನ್ನ ಕೈ ಹಿಡಿಯೋ ಗಂಡು ಪಕ್ಕದ ಮನೆಯಲ್ಲೇ ಇದ್ದಾನೆ, ಅವನ ಹೆಸರು ಮೂಯಿಂದ ಪ್ರಾರಂಭವಾಗುತ್ತೆ ಅಂತ. ಹೇಗೂ ಅವ್ರ ಅಪ್ಪ ಅಮ್ಮ ಬಂದಿದ್ದಾರೆ, ಬೇಗ ಹೋಗಿ ಮಾತಾಡ್ಕೊಂಡು ಬಂದ್ಬಿಡ್ತೀವಿ. ಮೂರ್ತಿಗೆ ಅಪ್ಪ ಅಮ್ಮ ಎಲ್ಲಿದ್ದಾರೆ ಅಕ್ಕ? ಅಯ್ಯೋ ಆ ತಬ್ಲಿ ಮನೆ ಯಾರಮ್ಮ ಹೋಗ್ತಾರೆ? ಪಕ್ಕದ ಮನೆ ಮುರುಳಿ ಮನೆಗೆ. ಬಾರೆ ರಾಹು ಕಾಲ ಬಂದ್ಬಿಡುತ್ತೆ ಬಾ. ಏನು ಮೂರ್ತಿ? ಮೂರ್ತಿ ಏನದ? ನಿಮ್ ಸ್ವಾಮಿ ಮನೆ ಹಾಳು ಮಾಡ್ಬಿಟ್ಟ. ಯಾಕೆ? ಅವನು ನಮ್ಮ ಅಕ್ಕನಿಗೆ ಹುಡುಗನ ಹೆಸರು ಮೂಯಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದಂತೆ, ಅದಕ್ಕೆ ಅವ್ನ ಮುರುಳಿ ಕೊಟ್ಟು ಮದುವೆ ಮಾಡ್ತಾರಂತೆ. ಈಗ ಏನ್ ಮಾಡೋದು? ಮೂರ್ತಿಗೆ ಅಷ್ಟು ಬೆಂಕಿ ಹಾಕ. ನಡಿ ಸ್ಕೂಟ್ ಹತ್ತು. ಎಲ್ಲಿಗೆ? ಮೂ ಮಾಡೋಣ, ಸ್ಕೂಟ್ ಹತ್ತಿ ಹೋಗಿ ಮಾಲೆ ಬದಲಾಯಿಸ್ಕೊಂಡು ಮದುವೆ ಮಾಡ್ಕೊಳ್ಳೋಣ. ಅಮ್ಮ ಚೆನ್ನಾಗಿದ್ಯಾ? ಏನು ಭಾವಾ, ನನ್ ನೋಡ್ತಾ ಇದ್ದ ಹಾಗೆ ಕಾಫಿನ ಮೈ ಮೇಲೆಲ್ಲ ಚೆಲ್ಕೊಂಡ್ಬಿಟ್ರಲ್ಲ. ಹೋದ್ಯಾ ಪಿಶಾಚಂದ್ರ ಬಂದೆ ಗವಾಕ್ಷಿಲಿ ಅಂತ ಮತ್ತೆ ವಕ್ಕಿಸ್ಬಿಟ್ಟೆ. ಏನಪ್ಪ ರವಿ, ಯಾವಾಗ ಬಂದೆ? ಈಗ ತಾನೇ ಬಂದೆ. ಕೈ ನೋಡಕ್ ಅವಸ್ಥೆನ್ರಿ, ಮೈ ಮೇಲೆ ಕಾಫಿ ಚೆಲ್ಕೊಂಡ್ಬಿಟ್ಟಿದ್ದೀರಾ? ಏನಾಯ್ತು ಅಂತಂದ್ರೆ, ಏನಾಯ್ತು ಅಂತಂದ್ರೆ, ನಾನ್ ಇಲ್ಲಿ ಬಂದಲ್ಲ, ನನ್ ನೋಡಿದ ಸಂತೋಷದ ಭರದಲ್ಲಿ ಕಾಫಿನ ಮೈ ಮೇಲೆಲ್ಲ ಹಾಕೊಂಡ್ಬಿಟ್ರು. ಭಾವ ನಿಮಗೊಂದು ಹ್ಯಾಪಿ ನ್ಯೂಸ್. ನೀನ್ ಆಗಾಗ ಬಂದು ಹೋಗ್ತಿರೋದೇ ನಮಗೆ ಹ್ಯಾಪಿನೆಸ್. ಇನ್ ಮೇಲೆ ಆಗಾಗ ಬಂದು ಹೋಗೋ ಪಂಚಾಯತಿನೇ ಇಲ್ಲ, ಇಲ್ಲೇ ಇದ್ ಬಿಡೋದು. ದೆಹಲಿ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಜಾಲಿ ಫ್ಯಾಕ್ಟ್ರಿ ಜಾಯಿನ್ ಆಗ. ಜಾಲಿ ಫ್ಯಾಕ್ಟ್ರಿ ಸೇರ್ಬಿಟ್ಟಿಯ? ರೂಮ್ ಎಲ್ಲಿ ಮಾಡಿದೆ? ರೂಮ್ ಯಾಕ್ರಿ, ನಮ್ಮ ಮನೆ ಇಲ್ವಾ? ಓಹೋ, ಹೌದೌದು. ಯಾಕೆ ಭಾವ, ನಾನ್ ಈ ಮನೇಲಿ ಇರೋದು ನಿಮ್ಗೆ ಇಷ್ಟ ಇಲ್ವಾ? ಅಯ್ಯೋ, ಅವಳು ಇಷ್ಟಪಟ್ಟ ಮೇಲೆ ಮುಗಿದೋಯ್ತು. ಇರಪ್ಪ ಇರು, ನಾನು ಕೊಟ್ಟಿದ್ದೀನಿ ಇಟ್ಕೊಂಡಿದ್ದೀನಿ ತಾನೆ. ಹೌದು. ಮರೆತು ಬಿಟ್ಟಿದ್ದೀರೋ ಅಂತ ಜ್ಞಾಪಿಸ್ದೆ. ಏನಪ್ಪ ಅದು? ಏನಿಲ್ಲಕ್ಕ, ನನ್ನ ಭಾವನ ಸಮಾಚಾರ. ಹೋಗಪ್ಪ, ಮುಖ ಕೈಕಾಲು ತೊಳ್ಕೊಂಡು ಬಾ, ಉಪ್ಪಿಡ್ತೀನೋ ಅಂತೆ. ಸರಿ. ಹೇಳ್ಬೇಕು ಮೈ ಹುಷಾರಿಲ್ಲ, ಆಸ್ಪತ್ರೆಯಲ್ಲಿ. ನನ್ ಗುರುತ ಹತ್ತಲಿಲ್ಲ ನಿನಗೆ? ನಾನು ರವಿ. ಯಾಕೆ ಕಳೋದು? ಯೋಚನೆ ಮಾಡ್ಬಾರ್ದು, ಬೇಗ ವಾಸಿ ಆಗುತ್ತೆ, ಬೇಗ ವಾಸಿ ಆಗುತ್ತೆ. ಹಲೋ ಡಾಕ್ಟರ್. ಹಲೋ, ಎಕ್ಸ್ಕ್ಯೂಸ್ ಮಿ, ಏನಾಗಿದೆ ವತ್ಸಲಾಗೆ? ವೀಕ್ ಆಗಿದ್ದಾಳೆ, ಮನಸ್ಸಿಗೆ ಏನೋ ಹಚ್ಕೊಂಡು ತುಂಬಾ ಕೊರಗ್ತಾ ಇದ್ದಾಳೆ. ವಿಷಯ ಏನು ಅಂತ ಕೇಳಿದ್ರೆ ಮಾತೇ ಆಡೋದಿಲ್ಲ, ಬಲವಂತ ಮಾಡಿದ್ರೆ ಆಳ್ತಾಳೆ, ಪೇರೆಂಟ್ಸ್ ಕೇಳಿದ್ರೆ ಅವ್ರು ನಮ್ಗೆ ಏನು ಗೊತ್ತಿಲ್ಲ ಅಂತಾರೆ. ಎಕ್ಸ್ಕ್ಯೂಸ್ ಮಿ.
ಸರ್. ಯಶ್ ಕಮ್ ಇನ್. ಸೊ ಯು ಆರ್ ಮಿಸ್ಟರ್ ರವಿ? ಎಸ್ ಸರ್. ವೆರಿ ಗುಡ್. 600 ಜನ ಅಭ್ಯರ್ಥಿಗಳಲ್ಲಿ ನಿಮ್ಮನ್ನೇ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಸೆಲೆಕ್ಟ್ ಮಾಡಿದೆ. ವೆರಿ ಕೈಂಡ್ ಆಫ್ ಯು ಸರ್. ನೀವು ನಮ್ಮ ಕಂಪನಿ ಅಭ್ಯರ್ಥಿಗೆ ಸ್ವಲ್ಪ ಶ್ರಮ ಪಟ್ಟರೆ ಮ್ಯಾನೇಜರ್ ಕೂಡ ಆಗಬಹುದು. ಐ ವಿಲ್ ಟ್ರೈ. ನೌ ಪ್ಲೀಸ್ ಗೋ ಅಂಡ್ ಮೀಟ್ ದಿ ಸೆಕ್ರೆಟರಿ. ಥ್ಯಾಂಕ್ ಯು ಸರ್. ಯಸ್, ಮಿಸ್ಟರ್ ರವಿ ಇಸ್ ಕಮಿಂಗ್. ಟೆಲ್ ಹಿಮ್ ದಿ ನೇಚರ್ ಆಫ್ ವರ್ಕ್ ಹಿ ಹ್ಯಾಸ್ ಟು ಡೂ. ಥ್ಯಾಂಕ್ ಯು. ಆಶ್ಚರ್ಯ, ಬೂದು ಬಿಟ್ಟಿದ್ದೀಯೇ? ಹೇಗಿದ್ದೀಯಾ? ಆರೋಗ್ಯವಾಗಿದ್ದೀ ತಾನೆ? ಓ, ನಗು ಮುಖ ನೋಡಿದ್ರೆ ಗೊತ್ತಾಗುತ್ತೆ. ನಿಜವಾಗಿಯೂ ನಿನ್ನ ಪರಿಸ್ಥಿತಿ ನೋಡಿ ನನಗೆ ಬಹಳ ಭಯ ಆಗಿತ್ತು. ಅಲ್ಲ, ನೀನಿಷ್ಟು ಬೇಗ ಗೆಲುವಾಗಬೇಕಾದ್ರೆ ಅದ್ಯಾವ ಔಷಧಿ ಸಹಾಯ ಮಾಡಿರಬಹುದು? ಅದ್ಯಾವುದಾದ್ರೂ ಮಾಡಲಿ ಬಿಡು, ಸದ್ಯ ನೀನು ಆರೋಗ್ಯವಾಗಿದ್ದೀಯಲ್ಲ, ಅದೇ ನನಗೆ ಬೇಕಾಗಿದ್ದಿದ್ದು. ನಾಳೆ ಬೆಳಗ್ಗೆ ನಾನು ದೆಹಲಿಗೆ ಹೋಗ್ತಾ ಇದ್ದೆ, ನಿನಗೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ನಾನು ಆಡ್ತಾ ಇರೋ ಮಾತು ನಿನ್ನ ಕಿವಿ ಮೇಲೆ ಬೀಳ್ತಾ ಇದೆ ತಾನೆ? ನಾಳೆ ಬೆಳಗ್ಗೆ ನಾನು ದೆಹಲಿಗೆ ಹೋಗ್ತಾ ಇದ್ದೀನಿ. ಯಾಕೆ ಯಾಕೆ ಕಣ್ಣೀರು? ನಾನು ಹೋಗೋದು ನಿನಗೆ ಇಷ್ಟ ಇಲ್ವಾ? ನಾನು ಇಲ್ಲೇ ಇದ್ರೆ ನಿನಗೆ ಇಷ್ಟನಾ? ನಿಜವಾಗಿ ಸರಿ, ನನಗೀಗ ಮೈಸೂರಲ್ಲೇ ಒಂದು ಕೆಲಸ ಸಿಕ್ಕಿದೆ, ಇನ್ಮೇಲೆ ಇಲ್ಲೇ ಇದ್ದು ಬಿಡೋದು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀನಿ. ಸಂತೋಷನಾ? ಪ್ರೇಮದ ಕಾಂತಿ
ಮನಸ್ಸು ಹೂವಾಗಿ ಕನಸು ನೂರಾಗಿ ಮನಸ್ಸು ಹೂವಾಗಿ ಕನಸು ನೂರಾಗಿ ಈ ಜೀವ ಬಾನಲ್ಲಿ ತೇಲಾಡಿದೆ ಲಲ್ಲಿ ನೆರಳಾಗಿ ಹಿತ ನೀಡುವೆ ನನ್ನ ಪ್ರೇಮದ ಕಾಂತಿ ಹೊಸಲೋಕ ಕಂಡೆನು ನಾನು ಹೊಸ ದಾರಿ ನೋಡಿದೆ ಏನು ಜೊತೆಯಾಗಿ ಬರುವೆಯ ಇನ್ನು ನನ್ನಾಸೆಯ ಪೂರೈಸೆಯ ನನ್ನಾಸೆಯ ಪೂರೈಸೆಯ ನಿನ್ನ ಉಸಿರಾಗಿ ಬಾಳ ಹಸಿರಾಗಿ ನಿನ್ನ ಉಸಿರಾಗಿ ಬಾಳ ಹಸಿರಾಗಿ ಎಂದೆಂದು ಒಂದಾಗಿ ನಾ ಬಾಳುವೆ ಬಾಯನ್ನ ಬಾಳಿನ ಜ್ಯೋತಿ ನಾ ತಂದೆ ಕಾಣದ ಪ್ರೀತಿ ಮನಸ್ಸು ಹೂವಾಗಿ ಕನಸು ನೂರಾಗಿ ಮನಸ್ಸು ಹೂವಾಗಿ ಕನಸು ನೂರಾಗಿ ಜೀವ ಬಾನಲ್ಲಿ ತೇಲಾಡಿದೆ ಬರ್ತೀನಿ ಇದನ್ನ ಅಕೌಂಟ್ ಇಟ್ಟು ಕೊಟ್ಬಿಡು ಲಂಡನ್ ಕಾಲ್ ಬಂದ್ರೆ ಸ್ವಲ್ಪ ಇಂಟಿಮೇಟ್ ಮಾಡಿ ಆಗ್ಲಿ ಸರ್ ಎಸ್ ಸರ್ ಯಶ್ ಏನೋ ಹೇಳಿ ಕಳಿಸಿದ್ರಂತೆ ಮಿಸ್ಟರ್ ರವಿ ನಮ್ ಶಿವಮೊಗ್ಗ ಬ್ರಾಂಚ್ನಲ್ಲಿ ಸ್ವಲ್ಪ ಸರಿ ನಡೀತಾ ಇಲ್ಲ ಪ್ಲೀಸ್ ಗೋ ಅಂಡ್ ಚೆಕ್ಅಪ್ ಅಂಡ್ ಕಮ್ ಯಾವಾಗ ಹೋಗ್ಲಿ ಇವತ್ತೇ ಹೊರಡಿ ಬರೋದು ನಾಲ್ಕು ದಿವಸ ತಡವಾದ್ರೂ ಪರವಾಗಿಲ್ಲ ಇನ್ ದಿ ಮೀನ್ ಮೈನ್ ಟೇಕ್ ದಿಸ್ ಫೈಲ್ ವಿತ್ ಯು ಓಕೆ ಸರ್ ದಟ್ಸ್ ಗುಡ್ ಎಷ್ಟಮ್ಮ ಕೆಜಿಗೆ 2.80 ಸರ್ ಒಂದೊಂದು ಇಲ್ಲಿ ಇಟ್ಕೊಳ್ಳಪ್ಪ ಎಲ್ಲ ಹೇಳೋದು ಚೆನ್ನಾಗಿರುತ್ತೆ ಓಹೋಹೋಹೋ ಗೋಪಾಲ್ ರಾಯರು ಎಷ್ಟು ದಿವಸ ಆಯ್ತು ನಿಮ್ಮನ್ನು ನೋಡಿ ಏನ್ ಕಥೆ ಎಷ್ಟು ಬದಲಾಯಿಸ್ಬಿಟ್ಟಿದ್ದೀರಾ ನಾನು ರಾಜರಾಯ ಗುರು ಸಿಕ್ತೆ ಸಿಕ್ತು ಸ್ವಾಮಿ ಮೈಸೂರಿಗೆ ಯಾವಾಗ ಬಂದ್ರಿ ಒಂದ್ ವರ್ಷ ಆಯ್ತು ನನ್ನ ಮಗ ವಾಸು ಗೊತ್ತಲ್ಲ ಇಷ್ಟಿದ್ದ ಈಗ ಬೆಳೆದಿದ್ದಾನೆ ಒಂದ್ ಫ್ಯಾಕ್ಟರಿ ತಗೊಂಡಿದ್ದಾನೆ ಆಗ್ಲೇ ಊರ್ ಬಿಟ್ಟು ಇಲ್ಲಿ ಬಂದು ಅದ್ ಸರಿ ಮನೆಯಲ್ಲಿ ಮಾಡಿದಿರಿ ಇಲ್ಲೇ ಜಯಲಕ್ಷ್ಮೀಪುರದಲ್ಲಿ ನಮ್ಮ ಸ್ನೇಹಿತ ವಿಶ್ವೇಶ್ವರಯ್ಯ ಅಂತ ಫಾರಿನ್ ಹೋದ ಅವ್ರ ಮನೇನೆ ತಗೊಂಡ್ಬಿಟ್ಟು ನೀವೇನ್ ಸ್ವಾಮಿ ಶ್ರೀಮಂತರು ಮನೆ ಬೇಕಾದ್ರೂ ಕೊಂಡ್ಕೋತೀರಿ ಊರ್ನೇ ಬೇಕಾದ್ರೂ ಕೊಂಡ್ಕೋತೀರಿ ತಮಾಷೆ ತಮಾಷೆ ಮಾಡ್ತಾ ಇದೀರ ನೀವು ಅಂದ ಹಾಗೆ ಹೇಗಿದ್ದಾಳೆ ನಮ್ಮ ಅಂದದ ಹುಡುಗಿ ಅದೇ ವತ್ಸಲ ನಿಮ್ಮ ಆಶೀರ್ವಾದ ಚೆನ್ನಾಗಿದ್ದಾಳೆ ಸ್ವಾಮಿ ಹೌದು ನಿಮ್ ಮಾವನವ್ರು ಸತ್ತಾಗ ಮೊಮ್ಮಗಳ ಹೆಸರಲ್ಲಿ ಇಟ್ಟಿರೋ ದುಡ್ಡಲ್ಲಿ ವತ್ಸಲಾಗ ಒಂದ್ ಮನೆ ತಗೋತೀನಿ ಅಂತ ಹೇಳಿದ್ರಲ್ಲ ಆದ್ರೆ ಅದ್ ಯಾಕೋ ಸರಿ ಹೋಗ್ಲಿಲ್ಲ ಸ್ವಾಮಿ ಆ ದುಡ್ಡನ್ನೆಲ್ಲ ಹಾಗೆ ಇಟ್ಬಿಟ್ಟಿದ್ದೀನಿ ಅದ್ರಲ್ಲಿ ಒಂದ್ ತಂಬಡಿ ಮುಟ್ಟೋದಕ್ಕೂ ನಾನು ಇಷ್ಟ ಪಡಲ್ಲ ಪಾಪ ಅವಳಿಗೆ ತಾತ ಕೊಟ್ಟಿದ್ದು ದುಡ್ಡು ಅಲ್ವೇ ಆದಷ್ಟು ಬೇಗ
ಒಳ್ಳೆ ವರನ್ ನೋಡಿ ಮದುವೆ ಮಾಡಿ ಆ ಹಣನೆಲ್ಲ ಅವಳಿಗೆ ಒಪ್ಪಿಸ್ಬಿಡ್ಬೇಕು ಅನ್ಸಿದ್ದೀನಿ ಸ್ವಾಮಿ. ನಿಮ್ಮಂಥವ್ರು ಲಕ್ಷದಲ್ಲಿ ಒಬ್ರು ಅಷ್ಟೇಯ. ಅಂದಾಗೆ ಎಲ್ಲಿ ನಿಮ್ಮನೆ? ಇಲ್ಲೇ 4ನೇ ಮೇನ್ ರಸ್ತೆ 92 ಮನೆ ನಂಬರು. ಮೇಸ್ಟರ್ ಗೋಪಾಲಯ್ಯನವ್ರ ಮನೆ ಯಾವ್ದಂದ್ರೆ ಯಾರು ಬೇಕಾದ್ರೆ ಹೇಳ್ತಾರೆ, ಬನ್ನಿ ಡ್ರಾಪ್ ಮಾಡ್ಬಿಡ್ತೀನಿ. ಬಿಡಿ ಬಿಡಿ, ಇನ್ನೊಂದಿಷ್ಟು ತರಕಾರಿ ತಗೊಂಡು ಪೋಸ್ಟ್ ಆಫೀಸ್ ಕೋರ್ಟ್ ಬರ್ತೀನಿ, ನೀವು ನಡೀರಿ ಬಂದೆ. ಆಯ್ತು, ಮನೆ ಕಡೆ ಬರ್ತೀನಿ. ಖಂಡಿತ ಮನೆ ಬರ್ಬೇಕು. ಬರ್ತೀನಿ ಬರ್ತೀನಿ, ನೀವೇನು ಯೋಚನೆ ಮಾಡ್ಬಿಡಿ, ನಾನು ಪತ್ತೆ ಹಚ್ಚಿಬಿಡ್ತೀನಿ. ಆಯ್ತು, ಎಷ್ಟಮ್ಮ ಆಯ್ತು? 15 ರೂಪಾಯಿ ಆಯ್ತು ಬುದ್ಧಿ. 15 ರೂಪಾಯಿ ಏನಮ್ಮ ಅಷ್ಟೊಂದು ಬೆಲೆ? ಏನ್ ಮಾಡೋದು ಬುದ್ಧಿ, ಬೆಲೆ ಎಲ್ಲ ಜಾಸ್ತಿ. ಓಹೋ, ಇಷ್ಟೊಂದೆಲ್ಲ ಯಾಕೆ ತರಕ್ ಹೋದ್ರಿ ರೈರೇ? ಆತ್ಮೀಯರು ನೋಡೋವಾಗ ಬರೀ ಕೈಲಿ ಬರೋಕಾಗತ್ತೇನೋ ಅಂದಾಗೆ ನನ್ನ ಪರಿಚಯ ನಿಮಗಿಲ್ಲ ಅಂತ ಕಾಣುತ್ತೆ. ವತ್ಸಲ ಅವರ ಅಮ್ಮನಿಗೆ ನಾನು ಸೋದರ ಮಾವ. ವತ್ಸಲ ಹೇಗೆ ಅವರ ಅಮ್ಮನಿಗೆ ಒಬ್ಬಳೇ ಮಗಳೋ ಹಾಗೆ ನನಗೆ ವಾಸು ಒಬ್ಬನೇ ಮಗ. AMIA ಪಾಸ್ ಮಾಡಿಕೊಂಡು ಸ್ವಂತವಾಗಿ ಇಂಡಸ್ಟ್ರಿ ಇಟ್ಕೊಂಡಿದ್ದಾನೆ. ಅಂತ ಎಲ್ಲಿ ಮಗು ಕಾಣಿಸ್ತಾ ಇಲ್ವಲ್ಲ? ಪುಟ್ಟು, ಏನಮ್ಮ? ಏನಮ್ಮ? ನಮಸ್ಕಾರ ಮಾಡಪ್ಪ. ತಾತ ನಮಸ್ಕಾರ. ಅಲ್ಲಪ್ಪ, ಮಗನಿಗಿನ್ನು ಮದುವೆನೇ ಆಗಿಲ್ಲ, ಆಗ್ಲೇ ತಾತ ಮಾಡ್ಬಿಟ್ಟೆ ನನ್ನ. ವತ್ಸಲ ಎಲ್ಲಿ ಅಮ್ಮ? ವತ್ಸಲ ಇಲ್ಲೇನ? ವತ್ಸಲ, ಓ ಎಷ್ಟುದ್ದ ಬೆಳೆದ್ ಬಿಟ್ಟಿದ್ಯಾ ನನ್ನ ತಾಯಿ, ನನ್ನ ಕಣ್ಣೇ ನಾನು ನಂಬೋಕ್ ಆಗ್ತಾ ಇಲ್ಲ. ಚಿಕ್ಕ ವಯಸ್ಸಿನಲ್ಲಿ ಲಂಗ ಹಾಕೊಂಡು ಮುದ್ದಾಗಿ ಮಾತಾಡ್ತಾ ಇದ್ದೆ. ನೀನ್ ನೋಡಿದ್ರೆ ನಿಮ್ಮ ಅಮ್ಮನ್ ನೋಡಿದ ಹಾಗೆ ಆಗತ್ತೆ ಎಲ್ಲ. ಆ ತಾಯಿ ತದ್ರೂಪೆ. ಗೋಪಾಲ್ ರಾಯ್ರೆ, ಒಂದು ಶುಭ ಸಮಾಚಾರ ಮಾತಾಡೋಣ ಅಂತ ಬಂದಿದ್ದೀವಿ. ನಿಮ್ಮ ಮೊದಲನೇ ಹೆಂಡತಿ ಇದ್ದಾಗ ಮಾವ ನಿನ್ನ ಮಗನೇ ನನ್ನಳಿಯ ಅಂತ ಹೇಳ್ತಾ ಇದ್ಲು. ಸತ್ತ ಸ್ವರ್ಗದಲ್ಲರೂ ಆಕೆ ಆಸೆನ ಪೂರೈಸ್ಬಿಡ್ವೆ, ಅದಕ್ಕೆ ವತ್ಸಲಾನ ನನ್ನ ಮಗ ವಾಸುಗ್ ತಂದ್ಕೋಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದ್ದೀನಿ. ತುಂಬಾ ಸಂತೋಷ. ಈ ಕಾಲದಲ್ಲಿ ಇಷ್ಟು ದೊಡ್ಡ ಮನ್ಸು ಮಾಡಿ ಹೆಣ್ಣು ಕೊಡಿ ಅಂತ ಯಾರು ಬರ್ತಾರೆ? ಏನಪ್ಪ, ಹುಡುಗಿ ಒಪ್ಪಿಗೆ ತಾನೆ? ನೀವಿಬ್ರು ಒಪ್ಪದ್ಮೇಲೆ ನನ್ನೇ ನಮ್ಮ ಕೇಳೋದು. ಮಕ್ಕಳು ಅಂದ್ರೆ ಹೀಗಿರ್ಬೇಕು, ಹಾಕಿದ ಗೆರೆ ದಾಟಬಾರ್ದು. ಇದೇನ್ ಗೋಪಾಲ್ ರಾಯ್ರೆ, ನೀವೇನು ಮಾತಾಡ್ತಾನೆ ಇಲ್ವಲ್ಲ? ಬಡವನಿಗೆ ಬಂಗಾರದ ಗಟ್ಟಿ ಕೊಟ್ಟು ಮಾತಾಡು ಅಂತಂದ್ರೆ ಏನ್ ಮಾತಾಡ್ತಾನೆ? ವತ್ಸಲ ತುಂಬಾ ಅದೃಷ್ಟವಂತೆ. ಅಂದ್ರೆ ನಿಮ್ಗೆಲ್ಲ ಒಪ್ಪಿಗೆ ಆದ ಹಾಗಾಯ್ತು. ನಿಮ್ ಪರವಾಗಿ ನಾನೇ ಹೋಗಿ ಪುರೋಹಿತನ ಕಂಡು ಮುಂದಿನ ತಿಂಗಳ ಮುಹೂರ್ತ ನಿಷ್ಕರ್ಷ ಮಾಡ್ಕೊಳಕ್ ಹೇಳ್ಬಿಡ್ತೀನಿ. ಆಯ್ತು ತಾನೆ, ಬರ್ಲಾ? ಬರ್ತೀರಮ್ಮ ಅಂದಾಗೆ ಇದೆಲ್ಲ. ತ್ರಿಮೂರ್ತಿಗಳೆಲ್ಲ ಒಟ್ಟಾಗಿ ಬಂದ್ಬಿಟ್ಟಿದ್ದೀರಾ? ನಮಸ್ಕಾರ. ಸಲಾಂ ಸಲಾಂ. ತಂದಿದ್ದೀರೇನ್ರಿ ಹಣನ? ಹಣ ಏನ್ರಿ ರೀ, ನಮ್ ತಾಳ್ಮೆಗೂ ಒಂದು ಮಿತಿ ಇದೆ ರೀ ರಾಜಾರಾಯ್ರೆ. ಪಟ್ಟಿನೂ ಇಲ್ದೆ ಅಸಲು ಇಲ್ದೆ ವರ್ಷಾನ್ ಗಟ್ಲೆ ಕಾಯೋಕೆ ಮೆಮೆಮ ಕೋಟ್ಯಾಧೀಶ್ವರನ್ ಕಾದು. ಪೆಹಲೆ ನಮ್ದು ಹೆಣ ಮಡಗಿ ಬಾತ್ ಕರು. ಹೆಣ ಬಿದ್ಮೇಲೆ ಬಾತು ಇಲ್ಲ ಮಾತು ಇಲ್ಲಪ್ಪ. ನೋಡು ರಾಜಾ ಕಿರಾವ್, ನಮ್ದುಗೆ 25,000 ಕೊಟ್ಟಿದ್ದಾರೆ. ಹೌದು, ಅಸಲು ಬಡ್ಡಿ ಎಲ್ಲಾ ಸೇರಿ 75,000 ಆಗಿದ್ದಾರೆ. ಆಗಿರ್ಬೋದು ಆಗಿರ್ಬೋದು. ಮೀದಿ ಡಬ್ಬಯ್ಯ ಇದ ನಾದಿ ಯಾವ ನಿಮ್ ನೋಡಿದ್ರೆ ದೊಡ್ಡ ದಗಲ್ಬಾಜಿ ಹಾಕ್ ಕಾಣಿಸ್ತಿರಲ್ರಿ. ಯಾರ್ರಿ ದಗಲ್ಬಾಜಿ? ನಿಮ್ ಹಣ ನಮ್ಗೇನ್ ಬೇಕಾಗಿಲ್ಲ, ಹಣ ಬಂದ ತಕ್ಷಣ ಮುಖದ ಮೇಲೆ ಎಸಿತೀವಿ. ಅರೆ, ನಮ್ದುಗೆ ಹೆಣ ತಿಂದು ನಮ್ದುಗೆ ಮೇಲೆ ಜೂರತ್ ಮಾಡ್ತಾರೆ. ವಾಸು ವಾಸು, ಜಗಳ ಬೇಡ ಜಗಳ ಬೇಡ. ಎಷ್ಟೇ ಆಗ್ಲಿ ಕೊಟ್ಟೋರ್ ಅವರು, ಈಸ್ಕೊಂಡೋರ್ ನಾವು. ಅವ್ರು ಏನೇ ಅಂದ್ರು ನಾವ್ ಅನ್ನಿಸ್ಕೋಬೇಕಪ್ಪ. ನೋಡು ರಾಜಾ ಕಿರಾವ್, ನಮ್ದುಗೆ ಹೆಣ ಮಡಗ್ಲಿಲ್ಲ, ನಿಮ್ದುಗೆ ಕಫನ್ ಮೇ ಹಾಕಿ ದಫನ್ಗೆ ಮಾಡ್ಬಿಡ್ತಾರೆ. ತಾಳ್ಮೆ ತಾಳ್ಮೆ ತಾಳ್ಮೆ. ಇಷ್ಟು ದಿನ ಇದ್ರಿ, ಇನ್ ಒಂದ್ ತಿಂಗಳೋ ಎರಡು ತಿಂಗಳೋ ಸುಮ್ನೆ ಇದ್ಬಿಡಿ, ನಿಮಗೆ ಲಾಭ. ಹೇಗೋ ಬಡ್ಡಿ ಮೇಲಕ್ಕೆ ಹೋಗ್ತಾ ಇರುತ್ತಲ್ಲ. ಈಗ ನೀವು ಹೋಗಿ, ನಿಮ್ಗೆ ಹೇಗ್ ಹಣ ಕೊಡೋದು ಅನ್ನೋದನ್ನ ನಾನ್ ಸ್ವಲ್ಪ ಯೋಚನೆ ಮಾಡ್ಬೇಕಾಗಿದೆ. ಮತ್ತಾವಾಗ ಬರ್ಬೇಕು? ನೀವ್ಯಾರು ಬರ್ಬೇಕು? ಎವರೂ ಬೇಡ, ನಾನೇ ಸ್ವತಃ ಬಂದು ನಿಮ್ಮಿಬ್ಬರಿಗೂ ಹಣ ಇವರಿಗೆ ಹೆಣ ಕೊಡ್ತೀನಿ. ಹೋಗಿ. ಅಚ್ಚಾ ಅಚ್ಚಾ. ವಾಸು ಬಾಗಿಲು ತೆಗಿಯಪ್ಪ. ಚಲೋ ದೋಸ್ತ್. ನೇನು ವಸ್ತಾನು, ನೇನು ಇಸ್ತಾನು. ಹ್ಮ್.
ಗೋಪಾಲ್ರೆ, ಗೋಪಾಲ್ರೆ. ಓ ನೀವಾ, ಬನ್ನಿ ಬನ್ನಿ ಕೂತ್ಕೊಳ್ಳಿ. ಅವ್ರ ಮನೇಲಿಲ್ಲ, ಏನ್ ಸಮಾಚಾರ? ಏನಿಲ್ಲ, ದಸರಾ ಎಕ್ಸಿಬಿಷನ್ ಹೊರಟಿದ್ದೆ, ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗೋಣ ಅಂತ ಮನ್ಸಾಯ್ತು, ಬಂದೆ. ಬರಬಹುದಾಗಿತ್ತು, ನನಗೆಲ್ಲಪ್ಪ ಪುರುಸುತ್ತಿದೆ. ಅವ್ರ ಮನೇಲಿಲ್ಲ, ನನಗೆ ಕೈ ತುಂಬಾ ಕೆಲಸ. ನಾಗವೇಣಿ ಯಾವುದೋ ಕಂಬೈನ್ ಸ್ಟಡಿ ಅಂತ ಹೋದ್ಲು, ಇನ್ನಿರೋಳು ವತ್ಸಲ ಒಬ್ಳು. ನಿಮ್ಮ ಅಭ್ಯಂತರ ಇಲ್ದೆ ಹೋದ್ರೆ ವತ್ಸಲನ್ ಕರ್ಕೊಂಡು ಹೋಗ್ಲಾ? ಅದಕ್ಕೇನಪ್ಪ, ಧಾರಾಳವಾಗಿ ಕರ್ಕೊಂಡು ಹೋಗಿ ಬಂದೆ. ವತ್ಸಲ, ಮುಖ ತೊಡ್ಕೊಂಡು ಸೀರೆ ಬದಲಾಯಿಸ್ಕೊ. ಯಾಕ್ ಚಿಕ್ಕಮ್ಮ? ವಾಸು ಬಂದಿದ್ದಾನೆ, ಎಕ್ಸಿಬಿಷನ್ ಕರ್ಕೊಂಡು ಹೋಗ್ತಾನಂತೆ. ನಾನು ಹೋಗಲ್ಲ, ನನ್ಗೆ ಇಷ್ಟ ಇಲ್ಲ. ಎಷ್ಟಾದ್ರೂ ಅವನ ನಿನ್ನ ಮದುವೆ ಆಗೋನು, ಅವನಷ್ಟು ಆಸೆಯಿಂದ ಬಂದು ಕರೆದ್ರೆ ತಲೆ ಹರಟೆ ಮಾಡ್ತೀಯ. ಮುಖ ತೊಳ್ಕೊಂಡು ಹೋಗು. ಬೇಡ ಚಿಕ್ಕಮ್ಮ, ನಾನು ಹೋಗಲ್ಲ. ಮೊಣತನ ಮಾಡಿ ಬಂದಿರೋ ಸಂಬಂಧನ ಹಾಳು ಮಾಡ್ಕೋಬೇಡ. ಹೇಳ್ದ ಕೇಳೋದನ್ನ ಕಲಿ. ಪುಟ್ಟು, ಪುಟ್ಟು, ಏನಕ್ಕ ಬರ್ತೀಯ ನನ್ನ ಜೊತೆಲಿ? ನಿನ್ ಜೊತೆ ಎಲ್ಲಿಗೆ ಬೇಕಾದ್ರೂ ಬರ್ತೀನಿ. ಅವಳೊಪ್ಪದೇನು? ನಾವ್ ಒಪ್ಪದ್ರೆ ಮುಗ್ದೋಯ್ತು. ಅದ್ಯಾಗಕ್ಕ ಮದ್ವೆ ಆಗವಳು ವತ್ಸಲ? ಏನಾಯ್ತು ಈಗ, ನಾವೇನು ಅವಳ ಭಾವಿಗ ತಣ್ತಾ ಇದ್ದೀವಿ? ಆ ಹುಡುಗ ಏನು ಸಾಧಾರಣ ಅಲ್ಲ, ಅವನಪ್ಪ ಲಕ್ಷಾಧೀಶ್ವರ, ವತ್ಸಲನ ತಾಯಿಗೆ ಸೋದರ ಮಾವ. ನೀನ್ ರೂಮ್ಗೆ ನಡಿ, ನಾನು ಕಾಫಿ ಕಳಿಸ್ತೀನಿ. ಕಾಫಿ ಮಾವಾ, ಬರ್ತೀಯಾ? ಎಲ್ಲಿಗೆ? ಎಕ್ಸಿಬಿಷನ್ಗೆ ಹೋಗೋಣ. ಎಕ್ಸಿಬಿಷನ್ಗೆ? ನನಗೆ ಟೈಮ್ ಇಲ್ಲ. ಬೇಗ ಬಂದ್ಬಿಡೋಣ. ನೀನೇ ಹೋಗಿದ್ಪ? ನಾನು ನಿನ್ ಜೊತೆ ಹೋಗ್ಬೇಕು ಅಂತ ಆಸೆ ಇತ್ತು. ನನ್ಗ್ಯಾಕೋ ಇವತ್ತು ತುಂಬಾ ತಲೆ ನೋಯ್ತಾ ಇದೆ. ಅಮೃತಾಂಜನ ಹಚ್ಚಲ? ಅಯ್ಯೋ, ಅಮೃತಾಂಜನ ಅಂದ್ರೆ ನನಗೆ ಅಲರ್ಜಿ. ಸಾರಿ ಡಾನ್. ಅನಾಸಿನ್? ಇಲ್ಲ, ನಾನು ಸ್ವಲ್ಪ ಒಂಟಿಯಾಗಿ ಬಿಟ್ರೆ ಆ ತಲೆನೋವು ಸ್ವಲ್ಪ ಕಮ್ಮಿ ಆಗಬಹುದು ಅಂತ ಕಾಣಿಸುತ್ತೆ. ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೋಬೇಕು ನಾನು ಇವಾಗ. ನಾನು ಈ ಜೊತೆ ಹೋಗ್ಬೇಕು ಅಂತ ಬಹಳ ಆಸೆ ಇಟ್ಕೊಂಡು ಬಂದೆ. ಹೋಗ್ರಿ, ನಾಳೆ ಹೋಗೋಣ. ನಾಳೆ ಹೋಗೋಣ. ಎಕ್ಸಿಬಿಷನ್ ಕರ್ಕೊಂಡು ಹೋಗ್ತೀನಿ ಅನ್ಬಿಟ್ಟು ಬೃಂದಾವನ್ ಗಾರ್ಡನ್ ಕರ್ಕೊಂಬಂದಿದ್ರಲ್ರಿ? ಇಲ್ಲ ಮರಿ, ಅಲ್ಲೆಲ್ಲ ತುಂಬಾ ದೊಂಬಿ ಗಲಾಟೆ, ಇಲ್ಲಾದ್ರೆ ಸೈಲೆಂಟ್ ಆಗಿರತ್ತೆ. ನಿಮ್ಮ ಅಕ್ಕ ಬಹಳ ಚೆನ್ನಾಗಿ ಹಾಡ್ತಾಳಂತೆ, ನನಗೋಸ್ಕರ ಒಂದ್ ಹಾಡು ಹಾಡಿಸ್ತೀಯಾ? ಮನೆಗೆ ಅಲ್ಲೇ ಹೇಳಿಸ್ತೀನಲ್ರಿ. ಮನೆಗಿಂತ ಈ ಪ್ರಕೃತಿ ಸೌಂದರ್ಯ ನೋಡ್ತಾ ಹಾಡು ಕೇಳ್ತಾ ಇದ್ರೆ ತುಂಬಾ ಚೆನ್ನಾಗಿರತ್ತೆ ಅಂತ ಅಲ್ವಾ ವತ್ಸಲ? ವತ್ಸಲ, ಈ ಬೃಂದಾವನಕ್ಕೆ ನೀ ಯಾವಾಗ್ಲಾರು ಬಂದಿದ್ಯಾ? ಪುಟ್ಟು, ನಿಮ್ಮ ಅಕ್ಕಂಗ್ ಮಾತಾಡಕ್ ಬರಲ್ವಾ? ಅವಳು ಯಾರ ಹತ್ರನೂ ಮಾತಾಡಲ್ಲ, ನನ್ನ ಹತ್ರನೇ ಮಾತಾಡೋದು. ನಿನ್ ಹತ್ರ ಮಾತಾಡ್ಲಿ, ನನ್ ಜೊತೆ ಹಾಡಿ. ಯಾಕ ಹಾಗ ನೋಡ್ತೀಯಾ?
ನಾಳೆ ದಿವಸ ನಿನ್ ಕೈ ಹಿಡಿಯೋ ನಾನೇ ಅಲ್ವಾ? ಕೈ ಬಿಟ್ ಮಾತಾಡ್ಸ್ರೆ. ಕೈ ಬಿಡ್ತೀನಿ, ಒಂದ್ ಹಾಡು ಹೇಳಿಸ್ತೀಯಾ? ನಮ್ಮ ಅಕ್ಕ ಎಷ್ಟು ಚೆನ್ನಾಗಾದ ಹೇಳ್ತಾರೆ ಗೊತ್ತಾ? ಹಾಡ್ಸು ಮತ್ತೆ. ಏನ್ ಕೊಡ್ತೀರಾ? ನಿಂಗೆ ಒಂದ್ ಐಸ್ ಕ್ರೀಮ್. ಅಕ್ಕ ಅಕ್ಕ ಹಾಡೇಳಕ್ಕ? ಇಲ್ಲೆಲ್ಲ ಹಾಡೋದ್ ಬೇಡ ಪುಟ್ಟಿ. ಅಕ್ಕ ಬೇಡಮ್ಮ. ಅಕ್ಕ ಅಕ್ಕ ಪ್ರಾಮಿಸ್ ಮಾಡ್ಬಿಟ್ಟು ಹೇಳಕ್ ಬೇಡಮ್ಮ.
ಫೈನ್ ಫೈನ್, ಬಹಳ ಚೆನ್ನಾಗಿ ಹಾಡ್ತೀವಿ ಒತ್ಸಲ. ಸಂಬಂಧ ಏನೋ ಒಳ್ಳೆ ಕಡೆ ಇದೆ, ನಾಳೆ ತಿಡೀರಂತ ಲಗ್ನ ಇಟ್ಕೊಂಡ್ರೆ ಖರ್ಚಿಗೆ ಏನ್ ಮಾಡ್ತೀರಿ? ಮದ್ವೆಗೆ ಅಂತ ಅವ್ರ ತಾತ ಇಟ್ಟಿರೋ ದುಡ್ಡಿಲ್ವೇನೆ? ಹೌದು, ಅದು ಇವಾಗ ಎಷ್ಟಾಗಿರ್ಬಹುದು? ಒಂದು ಮೂರುವರೆ ಲಕ್ಷ ಇರ್ಬೋದು. ಮೂರುವರೆ ಲಕ್ಷ? ಏನ್ರಿ, ನಮ್ ನಾಗಿವೇಣಿ ಮದ್ವೆನೂ ಜೊತೆಲಿ ಮಾಡ್ಬಿಟ್ರೆ ಒಂದೇ ಖರ್ಚಿನಲ್ಲಿ ಎರಡು ಮದ್ವೆ ಆಗೋಗ್ತಲ್ಲ. ಸರಿನೆ. ಗಂಡು ಕೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪ ಕಲ್ದ ಹಾಗೆ ನನ್ ತಮ್ಮನಿಗಿಂತ ಗಂಡು ಬೇಕಾ? ಅವನು ವಿಚಾರಿಸ್ತೀಯಾ? ಅವನೇನ್ರಿ ಕೇಳೋದು, ನಾನು ಹೇಳ್ದಾಗ ಕೇಳ್ತಾನೆ. ಎಷ್ಟೇ ಆದ್ರೂ ನಾನ್ ಬೆಳೆಸಿದ ತಮ್ಮ ಅಲ್ವಾ, ಅವನಿಗೂ ನಾಗುವೇಣ ಅಂದ್ರೆ ಇಷ್ಟಾನೆ. ಈ ಮಾತು ಅವನು ಹೇಳದ್ನೋ? ಸುವಿ ಅಂದ್ರೆ ಸುಬ್ಬಕ್ಕನ ರಾಗ ಅಂತ ಅಷ್ಟು ಗೊತ್ತಾಗ್ಲಿಲ್ವಾ? ಅವನ್ ಡೆಲ್ಲಿ ಬಿಟ್ಟು ಇಲ್ಲಾಕ್ ಬಂದಿದ್ದು. ರವಿ, ನನ್ಗೆ ಯಾಕೋ ತುಂಬಾ ಭಯವಾಗ್ತಾ ಇದೆ. ಚಿಕ್ಕಮ್ಮನದ್ರಿಗೆ ಮಾತಾಡೋ ಧೈರ್ಯ ನನ್ಗಿಲ್ಲ. ನೀವೇನಾದ್ರೂ ಕೈ ಬಿಟ್ರೆ ನಾನ್ ಖಂಡಿತ ಬದುಕೊಲ್ಲ. ಬೇಕಾದಷ್ಟು ಅಡ್ಡಿ ಆತಂಕಗಳು ಬರಲಿ, ನೀನೇನೂ ಭಯಪಡಬೇಕಾಗಿಲ್ಲ. ನಮ್ಮಕ್ಕ ಏನೇ ಎಗರಾಡಿದ್ರು ನಿನ್ನ ನನ್ನಿಂದ ಬೇರೆ ಮಾಡೋದಕ್ಕಾಗೋದಿಲ್ಲ. ನೀನ್ ಮಾತ್ರ ನಾನು ಹೇಳಿದಕ್ಕೆಲ್ಲ ಹ್ಞೂ ಅಂತ ಇರು. ಒಂದ್ ವೇಳೆ ನನಗೂ ನಮ್ಮಕ್ಕನಿಗೂ ನಿಷ್ಠುರ ಬಂದು ನಾನೇನಾದ್ರೂ ಆ ಮನೆ ಬಿಟ್ಟು ಹೋಗ್ಬೇಕಾದ ಸಂದರ್ಭ ಬಂದಾಗ ನೀನ್ ನನ್ನ ಜೊತೆ ಬರೋದು ಸಿದ್ಧವಾಗಿರ್ಬೇಕು. ಖಂಡಿತ ಬರ್ತೀನಿ. ನೀವೆಲ್ಲಿ ಇರ್ತಿರೋ ಅಲ್ಲೇ ನಾನು ಇರ್ತೀನಿ. ಇದ್ದೇ ಇರ್ಬೇಕು. ಮಾವನು ಹತ್ಸಲನು ಕಾಲೇಜ್ ಹತ್ರ ಮಾತಾಡ್ತಿದ್ರು. ನಾನ್ ನೋಡಿದೆ ಮಾ. ಹಾ, ಅಯ್ಯೋ ಮಳ್ಳಿ, ಇವತ್ತವಳು ಮನೆಗೆ ಬರ್ಲಿ ಇಲ್ಲ ಅನ್ಸ್ಬಿಡ್ತೀನಿ. ಬಾರೇ ಬಂದಿಯೇ, ಇವತ್ತು ನಿನ್ನ ಏನ್ ಮಾಡ್ತೀನಿ ನೋಡಿ. ಯಾಕೆ ಚಿಕ್ಕಮ್ಮ? ಮುಚ್ಚ ಬಾಯಿ, ಚಿಕ್ಕಮ್ಮ ಅಂದ್ರೆ ಚಿಕ್ಕಮ್ಮ. ನಿನ್ನ ತಂದು ಸಾಕಿ ಸಲಹಿ ದೊಡ್ಡವಳು ಮಾಡೋದಕ್ಕೆ ಇದೇನ ನೀನು ಮಾಡೋ ಪ್ರತಿ ಉಪಕಾರ? ಎಷ್ಟು ದಿನದಿಂದ ಕಾಯ್ತಿದ್ಯಾ ನನ್ ಕಣ್ಣು ಕುಕ್ಕೋಕೆ? ನಾನೇನ್ ಮಾಡ್ದೆ ಚಿಕ್ಕಮ್ಮ? ನಿನಗೂ ರವಿಗೂ ಏನೇ ಮಾತು? ನನ್ ತಮ್ಮನ ಬಲೆಗೆ ಹಾಕೊಳಕ್ ನೋಡ್ತಿದ್ಯೇನೆ? ಮಾತಾಡೋಕೆ ಬರ್ದವಳಾಗಿ ನಿಂತಿದ್ಯೇನೆ? ನಾಗಿವೇಣಿಗೂ ರವಿಗೂ ಮದ್ವೆ ಮಾಡಬೇಕು ಅಂತ ನಾನ್ ಕನಸು ಕಾಣ್ತಿದ್ರೆ ನನ್ನ ಆಸೆಗೆ ಬೆಂಕಿ ಸುರಿತೀಯ. ಯಾವುದೇ ಕಾರಣಕ್ಕೂ ನೀನ್ ಅವನ ಮದ್ವೆ ಹಾಕೊಡ್ದು. ಹಾಗೇನಾದ್ರೂ ಆದ್ರೆ ನಡಿಬೀದಿಯಲ್ಲಿ ಮೈ ಮೇಲೆ ಸೀಮಣ್ಣ ಸುರ್ಕೊಂಡು ಬೆಂಕಿ ಹಚ್ಕೊಂಡು ನಾನು ಸತ್ತೋಗ್ತೀನಿ. ಹುಷಾರ್ ನಡೆಯೇ. ಅಕ್ಕ, ಅಕ್ಕ. ಏನ್ ರವಿ? ನಿನ್ ಹತ್ರ ಸ್ವಲ್ಪ ವಿಷಯ ಮಾತಾಡ್ಬೇಕಾಗಿತ್ತು. ಮಾತಾಡಪ್ಪ. ಸ್ವಂತ ಅಕ್ಕನ ಹತ್ರ ಮಾತಾಡೋಕೆ ಪೀಠಿಗೆ ಹಾಕ್ಬೇಕು? ನಾನು ವತ್ಸಲ್ನ ಮದುವೆ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದ್ದೆ. ರವಿ, ಮದ್ವೆ ಅನ್ನೋದು ನೀವಪ್ಪ ತೀರ್ಮಾನ ಮಾಡಿದ್ರೆ ಆಗತ್ತಾ? ಅವಳ ತಂದೆ ಒಪ್ಪಬೇಕು. ಭಾವನ ನಾನು ಒಪ್ಪಿಸ್ತೀನಿ. ಮಾಡ್ಕೊಳ್ಳೋ ಹುಡುಗಿ ಇಷ್ಟಪಡ್ಬೇಕು. ಅವಳು ಇಷ್ಟಪಡದೆ ನಾನು ಹೇಳ್ತೀನ. ಈ ಮಾತನ್ನ ಅವಳೇ ಹೇಳಿದ್ಲ? ಅವಳು ಹೇಳದೆ ನಾನು ಹೇಳಕ್ ಬರ್ತೀನ? ಅದ್ ಯಾವಾಗ ಹೇಳಿದ್ಲು ನನ್ ಕಣ್ ತಪ್ಸಿ? ನಿನ್ ಕಣ್ಣು ಮುಂದೆ ಹೇಳೋಕಾಗತ್ತ ಅಕ್ಕ? ಅವಳಿಗಷ್ಟು ಧೈರ್ಯ ಎಲ್ಲಿಂದ ಬರಬೇಕು? ನನ್ನ ರಾಕ್ಷಸಿ ಅಂತ ತಿಳ್ಕೊಂಡಿದ್ಯಪ್ಪ. ಯಾಕಕ್ಕ ಹಾಗೆ ಹೇಳ್ತೀಯ? ರವಿ, ನಮ್ ನಾಗವೇಣಿ ಯಾವ್ದ್ರಲ್ಲಿ ಕಮ್ಮಿ ಆಗಿದ್ದಾಳೆ ನಿನಗೆ? ನನ್ಗೆ ಅರ್ಥ ಆಗ್ಲಿಲ್ಲ. ಅಲ್ಲ ಕಣು ರವಿ, ಅವಳನ್ನ ನಿನಗೆ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ಆಸೆ ಇಟ್ಟುಕೊಂಡಿದ್ನಲ್ಲೋ. ಅವಳ ಬಗ್ಗೆ ನನಗೆ ಆ ಭಾವನೆನೇ ಇರ್ಲಿಲ್ವಲ್ಲ ಅಕ್ಕ. ಮದ್ವೆ ಅನ್ನೋದು ಒಬ್ರು ಇಷ್ಟ ಅಲ್ಲ, ಇಬ್ರು ಒಪ್ಪಬೇಕು, ಇಬ್ರು ಇಷ್ಟಪಡಬೇಕು. ಈ ತತ್ವ ನಂಗೆ ಗೊತ್ತಿರ್ಲಿಲ್ಲ. ಕರೆದು ಕೇಳ ಅವಳನ್ನ, ಅವಳು ಇಷ್ಟಪಟ್ರೆ ಧಾರಾಳವಾಗಿ ಮಾಡ್ಕೊ. ನಿಮ್ ಇಷ್ಟಕ್ಕೆ ನಾನೇ ಕಟ್ಟಿ ಬರ್ಲಿ? ಹೋಗ್ತಿರೋದು ಕೇಳಿಸ್ತಿಲ್ವೇನೆ? ಹೇಳ್ಬೋತ್ಸಲ, ನೀ ನನ್ನ ಮದುವೆ ಆಗೋದಕ್ಕೆ ಇಷ್ಟಪಡ್ತೀತಾನೆ? ಹೆದರ್ಕೋಬೇಡ, ಧೈರ್ಯವಾಗಿ ಹೇಳು. ಈ ಸಮಯದಲ್ಲಿ ನೀನ್ ಧೈರ್ಯ ತಗೊಳ್ದೆ ಹೋದರೆ ನಮ್ಮ ಭವಿಷ್ಯನೇ ಬದಲಾಯಿಸಿ ಹೋಗುತ್ತೆ. ಯಾಕೆ ಹಾಗೆ ದೆವ್ವ ಹಿಡ್ದವಳಾಗಿ ನಿಂತಿದ್ಯಾ? ಅವನು ಮಾತಾಡ್ತಿರೋದು ಕೇಳಿಸ್ಲಿಲ್ಲವಾ ನಿನಗೆ?
ಮಗಳೆ ಮದುವೆ ಮಾಡ್ಕೋತೀಯೇನೆ ಇವನ್ನ? ನೀನ್ ಹೀಗ್ ಬೆದರಿಸ್ತ್ರ ಮೂತಿ ತಿವಿದ್ರೆ ಹಾಗಕ್ಕ ಹೇಳ್ತಾಳೆ? ಕೇಳೋದಲ್ಲಿ ಒಂದು ನಯ ನಾಜೂಕು ಬೇಡವ? ಹೌದಪ್ಪ, ನನಗೆ ನಯ ನಾಜೂಕಿ ಗೊತ್ತಿಲ್ಲ, ನಿನ್ನಿಂದ ಕಲಿಯಬೇಕಾಗಿದೆ. ಮಹಾತಾಯಿ, ಅವನೇನೋ ಕೇಳ್ತಾನೆ, ಹೇಳು. ಕೇಳಪ್ಪ ಕೇಳು. ಹೇಳುವತ್ಸಲ, ಈ ಪ್ರಪಂಚವೇ ಎದುರಾದ ನಾನು ನಿನ್ ಜೊತೆಲಿರ್ತೀನಿ, ಯಾರಿಗೂ ಹೆದರ್ಕೋಬೇಕಾಗಿಲ್ಲ. ನೀನು ಹೇಳು, ನನ್ನ ಮದುವೆ ಆಗೋದು ಕೊಪ್ಪಿಗೆ ತಾನೆ? ನಿನ್ ನಾಲ್ಗೆ ಸೇದ್ ಹೋಗಿದೆಯೇನೆ? ಮಾತಾಡೆ. ಇಲ್ಲ, ನನ್ಗೊಪ್ಪಿಗೆ ಇಲ್ಲ. ನಾನು ನಿಮ್ಮನ್ನು ಮದುವೆ ಆಗಲ್ಲ, ನಾನು ನಿಮ್ಮ ಮದುವೆ ಆಗಲ್ಲ. ಇಷ್ಟಪಡದೇ ಇರೋ ಹೆಣ್ಣನ್ನ ಕಣ್ಣೆತ್ತಿ ಸಹ ನೋಡೋ ಇಷ್ಟ ನನಗಿಲ್ಲ. ಯಾರಿಗೂ ಹೆದರ್ಕೊಂಡು ನಮ್ಮಿಬ್ರು ಬಾಳನ್ನು ಹಾಳು ಮಾಡ್ಬಿಡ್ಬೇಡ ವತ್ಸಲ. ನಿಜ ಹೇಳು, ನಿಜ ಹೇಳು. ನಿನಗೆ ಮದುವೆ ಇಷ್ಟ ಇದೆಯೇ ಇಲ್ಲ? ಈ ನಿನ್ನ ಹೆತ್ತ ತಾಯಿ ಮುಂದೆ ನೀವು ನನಗಿಷ್ಟ ಇಲ್ಲ ಅಂತ ಒಂದು ಮಾತು ಹೇಳ್ಬಿಡು. ಒಂದು ಕ್ಷಣ ಕೂಡ ನಾನು ಇಲ್ಲಿರೋದಿಲ್ಲ. ಹೇಳು ವತ್ಸಲ. ವತ್ಸಲ, ನಿನಗೆ ಮದುವೆ ಇಷ್ಟ ಇದೆಯೇ ಇಲ್ಲ? ಹೇಳು ವತ್ಸಲ, ವತ್ಸಲ ಹೇಳು. ಆಗ್ಲೇ ಹೇಳಿದ್ಲಲ್ಲಪ್ಪ ಮದುವೆ ಆಗೋಲ್ಲ ಅಂತ, ಇನ್ನೇನು ಹೇಳ್ಬೇಕು ನಿಂಗೆ? ಇನ್ನೇನಕ್ಕ ಹೇಳೋದಿದೆ, ಎಲ್ಲ ನೀನೇ ಹೇಳಿ ಮುಗಿಸಿಬಿಟ್ಟಿದ್ದೀಯಲ್ಲ. ಒಟ್ಟಿನಲ್ಲಿ ಅವಳು ಅದೃಷ್ಟ ಏನೇಳು, ನಿನ್ನ ಹೋಟೆಲ್ ಹುಟ್ಟಿದ್ರೆ ಚೆನ್ನಾಗಿರ್ತಿತ್ತೋ ಏನು? ಈ ಸಂದರ್ಭ ನೋಡಿದ್ರೆ ನನಗೇನನ್ಸುತ್ತೆ ಗೊತ್ತಾ, ಒಲೆ ಹತ್ತಿ ಉರಿದೊಡೆ ನಿಲ್ಲಬಹುದಲ್ಲದೆ ಧರೆ ಹತ್ತಿ ಉರಿದೊಡೆ ನಿಲ್ಲಬಹುದೇ? ಏರಿ ನೀರುಂಬೊಡೆ, ಬೇಲಿ ಬೆಳೆ ಮೇವುಡೆ, ನಾರಿ ತನ್ನ ಮನೆಯಲ್ಲಿ ಕಳುವಡೆ, ಇನ್ನಾರಿಗೆ ದೂರವೇನಯ್ಯ ಕೂಡಲ ಸಂಗಮ ದೇವ. ಬರ್ತೀನಕ್ಕ, ಗುಡ್ ಬೈ. ಏನಪ್ಪ ಮೂರ್ತಿ, ಯಾಕೆ ಇಷ್ಟೊಂದು ಗಾಬರಿ? ಹ್ಯಾಗ ಹೇಳ್ಬೇಕು ಅಂತಾನೆ ಗೊತ್ತಾಯ್ತಾ ಇಲ್ಲ. ರವಿಗೆ ಆಕ್ಸಿಡೆಂಟ್ ಆಗಿ ಆಸ್ಪತ್ರೆ ಇದೆ. ಏನಪ್ಪ ಏನಾಯ್ತು ರವಿಗೆ? ನನ್ ಸ್ಕೂಟರ್ ಇಸ್ಕೊಂಡು ಹೋಗಿದ್ದ, ಸ್ಕಿಡ್ ಆಗಿ ಆಕ್ಸಿಡೆಂಟ್ ಆಯ್ತು ಅಂತ ಸಮಾಚಾರ ಗೊತ್ತಾಯ್ತು. ಹೋಗಿ ನೋಡಿದೆ, ತಲೆಗೆ ಬಲವಾದ ಪೆಟ್ಟು ಬಿದ್ದಿದೆ. ಈಗ ಎಲ್ಲಿದ್ದಾರೆ ಅವನು? ರಾಜಾ ನರ್ಸಿಂಗ್ ಹೋಮ್ ನಲ್ಲಿ. ಬೇಗ ಬನ್ನಿ. ರಾಮ, ಜೀವಕ್ಕೇನು ಭಯ ಇಲ್ಲ ತಾನೆ? ಜೀವಕ್ಕೇನು ಅಪಾಯ ಇಲ್ಲ, ಆದ್ರೆ ಕಣ್ಣಿಗೆ ಏಟು ಬಿದ್ದಿರೋದ್ರಿಂದ ದೃಷ್ಟಿ ಬರುತ್ತೋ ಇಲ್ವೋ. ಅವನ್ನ ಮಾತಾಡಿಸಬಹುದೇ ಡಾಕ್ಟರ್? ಆಗೋಲ್ಲಮ್ಮ, ನಿದ್ರೆ ಬರೋ ಔಷಧಿ ಕೊಟ್ಟಿದ್ದೀನಿ, ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಹಿಮ್. ಎಲ್ಲ ಆಚೆ ಹೋಗಿ. Thank you.
ಮಿಸ್ಟರ್ ರವಿ, ಕಣ್ಣು ನಿಧಾನವಾಗಿ ಓಪನ್ ಮಾಡಿ. ಓಪನ್ ಯುವರ್ ಐ ಸ್ಲೋಲಿ. ಯಾಕೆ ಕತ್ಲಾಗಿದೆ? ಸ್ವಲ್ಪ ಲೈಟ್ ಹಾಕಿ, ಲೈಟ್ ಹಾಕಿ ಸ್ವಲ್ಪ. ಐ ಆಮ್ ಸಾರಿ ಮಿಸ್ಟರ್ ಮೂರ್ತಿ, ನಾನು ಎಷ್ಟೇ ಪ್ರಯತ್ನ ಪಟ್ಟರು ರವಿಗೆ ದೃಷ್ಟಿ ಕೊಡೋಕ್ಕಾಗಲಿಲ್ಲ. ನನ್ನ ದೃಷ್ಟಿ ಡಾಕ್ಟರ್ ಪ್ಲೀಸ್. ಐ ಆಮ್ ಸಾರಿ ಮಿಸ್ಟರ್ ರವಿ, ಐ ಆಮ್ ಟೆರಿಬ್ಲಿ ಸಾರಿ. ಇನ್ನೊಂದ್ಸಲ ಟ್ರೈ ಮಾಡಿ ನೋಡಿ ಡಾಕ್ಟರ್. ಹಾಗೆ ಹೇಳ್ಬೇಡಿ, ಹಾಗೆ ಹೇಳ್ಬೇಡಿ ಡಾಕ್ಟರ್. ಮೂರ್ತಿ ಮೂರ್ತಿ, ನಾನು ಎಷ್ಟೇ ಕಷ್ಟಪಟ್ಟರು ನಿಮಗೆ ಕಣ್ಣು ಕೊಡೋಕ್ಕಾಗಲಿಲ್ಲ. ಸಾರಿ. ಒಂದ್ಸಲ ರವಿಗೆ ರವಿ ಕಣ್ಣು ಹೊಡೆಯಿತು, ಕುರುಡಾಗ್ಬಿಟ್ಟ. ರವಿ, ಯಾರು? ಯಾರು ದಡ್ತಾ ಇರೋದು? ವತ್ಸಲನ? ಯಾರದು? ಓ ವತ್ಸಲ, ಯಾಕೆ ಕಳ್ತಾ ಇದ್ದೀಯ? ಕಣ್ಣು ಕಳ್ಕೊಂಡ್ರೆ ನಾನೇ ಸಂತೋಷವಾಗಿರ್ಬೇಕಾದ್ರೆ ನೀನ್ಯಾಕೆ ಕಳ್ಬೇಕು? ಯಾರ ಜೊತೆ ನಾನು ಬಾಳೆಲ್ಲ ಸಂತೋಷವಾಗಿರ್ಬೇಕು ಅಂದ್ಕೊಂಡಿದ್ನು, ಅವರೇ ನನ್ನಿಂದ ದೂರ ಹೊರಟೋದ ಮೇಲೆ ಇನ್ನೇ ಕಣ್ಣುಗಳಿದ್ರೆಷ್ಟು ಹೋದ್ರೆಷ್ಟು ಅಲ್ವಾ? ಅವತ್ ನೀನು ತೆರೆದಿದೆ ಮನೆ, ಓ ಬಾ ಅತಿಥಿ ಅಂತ ಹಾಡಿದೆ. ನಾನಂದ್ಕೊಂಡೆ ಈ ಹಾಡು ನನಗೋಸ್ಕರವೇ ಹಾಡಿರ್ಬೋದು, ನಿನ್ನ ಹೃದಯದ ಬಾಗಿಲು ನನಗೋಸ್ಕರವೇ ತೆರೆದಿರ್ಬೋದು. ಅದೆಷ್ಟು ಆಸೆ ಇಟ್ಕೊಂಡಿದ್ದೆ. ಆ ನನ್ನ ಆಸೆ ಇಷ್ಟು ಬೇಗ ನಿರಾಸೆ ಕತ್ತಲಿನಲ್ಲಿ ಮುಳುಗೋಗುತ್ತೆ ಅಂತ ನಾನು ಅಂದುಕೊಂಡಿರಲಿಲ್ಲ. ಪರವಾಗಿಲ್ಲ, ಏನ್ ಮಾಡೋಕ್ಕಾಗುತ್ತೆ, ಹೋಯ್ತು. ಅದಕ್ಕೋಸ್ಕರ ನೀನೇನು ವ್ಯಥೆ ಪಡಬೇಕಾಗಿಲ್ಲ, ನೊಂದ್ಕೋಬೇಕಾಗಿಲ್ಲ. ನಿನ್ನ ಬಾಳಾದ್ರೂ ಸದಾ ಬೆಳಕಾಗಿ ಹೋಗಿ ಹೋಗಿದ್ದು. ಡಾಕ್ಟರ್, ರವಿಗೆ ಕಣ್ ಬರೋದಿಲ್ವಾ? ಇಲ್ಲಮ್ಮ, ಕಷ್ಟ. ದಿ ಚಾನ್ಸಸ್ ಆರ್ ವೆರಿ ರೇರ್. ಡಾಕ್ಟರ್, ದಯವಿಟ್ಟು ನನ್ನ ಎರಡು ಕಣ್ಣು ಅವ್ರು ಕೊಟ್ಬಿಡಿ. ನನ್ನ ಕಣ್ಣು ಹೋದ್ರೂ ಪರವಾಗಿಲ್ಲ, ಅವ್ರಿಗೆ ಅವ್ರಿಗೆ ದೃಷ್ಟಿ ಬಂದ್ರೆ ಸಾಕು. ಅವ್ರ ದೃಷ್ಟಿ ಬರುತ್ತೆ ಇಲ್ಲ ಅನ್ನೋದನ್ನ ಈಗಲೇ ಹೇಳೋಕೆ ಸಾಧ್ಯ ಇಲ್ಲಮ್ಮ. ಇಲ್ಲ ಡಾಕ್ಟರ್, ಅವ್ರು ಈ ತರ ಇರೋದನ್ನ ನಾನು ನೋಡ್ಲಾರೆ. ಪ್ಲೀಸ್ ಡಾಕ್ಟರ್, ಪ್ಲೀಸ್. ಈ ತರ ಆವೇಶದಿಂದ ಯಾವ ಕೆಲಸನೂ ನಡೆಯೋದಿಲ್ಲ. ಬಿ ಕಾಮ್, ಅಂತ ಸಮಯ ಬಂದ್ರೆ ನಿನ್ ಕಣ್ಣನ್ನೇ ತಗೊಳ್ಳೋಣ. ಓಕೆ ಡಾಕ್ಟರ್. ಅಮ್ಮ, ನಾ ಬರ್ತೀನಮ್ಮ. ನಾಗವೇಣಿ, ಏನಮ್ಮ? ಕಾಲೇಜಿಗೆ ಹೋಗುವಾಗ ಇದನ್ನ ಸ್ವಲ್ಪ ರವಿ ಕೊಟ್ಬಿಟ್ಟು ಹೋಗು. ಆಗೋಲ್ಲಮ್ಮ, ಆಸ್ಪತ್ರೆ ಹೋಗಿ ಕಾಲೇಜ್ ಹೋಗೋ ಅಷ್ಟಕ್ಕೆ ಎರಡು ಪಿರಿಯಡ್ ಮುಗ್ದಿರುತ್ತೆ. ನಾ ಬರ್ತೀನಿ. ಯಾರು? ನಾಗವೇಣಿನ? ಬಾ ನಾಗವೇಣಿ, ಕೂತ್ಕೋ. ಏನ್ ಊಟ ತಗೊಂಬಂದಿಯಾ? ಯಾರಿಗೆ ನನ್ನ ಮೇಲೆ ಅನುಕಂಪ ಇಲ್ಲದೆ ಹೋದ್ರು ನಿನಗಾದ್ರೂ ಇದೆಯಲ್ಲ. ಎಷ್ಟೇ ಆಗ್ಲಿ ನೀನು ನನ್ನ ಒಡ ಹುಟ್ಟದ ಅಕ್ಕನ ಮಗಳಲ್ವಾ. ಈ ಸಮಯದಲ್ಲಿ ನೀನು ಇಲ್ಲದೆ ಹೋಗಿದ್ರೆ ನನ್ಗೆ ಯಾರು ದಿಕ್ಕಾಗಿರ್ತಿದ್ರು? ಯಾರು ನನ್ನ ಮದುವೆ ಮಾಡ್ಕೊತಾ ಇದ್ರು? ಈ ಕುರುಡನಿಗೆ ಯಾರು ಹೆಣ್ಣು ಕೊಡ್ತಾ ಇದ್ದವರು? ಇನ್ನು ಮುಂದೆ ನನ್ನ ಬಾಳಿಗೆ ಬೆಳಕಾಗಬೇಕಾದವಳು ನೀನು. ಈ ಕುರುಡನ್ನ ಕೈ ಹಿಡಿದು ನಡೆಸಬೇಕಾದವಳು ನೀನು. ನಾಗವೇಣಿ, 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 ಊಟನೂ ಕುಡಿದು ಓಡ್ ಹೋಗ್ತಾ ಇದೆಯಲ್ಲ ನಾಗವೇಣಿ. ನಾಗ್
30 ಮದುವೆ ಆದ್ರೆ ಒಳ್ಳೇದು. ನಿಂತ ನಿಲುವಿನಲ್ಲಿ ಮದುವೆ ಆಗ್ಬೇಕು ಅಂದ್ರೆ ಹೇಗೆ ರಾಜಾರೇ? ಮದುವೆಗೆಲ್ಲ ಹೋಣಿಸ್ಕೋಬೇಕೋ ಬೇಡವೋ? ನೀವು ಮನಸ್ಸು ಮಾಡಿದ್ರೆ ಅದೆಷ್ಟೊತ್ತು? ಆಲಸ್ಯಂ ಅಮೃತಂ ವಿಷಂ ಅಂತ ಹೇಳ್ತಾರೆ. ಈ ಶುಭ ಕಾರ್ಯಗಳನ್ನೆಲ್ಲ ಆದಷ್ಟು ಬೇಗ ಮುಗಿಸ್ಬಿಟ್ರೆ ಒಳ್ಳೇದು. ನಾನೇನು ಅರ್ಜೆಂಟ್ ಮಾಡ್ತಾ ಇದ್ದೀನಿ ಅಂತ ನೀವು ತಿಳ್ಕೋಬೇಡಿ. ನಮ್ಮ ಹುಡುಗನಿಗೆ ಸ್ಟೇಟ್ಸ್ನಿಂದ ಒಂದು ಒಳ್ಳೆ ಕೆಲಸಕ್ಕೆ ಆರ್ಡರ್ ಬಂದಿದೆ. ಪಾಸ್ಪೋರ್ಟ್, ವೀಸಾ ಎಲ್ಲ ರೆಡಿಯಾಗಿದೆ. ಅಷ್ಟರಲ್ಲಿ ಈ ಮದುವೆ ಆಗಲೇಬೇಕು. ಮಗನೊಬ್ಬನ್ನೇ ಪರದೇಶಿಯಾಗಿ ಪರದೇಶಕ್ಕೆ ಕಳಿಸೋಕೆ ನನಗಿಷ್ಟ ಇಲ್ಲ. ಸುಮ್ಮನಿರಿ, ಆಗೋ ಕೆಲಸಕ್ಕೆ ಅಡ್ಡಿ ಮಾಡಬೇಡಿ. ನೀವು ಹೇಳಿದಾಗೆ ಆಗ್ಲಿ, ಮದುವೆ ಈ ತಿಂಗಳೇ ಮುಗಿಸ್ಬಿಡೋಣ. ಆಗ್ಬಹುದು, ಬರ್ತೀನಿ. ಬರ್ತೀವಿ. ಬರ್ತೀನಿ. ಅಮ್ಮ, ಅವ್ರ ತಲೆ ಅಷ್ಟು ನುಣ್ಣಗಿದೆ. ಸಾಕು ಸುಮ್ಮನಿರು. ಏನ್ ನಾಗವೇಣಿ, ಕಾಫಿ ತಂದಿದ್ದೀರಾ? ಹೌದು, ಕೊಡಿ ಕೊಡಿ. ಅಲ್ಲ ನಾಗವೇಣಿ, ನಿನ್ನೆ ಊಟನು ಕೊಡದೆ ಯಾಕೆ ಹಾಗೆ ಓಡೋಗ್ಬಿಟ್ಟೆ? ನಿನ್ನೆ ನಾನೇ ಬಂದಿದ್ದೆ ಮಾವ, ವತ್ಸಲಕ್ಕ ಬಂದಿದ್ದು. ನೀನು ಅಂತ ತಿಳ್ಕೊಂಡ್ಬಿಟ್ಟು ಏನೇನೋ ಮಾತಾಡ್ಬಿಟ್ನಲ್ಲ ನಾನು ಅವಳ ಹತ್ರ. ಏನೇನ್ ಮಾತಾಡ್ದೆ? ನನ್ನ ಬಾಳು ದಾರಿ ದೀಪವಾಗ್ಬೇಕಾದವಳು ನೀನು, ಈ ಕುರುಡನ ಕೈ ಹಿಡಿದು ನಡೆಸಬೇಕಾದವಳು ನೀನು. ಕಾಫಿ, ನಾ ಬರ್ತೀನಿ. ನನ್ ಕಾಲೇಜ್ ಗೊತ್ತಾಯ್ತು. ನನಗಿಂತ ಕಾಲೇಜ್ ಹೆಚ್ಚಾಗೋಯ್ತ ನಿನಗೆ? ಇವತ್ತು ಟೆಸ್ಟ್ ಇದೆ, ಮಾತಾಡೋ ಅಷ್ಟು ಪುರ್ಸೊತ್ತಿಲ್ಲ ನಂಗೆ. ಮಾತು ಹಗಂದ್ ಬಿಟ್ರೆ ಹೇಗೆ? ಇನ್ನೂ ಒಂದ್ ತಿಂಗಳು ಬೇರೆ ನಾನು ಇಲ್ಲೇ ಇರ್ಬೇಕಂತೆ. ಒಂದೇ ಕಡೆ ಕೂತು ಕೂತು ಬೇಜಾರಾಗ್ಬಿಟ್ಟಿದೆ. ನಾಗವೇಣಿ, ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕು ಅಂತ ಆಸೆ ಆಗುತ್ತೆ, ಕರ್ಕೊಂಡು ಹೋಗ್ತೀಯಾ ನನ್ನ? ನಂಗೇನ್ ಬೇರೆ ಕೆಲಸ ಇಲ್ಲ ಅನ್ಕೊಂಡಿದ್ಯಾ? ನಾನ್ ನೋಡ್ಕೊಳ್ಳೋದಕ್ಕಿಂತ ಬೇರೆ ಇನ್ನೇನ್ ಕೆಲಸ ಇರೋದು ನಿನಗೆ? ನಾನೇ ಕಿನ್ ನೋಡ್ಕೋಬೇಕು? ನಾಳೆ ನನ್ನ ಮದ್ವೆ ಆಗ್ಬೇಕಾದವಳು ನೀನು. ನಾನು ನಿನ್ನ ಮದ್ವೆ ಮಾಡ್ಕೋಬೇಕಾ? ಯಾಕೆ ಮಾವ, ಕನಸ್ ಗಿನಸ್ ಕಾಣ್ತಿದ್ಯಾ? ನಾಗವೇಣಿ, ನಾಗವೇಣಿ, ನೀನು ನಮ್ಮ ಅಕ್ಕನ ಮಗಳು, ನಿನ್ನ ಬಾಯಿನಲ್ಲಿ ಈ ತರ ಎಲ್ಲ ಮಾತು ಬರಬಾರ್ದು. ಕಣ್ಣಿಲ್ದಿದ್ ಕುರುಡನ್ ಮದುವೆ ಮಾಡ್ಕೊಳ್ಳೋದಿಕ್ಕೆ ನಾನೇನ್ ಗತಿ ಕೆಟ್ಟಿಲ್ಲ. ಬರ್ತೀನಿ. ರಾಜಿ, ರಾಜಿ. ಏನ್ರಿ? ನನಗೊಂದು ಯೋಚನೆ. ಏನು? ನೀನ್ ಅವತ್ ಹೇಳ್ದಾಗೆ ಇಬ್ಬರು ಮದುವೆ ಒಟ್ಟಿ ಮುಗಿಸ್ಬಿಟ್ರೆ ಒಂದೇ ಖರ್ಚಿನ ಕೆಲಸ ಆಗೋಗುತ್ತೆ. ಜವಳಿ ಆರಿಸುವಾಗ ನಾಗವೇಣಿಗೂ ಆರಿಸ್ಬಿಡು. ಅದ್ ಸರಿ ರೀ. ಗಂಡು? ನೀನೇ ಹೇಳಿಲ್ವಿ ರವಿನ್ ಮಾಡ್ಕೋತಾಳೆ ಅಂತ. ಪಾಪ, ಈ ಸಮಯದಲ್ಲಿ ರವಿಗೂ ಆಶ್ರಯ ಬೇಕು, ನಿನಗೂ ತಮ್ಮ ಅಂತಂದ್ರೆ ಪ್ರಾಣ. ಇಬ್ಬರು ಜೋಡಿನೂ ಹೇಳಿ ಮಾಡಿಸ್ತಾಗಿರುತ್ತೆ. ನಾನು ಈ ಮದುವೆ ಮಾಡ್ಕೊಳ್ಳೋದಿಲ್ಲ. ಕಂಡು ಕಂಡು ಆ ಕಣ್ಣಿಲ್ಲದ ಕುರುಡನ್ ಮದುವೆ ಮಾಡ್ಕೊ ಅಂತ ಹೇಳ್ತೀಯಲ್ಲಪ್ಪ. ಕೇಳ್ದೇನೆ ನಿನ್ ಮಗಳ ಮಾತನ? ಇದೇನಾರು ರವಿ ಕಿವಿ ಬಿದ್ರೆ ಎಷ್ಟು ನೊಂದ್ಕೊಂಡಾರು? ಅವಳು ಬದುಕಿ ಬಾಳಬೇಕಾಗಿರೋ ಹುಡುಗಿ, ಒಳ್ಳೆ ಗಂಡನ ಕೈ ಹಿಡಿಬೇಕು ಅನ್ನೋ ಆಸೆ ಇರಲ್ವಾ? ರವಿಗೆ ಏನಾಗಿದೆಯೇ? ಅಕಸ್ಮಾತ್ ಮದುವೆ ಆದ್ಮೇಲೆ ಈ ರೀತಿ ಆಗಿದ್ರೆ ಏನ್ ಮಾಡ್ತಿದ್ದೆ? ಬೇರೆ ಏನೊಂದು ಮದುವೆ ಮಾಡ್ತಿದ್ಯಾ? ಸಾಕು ಸುಮ್ನೆ ರೀ. ಒತ್ತಲ್ನಿಗೆ ಒಳ್ಳೆ ದಿವಿನಾಗಿರೋ ಗಂಡು ನೋಡಿ ನನ್ ಕಂದನ್ಗೆ ಕುರುನ್ ಗಂಟ್ ಹಾಕೋಕ್ ನೋಡ್ತೀರಾ? ಚಿನ್ನದ ಸೂಜಿ ಅಂತ ಕಂಚುಚ್ಕೊಳ್ಳಕ್ಕಾಗತ್ತಾ? ಅಬ್ಬಾ 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 ಅಬ್ಬಾ, ನೀವುಗಳು ಯಾವ ಸಮಯದಲ್ಲಿ ಯಾವ ರೀತಿ ಬದಲಾವಣೆ ಆಗ್ತಿರೋ ಆ ಪರಮಾತ್ಮನಿಗೆ ಗೊತ್ತು. ಕತ್ಲಾಗಿರ್ಬಹುದು, ಲೈಟ್ ಹಾಕೋಣ ಅಂತ ಸ್ವಿಚ್ ಹುಡುಕ್ತಾ ಇದ್ದೆ. ನನ್ನ ಬಾಳೆ ಕತ್ತಲಲ್ಲಿ ಮುಳುಗೋಗಿರುವಾಗ ಹಿನ್ನೆಲೆ ಬೆಳಕು ಕಾಣೋದಕ್ಕೆ ಸಾಧ್ಯ? ಹಿನ್ನೆಲೆ ಸಾಧ್ಯ?
ಇದೇಕೆ ಇದೇಕೆ ಕಣ್ಣೀರ ಧಾರೆ ಇದೇಕೆ ಇದೇಕೆ ನನ್ನೊಲವೇ ನಾಹುವೆ ಶೋಕವೇಕೆ ನನ್ನೊಲವೇ ನಾಹುವೆ ಯಾವತ್ತೂ ಏನು ಕೇಳಿಲ್ಲ. ಇವತ್ತು ಏನಬೇಕು ಹೇಳು. ನನಗೆ ಮದುವೆ ಇಷ್ಟ ಇಲ್ಲ. ಕಾರಣ ಕೇಳ್ಬೇಡಿ, ನನಗೆ ಮದುವೆ ಇಷ್ಟ ಇಲ್ಲ, ನನಗೆ ಮದುವೆ ಬೇಡ. ನಾನು ರವಿನೇ ಮದುವೆ ಮಾಡ್ಕೊತೀನಿ. ಏನಾದ್ರೂ ಮಾಡಿ ರವಿಗೂ ನನಗೂ ಮದುವೆ ಮಾಡ್ಕೊಡಿಪ್ಪ. ಅಯ್ಯೋ, ರವಿನ್ ಬಿಟ್ಟು ಬದುಕೋ ಶಕ್ತಿ ನನ್ಗಿಲ್ಲಪ್ಪ, ನನ್ಗಿಲ್ಲ. ಈ ವಿಷಯ ಮೊದ್ಲೇ ನನಗೆ ತಿಳಿಸಿದ್ರೆ ಯೋಚನೆ ಮಾಡಿದ್ರೆ ಅವಕಾಶ ಇರ್ತಿತ್ತಲ್ಲಮ್ಮ. ಮುಹೂರ್ತ ನಿಶ್ಚಯವಾಗೋಯ್ತು, ಲಗ್ನ ಪತ್ರಿಕೆ ಹಂಚಾಗೋಯ್ತು, ಈ ನಾಲ್ಕೇ ದಿನಕ್ಕೆ ಮದುವೆ. ಈ ಮದುವೆ ನಿಂತು ಹೋದ್ರೆ ನಾ ತಲೆ ಎತ್ಕೊಂಡು ತಿರುಗಕ್ಕಾಗುತ್ತೇನಮ್ಮ? ಯೋಚನೆ ಮಾಡು ತಾಯಿ. ಇಲ್ಲಪ್ಪ, ನನ್ಗೆ ಮದುವೆ ಬೇಡ. ಒತ್ತಲ 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 ಪರಿಸ್ಥಿತಿ ಕೈ ಮೀರೋಯ್ತಮ್ಮ, ಕೈ ಮೀರೋಯ್ತು, ಕೈ ಮೀರೋಯ್ತು. ದೇವ ತೋರಿಸಿದ ಮಾತು ನಾ ಏನು ಮಾಡಕ್ಕಾಗ. ಸಮಾಧಾನ ತುಂಬ ತಾಯಿ, ಸಮಾಧಾನ ತುಂಬ. ನಮಸ್ಕಾರ ರಾಜಾರೇ. ಓ ನಮಸ್ಕಾರ. ಏನ್ ಇಲ್ಲಿವರೆಗೂ ಬಂದ್ರೆ? ಹೌದು, ನಿಮ್ಮನ್ನೇ ಹುಡುಕೊಂಡ್ ಬಂದೆ. ಏನ್ ಸಮಾಚಾರ? ಅಲ್ಲ, ಯಾವ್ದೋ ಲೇವಾದೇವಿ ವ್ಯವಹಾರದಲ್ಲಿ ಕುತ್ತಿಗೆವರೆಗೂ ಬಂದ್ಬಿಟ್ಟಿದೆ.
₹2,00,000 ಅರ್ಜೆಂಟ್ ಆಗಿ ಬೇಕಾಗಿತ್ತು. ಅದರಲ್ಲಿ ₹1,00,000 ನೀವು ಅಡ್ಜಸ್ಟ್ ಮಾಡಿಬಿಟ್ರೆ. ಅಷ್ಟೊಂದು ಹಣ ನನ್ನ ಹತ್ರ ಎಲ್ಲಿ ಬರ್ಬೇಕು ಸ್ವಾಮಿ? ನನ್ನ ಹತ್ರನೇ ನಾಟಕ ಆಡ್ತಿರಲ್ಲ ನೀವು. ವತ್ಸಲ್ ಹಣ ಇರೋದು ಯಾರಿಗೆ? ಮದುವೆ ಆದ್ಮೇಲೆ ಅವಳಿಗೆ ಅವಳ ಗಂಡನಿಗೆ ಸೇರ್ಬೇಕಾತಾನೆ? ನಾನು ಅದರಲ್ಲಿ ಅವಳಿಗೊಂದು ಮನೆ ತಕ್ಕೊಡ್ಬೇಕು ಅಂತಿದ್ದೀನಿ. ಮೊದಲು ಮರ್ಯಾದೆ, ಆಮೇಲೆ ಮನೆಗಿನ ಇಲ್ಲ. ನೋಡಿ, ನಾನು ನಿಷ್ಠೂರ ಮಾಡಬೇಡಿ. ಮದುವೆ ನಡಿಬೇಕು ಅಂತ ಇದ್ರೆ ಈ ತಕ್ಷಣ ₹1,00,000 ಏರ್ಪಾಟ್ ಮಾಡಿ. ಮದುವೆ ನಾಳೆ ಇಟ್ಕೊಂಡು ನೀವು ಮಾತಾಡ್ತಿದ್ದೀರಲ್ಲ, ನ್ಯಾಯನಾ ಇದು? ನ್ಯಾಯ ಅನ್ಯಾಯಗಳ ವಿಷಯ ಆಮೇಲೆ. ಈಗ ನನ್ನ ಪರಿಸ್ಥಿತಿ ಹೀಗಾಗಿದೆ, ನಾನು ಏನ್ ಮಾಡ್ಲಿ ಸ್ವಾಮಿ? ಸರಿ ಬಿಡಿ, ಹಣಕ್ಕೂ ಮದುವೆಗೂ ಗಂಟು ಹಾಕ್ಬೇಡಿ. ನಾನು ಇವತ್ತೇ ಹೋಗಿ ದುಡ್ಡಿಗೆ ಏರ್ಪಾಟ್ ಮಾಡ್ತೇನೆ. ತಾಳಿ ಕಟ್ಟೋಕ್ ಮುಂಚೆ ಹಣ ಬಂದ್ಬಿಡ್ಬೇಕು ಸ್ವಾಮಿ. ಆಗ್ಲಿ. ಎಲ್ಲಮ್ಮ, ನಿಮ್ಮ ಯಜಮಾನ್ರು ಮುಹೂರ್ತದ ವೇಳೆ ಹತ್ರ ಬರ್ತಾ ಇದೆಯಲ್ಲ. ನಂಗೂ ಅದೇ ಯೋಚನೆ ಆಗಿದೆ. ಓ, ಇಷ್ಟೊತ್ತಾದ್ರೂ ಗೋಪಾಲಯ್ಯನ ತಲೆನೇ ಕಾಣಿಸ್ತಾ ಇಲ್ವಲ್ಲ? ಎಲ್ಲಪ್ಪ ಎಲ್ಲಪ್ಪ, ಇಲ್ಲಿ ಇಲ್ಲಪ್ಪ. ಒಳ್ಳೆ ನಕ್ಷತ್ರಕರ ತರ ಇದಿರಲ್ಲ ನೀವು, ಚಿತ್ರಗುಪ್ತರೇ ನೀವು. ಸ್ವಲ್ಪ ಇರಿ. ನಾನು ಆವತ್ತಿದ್ದ ಹೇಳ್ತಾ ಇದ್ದೆ ನಿನಗೆ ಧೈರ್ಯ ಸಾಲದು ಅಂತ. ನೀ ಮುಂಚೆಯಿಂದ ನಿಮ್ ಚಿಕ್ಕಮ್ಮನ ಮಾತಿಗೆ ಸ್ವಲ್ಪ ಎದುರು ಬಿದ್ದು ಮಾತಾಡಿದ್ರೆ ನಿನ್ಗೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇತ್ತ? ನೋಡು, ಈಗ ಏನ್ ಮಾಡೋಕ್ಕೂ ಆಗೋದಿಲ್ಲ. ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ತಿಳ್ಕೊಂಡು ತೃಪ್ತಿ ಪಟ್ಕೋಬೇಕು. ಮ್ಯಾರೇಜ್ ಸಾರ್ ಮೇಡ್ ಇನ್ ಹೆವೆನ್ ಅಂತ ಅನ್ಕೊಂಡು ಸಮಾಧಾನ ಮಾಡ್ಕೋತ್ಸಲ. ವೇದ ವೇದ, ಒಂದೈದು ನಿಮಿಷ ನನ್ನ ಒಂಟಿಯೋಗಿರೋಕೆ ಬಿಡ್ತೀಯ? ನಾನೊಬ್ಬಳೇ ಹತ್ತು ಹತ್ತು ಸಮಾಧಾನ ಮಾಡ್ಕೋಬೇಕಾನೆ, ಪ್ಲೀಸ್. ಹಾಗೆ ಹಾಗೆ ಮಾಡ್ತೀನಿ. ಇದೇನಮ್ಮ ಇದು? ಕ್ಷಣದಲ್ಲಿ ಬರ್ತೀನಿ ಅಂದವನು ಇಗುವಾದ್ರೂ ಬರ್ತಾ ಇಲ್ವೇ? ಸ್ವಾಮಿ, ಮುಹೂರ್ತ ನೀರು ಹೋಗ್ತಾ ಇದೆ. ಸ್ವಲ್ಪ ಇರ್ರಿ, ಇಲ್ಲಿ ಮನೆನೇ ಮುಳುಗೋಗ್ತಾ ಇದೆ. ಮುಹೂರ್ತ ಅಂತೆ, ಮುಹೂರ್ತ ನೋಡಿ. ಗೋಪಾಲಯ್ಯ ಬರೋವರೆಗೂ ಯಾವ್ದಾದ್ರು ಒಂದ್ ಮಂತ್ರ ಬದ್ರತಾ ಇರಿ. ಸಾರಿ ರೀ, ಕಣ್ಣಿದೆಯನ್ರಿ ನಿಮ್ಗೆ? ರವಿ, ಮುಹೂರ್ತ ಗೊತ್ತಾಯ್ತಪ್ಪ. ಹೋಗಿದ್ರೆ ಗೋಪಾಲ ರೈ, ಎಲ್ಲರೂ ನಿಮ್ಮನ್ನೇ ಕಾಯ್ತಾ ಇದ್ದಾರೆ. ನಡೀರಿ ನಡೀರಿ ನಡೀರಿ. ಆಚಾರ್ಯ ಬಂದ್ರ? ಬನ್ನಿ, ಬರ್ತೀರಾ? ಬಂದ್ಬಿಟ್ಟಲ್ಲ, ಹಣ ತಂದ್ರ? ಇನ್ನಿಲ್ಲಿ ಹಣ ಸ್ವಾಮಿ, ನನ್ನ ಹೆಣ ಬಂದಿದ್ರು. ಯಾಕೆ, ಏನಾಯ್ತು? ನನ್ನ ಮಗಳ ಹೆಸರಿನಲ್ಲಿ ₹3,00,000 ಮುಳುಗೋಯ್ತು. ನಾನ್ ದುಡ್ಡಿಟ್ಟು ಚಿಟ್ ಫಂಡ್ ದಿವಾಳಿ ಆಗೋಯ್ತು. ಅಯ್ಯೋ ರಾಜಾರಾಯ್ರೇ, ನನ್ನ ಮಗಳು ತಲೆ ಮೇಲೆ ನಾನೇ ಬಂಡ ಹಿಡಿದು ಬಿಟ್ಟೆ. ನೀವ್ ಹೇಳ್ತಾ ಇರೋದಲ್ಲ ನಿಜನೇನ್ರಿ? ಬೇಕಾದ್ರೆ ಪೇಪರ್ ನೋಡಿ ಸ್ವಾಮಿ. ಏ ವಾಸು ಸ್ವಾಮಿ, ಹೇಳೋ ಮೇಲೆ ನಡೆಯೋ. ನಾನು ಏನ್ ಅಪರಾಧ ಮಾಡಿದೆ? ಇನ್ನೇನ್ರಿ ಆಗ್ಬೇಕು? ಮದುವೆ ಚಪ್ಪರದಲ್ಲಿ ಹಣ ಕೊಡ್ತೀನಿ ಅಂತ ಹೇಳಿದ್ರೆ ಸ್ವಾಮಿ, ಆದ್ರೆ ಏನ್ ಮಾಡ್ಲಿ? ನನ್ನ ಅದೃಷ್ಟನೇ ನನಗೆ ಕೈ ಕೊಟ್ಬಿಡ್ತಲ್ಲ. ಅದಕ್ಕೆ ನಾನೇನ್ ಮಾಡ್ಲಿ? ನಡೆಯೋ ಹೋಗೋಣ. ಹಾಗಂದ್ರೆ ನನ್ನ ಮಗಳ ಗತಿ ಏನು ದೇವ್ರು? ನಿನ್ನ ಮಗಳ ಗತಿ ಏನಾದ್ರೆ ನನಗೇನೇ ಆಗ್ಬೇಕು? ಎಳೆದು ಬಿಟ್ಟಿಲ್ಲ ಈ ತಲೆ ಮೇಲೆ ಕಲ್ ಚಪ್ಪಡಿನ? ರಾಜರೇ, ನೀವು ವಚ್ಚಲನ್ ತಾಯಿ ಕಡೆ ಸಂಬಂಧ ಬೇರೆ, ಅವಳು ನಿಮ್ ಹುಡುಗಿ, ನೀವೇ ಅವಳು ಕೈ ಬಿಟ್ಬಿಟ್ರೆ ಹೇಗೆ ಸ್ವಾಮಿ? ಓ, ಈ ಪಂಚಾಯತಿ ಎಲ್ಲ ನನ್ನ ಹತ್ರ ಓದ್ಬೇಡ. ₹3,00,000 ತಂದಿಟ್ರೇನೆ ತಾಳಿ ಕಟ್ಸೋದು. ಸ್ವಾಮಿ, ನಿಮ್ಗೆ ಹಣನೇ ಮುಖ್ಯ ಇತ್ತು ಅಂತ ಹೇಳಿ ನನ್ನ ಪ್ರಾಣ ಒತ್ತೆ ಇಟ್ಟಾದ್ರೂ ನಿಮ್ಗೆ ಹಣ ತಂದ್ಕೊಡ್ತೀನಿ ಸ್ವಾಮಿ. ನಿನ್ನ ಪ್ರಾಣಕ್ಕೆಲ್ಲ ಇದೆ ಬೆಲೆ, ಅದನ್ನ ಒತ್ತೆ ಇಟ್ರೆ ಒಂದು ಬಿಡಕಾಸು ಸಿಕ್ಕಲ್ಲ. ಇಷ್ಟು ಚಂದ ಎದುರುಗೆ ನನ್ನ ಮಾನ ತೆಗಿಬಿಡಿ, ಮೊದಲು ಮದುವೆ ನಡೆಸಿ ಸ್ವಾಮಿ. ಮದುವೆನಾ? ಮದುವೆ ನಿನ್ನ ಯೋಗ್ಯತೆಗೆ ಯಾರಾದ್ರೂ ಕುಂಟುನ್ನೋ ಕುರುಡುನ್ನೋ ಕರ್ಕೊಂಡ್ಬಂದು ತಾಳಿ ಕಟ್ಸು. ಬಿಡುವಿದ್ರೆ ಬಂದು ಅಕ್ಷತೆ ಹಾಕ್ತೀನಿ. ಸ್ವಲ್ಪ ಶಾಂತಿ, ಸ್ವಲ್ಪ ಶಾಂತಿ ರಾಜರೇ, ಶಾಂತಿ ಶಾಂತಿ. ತಾವು ದೊಡ್ಡವರು, ವಿವೇಕಿಗಳು, ತಿಳುವಳಿಕೆ ಇರೋರು, ತಾವೇ ಹೀಗೆ ದುಡುಕ್ಬಿಟ್ರೆ ಹೇಗೆ? ಪ್ರಪಂಚದಲ್ಲಿ ಹಣ ಒಂದಕ್ಕೆ ಪ್ರಾಧಾನ್ಯತೆ ಇದ್ದಿದ್ರೆ ಮನುಷ್ಯತ್ವಕ್ಕೆ ಗುಣಕ್ಕೆ ಬೆಲೆನೆ ಇರ್ತಾ ಇರ್ಲಿಲ್ಲ. ಹಣನ ಯಾರು ಬೇಕಾದ್ರೂ ಸಂಪಾದನೆ ಮಾಡಬಹುದು, ಯಾವ ರೀತಿ ಬೇಕಾದ್ರೂ ಸಂಪಾದನೆ ಮಾಡಬಹುದು, ಯಾವ ರೂಪದಲ್ಲಿ ಬೇಕಾದ್ರೂ ಸಂಪಾದನೆ ಮಾಡಬಹುದು. ಆದ್ರೆ ಕಳೆದು ಹೋದ ಗೌರವನ ಮತ್ತೆ ಸಂಪಾದನೆ ಮಾಡೋದಕ್ಕಾಗೋದಿಲ್ಲ. ಕೇವಲ ಒಂದು ಹೆಣ್ಣನ್ನು ದುಡ್ಡಿನಿಂದ ಬದುಕಬೇಕು ಅನ್ನೋಂಥವ್ರನ್ನ ಮನುಷ್ಯ ಅನ್ನೋದಿಲ್ಲ,
ಗಂಡಸು ಅನ್ನೋದಿಲ್ಲ. ಏನಂತಾರೆ? ನಾಮರ್ದ ಅಂತಾರೆ. ಏಯ್ ಯಾವನಯ್ಯ ನಾಮರ್ದ? ಏನ್ ದೊಡ್ಡ ಉಪನ್ಯಾಸಕ? ನಿನ್ನ ಉಪದೇಶ ಏನಿದ್ರು ಟೌನ್ ಹಾಲ್ ಮುಂದೆ ಬಸ್ ಸ್ಟ್ಯಾಂಡ್ ಅಲ್ಲಿ ಮಾಡು. ಅಲ್ಲಿ ನಿನ್ ಫ್ರೆಂಡ್ಸ್ ಕುಂಟ್ರು ಕುಲ್ರು ಬೇಕಾಷ್ಟು ಜನ ಇರ್ತಾರೆ. ಬಸ್ ಸ್ಟ್ಯಾಂಡ್ ಅಲ್ಲಿ ಟೌನ್ ಹಾಲ್ ಮುಂದೆ ಭಾಷಣ ಕೇಳೋ ಬರೋರೆಲ್ಲ ದೊಡ್ಡ ಮನುಷ್ಯರು, ನಿನ್ನಂಥ ಕಚಡಗಳಲ್ಲ. ಯಾರನ್ನ ಕಚಡ ಅಂತೀಯ? ನಾನಲ್ಲ, ನಿಮ್ಮಪ್ಪ. ಏನಂದೇ ನನ್ನ ಮಗ ನೋಡ್ತೇನೋ? ರವಿ, ನಿನ್ನ ಕಣ್ ಕಾಣಿಸುತ್ತಾ? ರವಿ ಕಣ್ ಕಾಣಿಸುತ್ತೆ ಕಣಿ. ತಿರುಗಿ ನನ್ನ ಮಗ ನೋಡ್ತೇನೋ? ಎಲ್ಲವರು ತಿರುಗಿ 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 ನನ್ನ ಮಗ ನೋಡ್ತೇನೋ? ಈ ಮದುವೆ ನಿಂತಾಯ್ತು, ರವಿ ಕೂಡ ಅಲ್ಲ. ಪೊಲೀಸ್ ಕೇಳ್ತೀವಿ, ಪೊಲೀಸ್ ಕೇಳಿ. ನನ್ನ ಹೆಸರು ವಾಸುನೇ ಅಲ್ಲ, ನನ್ನ ಹೆಸರು ರಾಜಾರಾಯನೇ ಅಲ್ಲ. ಪಾಪ ನಡಿ ನಿಮ್ದು ಎಲ್ಲೂ ಕಾಣಿಸ್ತಾ ಇಲ್ಲ. ಈಗಾಗಲೇ ಮಗ ಬದ್ದಿಟ್ಟು ಹೋಗಿದ್ದಾಳೆ. ಅಪ್ಪ, ನನ್ನನ್ನು ಕ್ಷಮಿಸಿ. ರವಿಯನ್ನು ಬಿಟ್ಟು ಬದುಕುವ ಇಚ್ಛೆ ನನಗಿಲ್ಲ. ನಾನು ನನ್ನ ತಾಯಿ ಬಳಿಗೆ ಹೋಗುತ್ತಿದ್ದೇನೆ. ನನ್ನನ್ನು ಹುಡುಕಬೇಡಿ. ನನ್ನ ಹೆಸರಿನಲ್ಲಿರುವ 3 ಲಕ್ಷ ರೂಪಾಯಿಗಳನ್ನು ನನ್ನ ತಂಗಿ ನಾಗವೇಣಿ ಮದುವೆಗೂ, ನನ್ನ ಪ್ರೀತಿ ಪುಟ್ಟುವಿನ ವಿದ್ಯಾಭ್ಯಾಸಕ್ಕೂ ಉಪಯೋಗಿಸಿಕೊಳ್ಳಿ. ಚಿಕ್ಕಮ್ಮ ನನ್ನನ್ನು ಕ್ಷಮಿಸಲಿ. ಇಂತೂ ವತ್ಸಲ ವತ್ಸಲ. ನಿನ್ನ ರವಿ, ನಿನ್ನ ರವಿ.
ರವಿ, ನಿಮ್ ಕಣ್ಣು, ನೀವು ನೀವು ನನ್ನ ನೋಡ್ತಾ ಇದ್ದೀರಾ? ಹೌದು, ವತ್ಸಲ, ನಿನ್ನ ಪಡೆಯೋದಕ್ಕೋಸ್ಕರವೇ ನನ್ನ ಈ ಕಣ್ಣುಗಳಿದ್ದು ಇಲ್ಲದ ಹಾಗೆ ಮಾಡಿಕೊಂಡಿದ್ದೆ. ಒಂದು ವೇಳೆ ನೀನ್ ನನ್ನ ಭಾಗಕ್ಕಿಲ್ಲದೆ ಹೋಗಿದ್ರೆ ನನ್ನ ಕಣ್ಣುಗಳು ಇರ್ತಿರ್ಲಿಲ್ಲ, ನಿನ್ನ ರವಿನ ನೀನು ಜೀವಂತವಾಗಿ ನೋಡೋದಕ್ಕೆ ಆಗ್ತಾನೆ ಇರಲಿಲ್ಲ. ರವಿ, ನಿಮ್ಮನ್ನು ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ನನ್ನೆಲ್ಲಾದ್ರೂ ಯಾರೋ ಕಾಣದ ಹಾಗೆ ಇಲ್ಲಿಂದ ದೂರ ಕರ್ಕೊಂಡು ಹೋಗಿ ನಿಮ್ಮಿಬ್ಬರನ್ನು ಬೇರೆ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಎಂಥ ಕೆಲಸ ಮಾಡ್ಕೊಂಡ್ಬಿಟ್ಟಿದ್ದೆ ತಾಯಿ. ಅಲ್ಲ, ನಿನ್ನ ರವಿಗೆ ಒಪ್ಪಿಸ್ಬೇಕು ಅಂತ ತಾನೇ ಏನೂ ಆಗದೆ ಇದ್ದ ಚಿಟ್ಟು ಹೊಂಡನ ಮುಳುಗೋಯ್ತು ಅಂತ ಆಟ ಹೂಡಿದ್ನಲ್ಲಮ್ಮ. ಕಡೆಗಳಿಗೆ ಅವಳಿಗೆ ರವಿ ಬರದೆ ಹೋಗಿದ್ರೆ ನಮ್ ಗತಿ ಏನಾಗ್ತಿತ್ತೋ ತಾಯಿ. ಮತ್ತಲ್ಲ, ನಿನ್ನ ತುಂಬಾ ನೋಯಿಸ್ಬಿಟ್ಟೆ. ನನಗಿಂತ ವಯಸ್ಸಿನಲ್ಲಿ ಚಿಕ್ಕವಳಾದ್ರೂ ನನ್ನ ಕ್ಷಮಿಸಿಬಿಡಮ್ಮ, ನನ್ನ ಕ್ಷಮಿಸಿಬಿಡು. ಅಕ್ಕ,